ಇಲ್ಲಿ ರುದ್ರಪ್ಪನವರ ಮನೆ ಎಲ್ಲಿ ಬರುತ್ತೆ? ಈ ದೊಡ್ಡ ಬೋಂಡಿ ಇತ್ತು. ಸ್ವಾಮಿ, ಇಲ್ಲಿ ರುದ್ರಪ್ಪನವ್ರ ಮನೆ ಎಲ್ಲಿ ಬರುತ್ತೆ ಗೊತ್ತಾ? ಥ್ಯಾಂಕ್ ಯು. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ನೋಡಿ ಇಲ್ಲಿ ರುದ್ರಪ್ಪ ಅವ್ರ ಮನೆ ಈ ಕಡೆ ಎಲ್ಲೋ ಬರುತ್ತಂತೆ, ಅದು ಎಲ್ಲಿ ಬರುತ್ತೆ? ಅಡ್ರೆಸ್ ಎಲ್ಲಿದೆ? ಹಾಂ, ಗೋ ಸ್ಟ್ರೇಟ್ ಆ್ಯಂಡ್ ಟರ್ನ್ ರೈಟ್ ದೇರ್. ಸ್ಟ್ರೇಟಾ? ಯಾ. ಥ್ಯಾಂಕ್ ಯು. ತಣ್ಣಿ ಸರ್, ಇಲ್ಲಿ ರುದ್ರಪ್ಪ ಅವ್ರ ಮನೆ ಎಲ್ಲಿ ಬರುತ್ತೆ? ಏನಕ್ಕೆ ತೆರಿಯ ಸರ್? ಹಿರಿಯದ ನಮಸ್ಕಾರ ಸರ್, ಇಲ್ಲಿ ರುದ್ರಪ್ಪನವ್ರ ಮನೆಯಲ್ಲಿ. ಥ್ಯಾಂಕ್ ಯು. ಕೆಟ್ರೆ ಭಗವಂತ ಕೈ ಕೊಟ್ಟ, ಭಗವಂತ ಕೈ ಲಟ್ರಿ ದುಡಿಯೋ. ಹಲೋ, ಒಂದ್ ನಿಮಿಷ ಪ್ಲೀಸ್, ನಾನು ನಿಮ್ಮ ಅಡ್ರೆಸ್ ಹುಡುಕ್ತಾ ಇದ್ದೀನಿ, ಸ್ವಲ್ಪ ಹೆಲ್ಪ್ ಮಾಡಿ. ಇಲ್ಲಿ ರುದ್ರಪ್ಪನವ್ರು ಅಂತ ಇದ್ದಾರೆ, ಅವರು. ಅರೆ ಅರೆ ಸ್ವಾಮಿ, ಅಡ್ರೆಸ್ ಗೌರ್ಮೆಂಟ್ ಕಾಲೇಜ್ ಪ್ರಿನ್ಸಿಪಲ್ ಕಳ್ಸಿದ್ರು. ನಿಮ್ದೊಂದು ಮನೆ ಇದೆಯಂತೆ ಬಾಡಿಗೆಗೆ, ಈ ಲೆಟ್ರ್ ಕೊಟ್ಟಿದ್ದಾರೆ. ಆ ಮನೆ ನೀವು ನನಗೆ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ. ಸರಿ ಸರ್, ಥ್ಯಾಂಕ್ ಯು ಸರ್. ಏನ್ರಿ ನೀವು ರೋಸಿ, ಹೇಗಿದೆ ನಮ್ಮ ಅರಮನೆ? ಅದಿರ್ಲಿ, ಇಷ್ಟು ದೊಡ್ಡ ಊರ್ನಲ್ಲಿ ಒಂದು ಒಳ್ಳೆ ಮನೆ ಸಿಗ್ಲಿಲ್ವಾ ನಿಮ್ಗೆ? ಈ ಮನೆ ಸಿಕ್ಕಿದ್ದೆ ನಮ್ಮ ಅದೃಷ್ಟ ಅನ್ಬೇಕು ಕಣೆ. ಆ ರುದ್ರಪ್ಪ ಮನಸ್ಸು ಮಾಡಿರ್ಲಿಲ್ಲ ಅಂದ್ರೆ ಈ ಮನೆ ಸಿಗ್ತಾ ಇರ್ಲಿಲ್ಲ. ಏನ್ರಿ ಮಾತ್ ಮಾತ್ಕೋ, ರುದ್ರಪ್ಪ ರುದ್ರಪ್ಪ ಅಂತಿರಲ್ಲ, ಯಾರು ಯಾರು ರುದ್ರಪ್ಪ? ವಿರೋಧ ಪಕ್ಷದ ಲೀಡ್ರು ಕಣೆ, ಭಾರಿ ಕುಳ, ತರಕಾರಿ ಅಂಗಡಿಯಿಂದ ಹಿಡಿದು ದಿನಸಿ ಅಂಗಡಿವರೆಗೂ ಎಲ್ಲ ವ್ಯಾಪಾರ ಮಾಡ್ತಾನೆ. ರೋಸಿ ಬಿಡ್ರಿ. ರೋಸಿ, ಅಯ್ಯಯ್ಯೋ, ರೋಸಿ ನಿನಗೆ ಹೀಗೆ ಜಿರಳೆಗಳು ಸಿಗ್ತಾ ಇದ್ರೆ ನನಗನುಕೂಲ. ಏನೈತೆ? ಅಯ್ಯೋ, ಏನ್ರಿ ಇದು ಅಪ್ಶಕ್ನ ಹೊಡೆದೋಯ್ತು.
ರೋಸಿ. ಅರೆ ನೋ ಪ್ಲೀಸ್. This is time for romance. ರಾಂಗ್ ನಂಬರ್ ಪ್ಲೀಸ್. ನೋಡಿ, ಇದು ರುದ್ರಪ್ಪನವ್ರ ಮನೆ ಅಲ್ಲ. ದಯವಿಟ್ಟು ಫೋನ್ ಇಡಿ, ಇಡ್ರಿ ಫೋನು. ಪೂರ್ಣೇ ಸದಾ ಪೂರ್ಣೇ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೇ ದೇವಿ ನಾರಾಯಣಿ ನಮಸ್ತುತೆ. ಬರಾಕು ಪಂಪನ್ನೊತ್ತಿ ಒತ್ತಿ ನಡ ಬಗ್ಗಿರುವ ಹೊಗಳು ಸನ್ನಿಯ ಹೊಗಳು ಭಟ್ಟರು ಖಂಡಿತ ನಾವಲ್ಲ, ಖಂಡಿತ ನಾವಲ್ಲ. ಭಗವತಿ ಪದ್ಮಾವತಿ ಶ್ರೀ ಶ್ರೀ ಶ್ರೀ
ಬಾಲವಾಡಿಸಿ ಹೊಸೆದು ಹೊಟ್ಟೆ ದೊಗ್ಗು ಸಲಾಮು ಬಗ್ಗಿ ಬಡಿಯುವ ಸಂಧಿವಾತ ಪೀಡಿತರು ಖಂಡಿತ ನಾವಲ್ಲ ಖಂಡಿತ ಕುಲವರ್ಧಿನಿ ಧನವರ್ಧಿನಿ ಕುರು ಕುರು ಸ್ವಾಹ ಜಗನ್ಮಾತೆ ಏಪ್ರಿಲ್ ಏಪ್ರಿಲ್ ಈಸ್ ದ ಕ್ರೂಯಲೆಸ್ಟ್ ಮಂತ್ ಬ್ಲೀಡಿಂಗ್ ಲೈಲ್ಯಾಕ್ ಔಟ್ ಆಫ್ ದ ಡೆಡ್ April purnamidam purnat purnamudachyate purnasya purnamadaya purnameva avashishyate om shanti 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 hi pujyaya raghavendraya satya dharma rataya cha tiriritarana ಶಾನವಾಗಿದೆ ಮನದಂಗಣ ನೀನಿಲ್ಲದೆನಲ್ಲೇ ನೆನಪು ಭೂತಗಳ ರಿಂಗಣ ರಿಂಗಣ ನೀನಿಲ್ಲದೆನಲ್ಲೇ ಆಹಾ ಸ್ಮಶಾನವಾಗಿದೆ ಮನದಂಗಣ ನೀನಿಲ್ಲದೆನಲ್ಲೇ ಏನ್ರಿ ಕಾಲೇಜಿಗೆ ರಜಾ ಹಾಕಿ ನನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಇದನ್ನ ಹೆಲ್ಪ್ ಮಾಡೋದು ಇಲ್ಲಿ ಮೊದ್ಲಿದ್ ಪುಣ್ಯಾತ್ಮನ ಪಾಪ ತೊಳೆದಿದ್ದಾಯ್ತು ಇನ್ ನಮ್ದಿರೋದ ನಾಲ್ಕು ಪೆಟ್ಟಿಗೆ ಅದನ್ನ ನೀನ್ ಜೋಡಿಸಿಟ್ಟಿದ್ಯಾ ಇನ್ ನನಗೇನೆ ಕೆಲಸ ಮತ್ ಯಾಕ್ರಿ ರಜಾ ಹಾಕಿದ್ರಿ ಸುಮ್ಮನೆ ಕಂಪನಿಗೆ ಯಾವ ಕಂಪನಿಗೆ ಕಾಮ್ ಪ್ಲೀಸ್ ಹನಿ ಅಯ್ಯೋ ಇದು ಬೇರೆ ಬೆಳಗ್ಗೆಯಿಂದ ನಾಲ್ಕು ನಾಲ್ಕು ಸತಿ ಇದು ರುದ್ರಪ್ಪನವ್ರ ಮನೆ ಅಲ್ಲ ರುದ್ರಪ್ಪನವ್ರ ಮನೆ ಅಲ್ಲ ಅಂತ ಹೇಳಿ ಹೇಳಿ ಸಾಕಾಗೋಯ್ತು ಹಲೋ ಇಲ್ಲ ಸರ್ ಇದು ರುದ್ರಪ್ಪನವ್ರ ಮನೆ ಅಲ್ಲ ಸರ್ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ವಾ ಅಲ್ಲರಿ ನಮಗೆ ಯಾಕ್ರಿ ಬೇಕು ಈ ಫೋನು ನಾಳೆ ಬಿಲ್ಲು ಗಿಲ್ಲು ಅಂತ ಬಂದ್ರೆ ಕಟ್ಟೋರು ಯಾರು ಮೊದ್ಲಿಂದ ತೆಗ್ಸಿ ರೋಜಿ ಸರೋಜಿ ನೀನು ಒಂದೊಂದು ಸುತ್ತ ಹೀಗೆ ಸುದ್ದಾಗ್ಲು ನನ್ ನಾಕ್ ನಾಕ್ ಲೈನ್ ಹೊಡೆಯುತ್ತೆ ಕಣೆ ಹೊಡೆಯುತ್ತೆ ಹೊಡೆಯುತ್ತೆ ಕೆಲಸ ಇಲ್ದಿದ್ದವನು ಅದೇನೋ ಮಾಡದ್ನಂತೆ ಮೊದ್ಲು ಬೆಡ್ರೂಮ್ ಹೋಗಿ ಆ ಬೆಡ್ರೂಮ್ ಹೋಗಿ ಅಯ್ಯೋ ಬಟ್ಟೆ ಮಡಚಿಡ್ರಿ ಹಲೋ ರುದ್ರಪ್ಪನವರಿದಾರಾ ಹಲೋ ಇಲ್ಲಿ ಇಲ್ಲಿ ನಾನ್ ಸರ್ ರುದ್ರಪ್ಪನವರಿದಾರಾ ಅಂದೆ ಇಲ್ವಾ ಎಲ್ಲಿ ಹೋಗಿದ್ದಾರೆ ಇದು ರುದ್ರಪ್ಪನ ಮನೆ ಅಲ್ಲ ರೀ ಪರವಾಗಿಲ್ಲ ಮೇಡಮ್ ಅವ್ರು ಬಂದ್ರೆ ನಾನ್ ಬಂದಿದ್ದೆ ಅಂತೇಳಿ ಬರ್ಲಾ ಓ ಆಫ್ರೋದಿತೆ ನನ್ನ ಕಾವ್ಯ ದೇವತೆ ಉನ್ಮಾದ ಶಿಖರದಲ್ಲಿ ಒಮ್ಮೆ ನನ್ನನ್ನು ಮುತ್ತ ಬಾರದಿತ್ತೆ ಹೊಸ ಕಾವ್ಯ ಸೃಷ್ಟಿಗೆ ಖಚುಗುಳಿಯ ನೀಡಬಾರದಿತ್ತೆ Yes, may I help you? Sir, ಇದು ಓ ಪಾರ್ಸಲ್ ಅದು ಇಲ್ಲಲ್ಲ ಪೋಸ್ಟ್ ಆಫೀಸ್ ಅಲ್ಲಿ ಅಲ್ಲ ಸರ್ ಅದು ನೀವು ಗೂಂಡಾಗಿರಿ ಮಾಡಕ್ ಬಂದವರಲ್ಲ ತಾನೇ ಇಲ್ಲ ಸರ್ ನಮ್ಮ ಮನೆಯಲ್ಲಿ ಒಂದು ಫೋನ್ ಇದೆ ಗೊತ್ತಾಯ್ತು ಬಿಡಿ ಕಂಪ್ಲೇಂಟ್ ನೀವು ಈ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ಅದಲ್ಲ ಸರ್ ಗೊತ್ತಾಯ್ತು ಬಿಡಿ ಗೊತ್ತಾಯ್ತು ಬಿಡಿ ಗೊತ್ತಾಯ್ತು ಬಿಡಿ ಹೊಸ ಇನ್ಸ್ಟ್ರೂಮೆಂಟ್ ಬೇಕಾ ಅದ್ರ ಯಾವ್ದು ಡಿಸೈನ್ ಬಂದಿಲ್ವಲ್ಲ ನಿಮ್ಮನ್ ಕೆಲಸ ಮಾಡಿ ನೋಡಿ ಈ ಅಪ್ಲಿಕೇಶನ್ ನ ಫಿಲ್ಅಪ್ ಮಾಡಿ ಸರ್ ಗೊತ್ತಾಯ್ತು ಬಿಡಿ ಗೊತ್ತಾಯ್ತು ಬಿಡಿ ಮನೆ ಶಿಫ್ಟ್ ಮಾಡಿದೀರಾ ಹಾಗಾದ್ರೆ ಒಂದ್ ಕೆಲಸ ಮಾಡಿ ನೀವು ಈ ಅಪ್ಲಿಕೇಶನ್ ನ ಫಿಲ್ಅಪ್ ಮಾಡ್ಬೇಕಾ ಆದ್ರೆ ನಾನು ಹೇಳ್ತಾ ಇರೋದು ಬೇರೆ ನಮ್ಮೇನು ಯಾರೋ ಕತ್ ಕೇಳ್ತಾ ಇದಾರ ಟೆಲಿಫೋನ್ ಟ್ಯಾಪಿಂಗ್ ಅದಕ್ಕೆ ನೀವು ಈ ಅಪ್ಲಿಕೇಶನ್ ಫಾರ್ಮ್ ಮಿಸ್ಟರ್ ನೀವು ನಾನ್ ಹೇಳೋದನ್ನು ಸ್ವಲ್ಪ ಕೇಳ್ತೀರಾ ಇಲ್ಲ ಒಂದ್ರ ಹಿಂದೆ ಒಂದು ಹೀಗೆ ಅಪ್ಲಿಕೇಶನ್ ಕೊಡ್ತೀರಾ ಅದೇ ನನ್ ಕೆಲ್ಸ ಬಂದವ್ರಿಗೆ ಅಪ್ಲಿಕೇಶನ್ ಕೊಡೋದು ತುಂಬಿಸ್ ಕೊಟ್ರೆ ವಾಪಸ್ ಇಸ್ಕೊಳ್ಳೋದು ನೀವೇನಾದ್ರು ಹಣ ಕಟ್ಟೋದಿದ್ರೆ ಕ್ಯಾಶ್ ಕೌಂಟರ್ಗೆ ಹೋಗಿ
ನೋಡಿ, ನಮ್ಮ ಮನೆಯಲ್ಲಿ ಒಂದು ಫೋನ್ ಇದೆ. ನಮಗಿಂತ ಮೊದಲ ಮನೆಯಲ್ಲಿ ಇದ್ದವರು ಅದನ್ನು ತಗೊಂಡು ಹೋಗಿಲ್ಲ. ನಮ್ಗದು ಬೇಕಾಗಿಲ್ಲ. ದಯವಿಟ್ಟು ಅದನ್ನ ಕಿತ್ತು ಹಾಕ್ಸ್ಬೇಕು. ಓ ಹಾಗ, ಅದ್ ಸರಿ. ಅವ್ರು ಅದನ್ನ ಯಾಕೆ ತಗೊಂಡು ಹೋಗ್ಲಿಲ್ಲ? ನೋ ಪ್ರಾಬ್ಲಮ್. ಅದಕ್ಕೆ ನೀವು ಅವರಿಗೆ ನೋಡಿ ಈ ಅಪ್ಲಿಕೇಶನ್ ಕೊಡಿ. ಅರೆ ಅರೆ, ಇದೆಲ್ಲ ಹಾಗೇಳಿ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಇಡೀ ಜಗತ್ತು ಇದ್ಬಿಟ್ಟಿದ್ರೆ ಇದನ್ನ ನಾವು ಜಗತ್ತು ಅಂತಿದ್ವಾ? ನೀವು ಫೋನ್ ಬೇಡ ಅಂತೀರಿ, ಆದ್ರೆ ಇವತ್ತು ಫೋನ್ ಇರುವ ಮನೆ ಅಂದ್ರೆ ಬೇಕು ಅನ್ನೋರು ತುಂಬಾ ಜನ ಇದ್ದಾರೆ. ನಿಮಗೆ ಬೇಡ ಅಂದ್ರೆ ಬಿಟ್ಬಿಡಿ ಅಂತ ನಾನು ಅಂತೀನಿ. ನಿಮಗೆ ಹುಲಿ ಕತೆ ಗೊತ್ತಾ? ಇಲ್ಲ ಸರ್. ಬನ್ನಿ ಹೇಳ್ತೀನಿ ಬನ್ನಿ. ಒಂದು ಭಾರಿ ಕಾಡು, ಆ ಕಾಡಿನಲ್ಲಿ ಭರ್ಜರಿಯಾಗಿ ಹುಲ್ಲುಗಳನ್ನು ತಿಂತ ಒಂದು ಹುಲಿ ಬದುಕಿತ್ತು. ಅದನ್ನ ಒಬ್ಬ ಸರ್ಕಸ್ ಕಂಪನಿಯವನು ಹಿಡ್ಕೊಂಡು ಬಂದು ಫೋನ್ನೊಳಗೆ ಇಟ್ಟ. ಒಳ್ಳೆ ರಾಜಾರೋಷವಾಗಿ ಬದುಕಿದ್ದ ಈ ಹುಲಿ ಸ್ವಾತಂತ್ರ್ಯ ಬಯಸಿ ಸತ್ಯಾಗ್ರಹ ಮಾಡ್ತು, ಉಪವಾಸ ಮಾಡ್ತು. ಆದರೆ ರಿಂಗ್ ಮಾಸ್ತರು ತನ್ನ ಚಾವಟಿಗಿಂತ ಜಾಸ್ತಿ ಮಾಂಸದ ಆಸೆ ತೋರಿಸ್ತು. ಪಾಪ, ಎಷ್ಟು ದಿನಾಂತ ಈ ದೊಡ್ಡ ದೇಹ ಉಪವಾಸ ಮಾಡುತ್ತೆ? ಮಾಂಸದ ಆಸೆಗೆ ಬಿದ್ದು ಸಲಾಂ ಮಾಡ್ತು, ಲಾಗ ಹಾಕ್ತು. ಬರ್ತಾ ಬರ್ತಾ ಹುಲ್ಲುಗಳನ್ನು ತಿನ್ನೋ ಈ ಹುಲಿ ಕೊನೆಗೆ ಹುಲ್ಲನ್ನು ತಿನ್ನೋದಕ್ಕೆ ಪ್ರಾರಂಭ ಮಾಡ್ತು. ನೀವಿನ್ನೂ ಈ ಊರಿಗೆ ಹೊಸಬರು. ಈ ಮೆಟ್ರೋಪಾಲಿಟನ್ ಬೋನು ಪೂರ್ತಿ ನಿಮ್ಮನ್ನು ಸರಿ ಮಾಡುತ್ತೆ. ಅಲ್ಲಿವರೆಗೂ ಸ್ವಲ್ಪ ತಡ್ಕೋಬೇಕಷ್ಟೇ. ಮಾ ಬನ್ನಿ, ನಮ್ಮ ಹತ್ರ ಎಲ್ಲ ಸಿಗುತ್ತೆ. ಈ ನೆಕ್ಲೆಸ್, ಈ ವಾಲೆ, ಕೂತ್ಕೊಳ್ಳಿ ಅಮ್ಮ. ನಿಮ್ಗೇನು ಬಳೆ ಬೇಕಾಗಿತ್ತ? ಇದು ನೋಡಿ, 20,000. ಹಾ ಇತ್ತೋಳಿಮ್ಮ, ಲೇಟೆಸ್ಟ್ ಡಿಸೈನು. ಹಾ 16,000. ಇದು ಗಾಬರಿನ ಆಗ್ಬೇಡಿಮ್ಮ, ನೀವು ಎಲ್ಲ ಸುಲಭ ಕಂತಿನಲ್ಲಿ ಕೊಡಬಹುದು. ಹ್ಮ್, ಒಂದಲ್ಲ ಎರಡಲ್ಲ 10 ಕಂತು ತಗೊಳ್ಳಿ. ಇದ್ನ 24 ಕ್ಯಾರೆಟ್ ಚಿನ್ನ 8,500 ಅಷ್ಟೇನೆ. ಸುಲಭ ಕಂತಮ್ಮ, ನಮ್ ಸ್ಕೀಮ್ಗೆ ಮೆಂಬರ್ ಆಗ್ಬಿಟ್ರೆ ಸಾಕು, ನಿಮ್ ಮನೆಗೆ ಬೇಕಾದ್ದೆಲ್ಲ ತಗೊಂಡು ಹೋಗ್ಬೋದು. ರೋಜಿ, ನಿನ್ಗೇನನ್ಸುತ್ತೆ? ಯಾವ್ದ್ರ ಬಗ್ಗೆ? ನಾವಿಬ್ರೆ ನಮ್ಮನೇಲಿ ಈಗಿರೋದ್ರ ಬಗ್ಗೆ. ನೀನ್ ನನ್ಗೆ ಉತ್ತರ ಹೇಳಲಿಲ್ಲ. ನಮ್ಗೊಂದು ಮಗು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಯಾಕೆ ಈಗ ಚೆನ್ನಾಗಿಲ್ಲ? ಆಗ ಈಗಿನಷ್ಟು ಮೌನ ಇರ್ತಿರ್ಲಿಲ್ಲ. ಆಫೀಸಿಂದ ಮನೆಗೆ ಬಂದ್ಮೇಲೆ ಕೈ ತುಂಬಾ ಕೆಲಸ ಇರ್ತಿತ್ತು. ಈ ಟಿವಿ ಬದಲು ಮಗು ಹೊರಡೋದನ್ನ, ಅದು ಮಾಡೋ ತಂಟೆನೆಲ್ಲ ನೋಡ್ಕೊಂಡು ಹಾಯಾಗಿರಬಹುದಾಗಿತ್ತು. ಎಷ್ಟು ಚೆನ್ನಾಗಿರ್ತಿತ್ತಲ್ವ ನಮ್ದು. ಆದ್ರೂ ನಾವಲ್ಲ, ಹೊಸ ಜೀವ. ಏ ರೋಜಿ, ನೀನು ಪದ್ಯ ಬರೀಬಹುದು ಕಣೆ. ಈ ಮನೆಗೆ ಒಬ್ಬ ಕವಿನೇ ಸಾಕು ರೈರೆ. ಬನ್ನಿ, ಒಂದಿಷ್ಟು ಹೊಟ್ಟೆಗೆ ಹಾಕೊಂಡು ಇವತ್ತು ಮಗಳ ಹಾಡೋಣ. ಬನ್ನಿ.
ರೋಜಿ, ನಿನಗೆ ಹೇಳದೆ ಮರ್ತ್ಬಿಟ್ಟಿದ್ದೆ. ನಿನ್ನೆ ನನಗೊಂದು ಕನಸು ಬಿತ್ತು. ಆ ಕನಸಿನಲ್ಲಿ ಏನಾಯ್ತು ಗೊತ್ತಾ? ಕಾವ್ಯ ದೇವತೆ ಬಂದಿಲ್ಲ. ಪ್ಲೀಸ್ ರೋಜಿ, ಮಧ್ಯ ಬಾಯಿ ಹಾಕ್ಬೇಡ. ನಾ ಮರೆಯೋಕ್ ಮುಂಚೆ ಹೇಳ್ತೀನಿ ಕೇಳು. ಆ ಕನಸಿನಲ್ಲಿ ಈ ಮನೆಯಲ್ಲಿ ನಾನು ನೀನು ಇಬ್ಬರೇ ಇದ್ದೀವಿ. ದಿಢೀರಂತ ಇದು ದಂಡಕಾರಣ್ಯ ಆಗೋಯ್ತು. ಈ ಮನೆನೇ ಒಂದು ಪಂಚವಟಿ ಆಗೋಯ್ತು. ನೀನು ಸೀತೆ, ನಾನು ರಾಮ. ತುತ್ತಂತ ಎದುರಿಗೆ ಬಂತು ಬಂಗಾರದ ಜಿಂಕೆ. ನೀನು ನೀನು ಅದು ಬೇಕು ಅದು ಬೇಕು ಅಂತ ಹಠ ಹಿಡ್ದೆ. ನಾನು ಆ ಜಿಂಕೆ ನಾ ಬೆನ್ನಟ್ಕೊಂಡು ಹೋಗಿ ಬಾಣ ಹೊಡೆದೆ. ಜಿಂಕೆ ಚೀರ್ತ ನೆಲಕ್ಕೆ ಬಿತ್ತು. ಮಾರಿ ಚಾಯರಾಗಿದ್ರು ನಿಮ್ ಪ್ರಿನ್ಸಿಪಾಲ ರೋಜಿ? ಅದೊಂದು ಹೆಂಗ್ಸಾಗಿತ್ತು, ಬಿಳಿ ಸೀರೆ ಉಟ್ಕೊಂಡಿತ್ತು. ಕದ್ದರ್ತಾನೆ? ಹೌದು, ಆ ಉದ್ದ ಕೂದಲ ಹೆಂಗ್ಸಿನ ಎದೆಗೆ ಬಾಣ ನಾಟ್ಕೊಂಡಿತ್ತು. ನಾನು ಅವಳ ಹತ್ರ ಹತ್ರಕ್ಕೆ ಹೋದಾಗೆ ಅದು ಭಾರತ ಮಾತೆ ಅಂತ ಗೊತ್ತಾಯ್ತು. ಹಾಗಾದ್ರೆ ನಿಮ್ಮನ್ನ ಯಾವ್ದಕ್ಕಾದ್ರೂ ಚೇರ್ಮನ್ ಅಥವಾ ಅಕಾಡೆಮಿ ಪ್ರೆಸಿಡೆಂಟ್ ಮಾಡಿರ್ಬೇಕು. ಲೇ ರೋಜಿ, ನೀನ್ ನನ್ನ ಕನಸನ್ನು ಕದ್ದು ನೋಡ್ತೇನೆ. ಹೌದು, ನಿಜವಾಗ್ಲು ಹಾಗೆ ಆಯ್ತು. ನೋಡ್ ನೋಡ್ತಿದ್ದ ಹಾಗೆ ಆ ದಂಡಕಾರಣ್ಯ ಜನಾರಣ್ಯ ಆಗೋಯ್ತು. ಅಲ್ಲಿ ಅಲ್ಲಿ ಎಲ್ಲ ಬಿಳಿ ಬಟ್ಟೆ ಹಾಕೊಂಡಿತ್ತು ಭಾರತ ಮಾತೆ. ಆ ಎತ್ತರದಿಂದ ಒಂದೊಂದೇ ಮೆಟ್ಲುಗಳು ನಿಲ್ಲಿತ ನನ್ನ ಹತ್ರಕ್ಕೆ. ನನ್ನ ಹತ್ರಕ್ಕೆ ಬಂದ್ಲು, ಬಂದು ನನ್ನ ಕೈ ಹಿಡ್ಕೊಂಡು ಸ್ವರ್ಗದ ಸೋಪಾನಗಳನ್ನ ದಾಟಿಸೋ ಹಾಗೆ ಒಂದೊಂದೇ ಮೆಟ್ಲನ್ನ ಏರಿಸ್ತಾ ಹೋದ್ಲು. ಅಲ್ಲಿ ಆ ಮುಗಿಯದ ಮೆಟ್ಟಲುಗಳಾಚೆ ಎತ್ತರದಲ್ಲಿ ಭವ್ಯವಾದ ಕೆಂಪು ಕುರ್ಚಿ. ಭಾರತ ಮಾತೆ ನನ್ನ ಆ ಕುರ್ಚಿ ಮೇಲೆ ಕೂರಿಸಿದ್ಲು. ಅಲ್ಲಿದ್ದ ಪದರಿ ಕಿರೀಟನ ನನ್ನ ತಲೆ ಮೇಲಿಟ್ಲು. ಅವಳು ಅವಳ ಕರಿಗೋಣ ನನ್ನ ತೋರಿಸುವಾಗ ನನ್ನ ಅವಳು ಮುಖ ಕಂಡಿತು. ಅವಳು ಅವಳು ಯಾರಾಗಿದ್ರು ಗೊತ್ತಾ? ನೀನೇ ರೋಸಿ, ನೀನೇ. ಆಗ ನೀನು ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಅಂದ್ರೆ ನಿನಗೆ ಮುತ್ತು ಕೊಡ್ಬೇಕು ಅಂತ ಹತ್ರ ಬಂದೆ. ಆಗ ಪುರುಷರು ಉಪವಾಸ ದಿಜಮ್ಮ ಹಿಡಿದು ತೃಪ್ತಿ ತೇಗ ಬರಿಸುವವರು, ಸಾಲ ಮಾಡಿ ತುಪ್ಪ ತಿಂದು ನಮ್ಮ ಮೂತಿಗೊರೆಸಿದವರು, ಯೋಜನೆಗಳ ಯಜ್ಞದಲ್ಲಿ ವಪೆಯ ರುಚಿಯನರಿತವರು, ಕಾನೂನಿನ ಗಾಣದಲ್ಲಿ ಮರಳಿ ನೆಣ್ಣೆ ತೆಗೆಯುವವರು, ಕತ್ತೆ ಕುದುರೆಯಾಗುವಂತೆ, ಹುಲಿ ಹೊಟ್ಟನ್ನುಣ್ಣುವಂತೆ, ನೆಲವೇ ನಾಕವಾಗುವಂತೆ, ನಾಯಿ ಬಾಲ ನಿಗುರುವಂತೆ ಮಾಡಬಲ್ಲದೊಂಬರು ಬರುತ್ತಾರೆ ಬರುತ್ತಾರೆ, ಬಾಂಧಿನವರು ಬರುತ್ತಾರೆ. ಎಚ್ಚರು. ಫೋನ್ ಇದೆ, ಒಂದ್ ನಿಮಿಷ. ಈ ಸಲ ಎಲೆಕ್ಷನ್ ಸೀನೆ ಚೇಂಜ್ ಆಗೋಗಿದೆ ರೀ. ಸೂಪರ್ ಸ್ಟಾರು ವಿರೋಧ ಪಕ್ಷ ಸೇರಿದ ಮೇಲೆ ಎಲೆಕ್ಷನ್ ಸೀನ್ ಬೊಂಬಾಟ್ ಆಗೋಗಿದೆ. ಮತ್ತೆ ಅಂತ ಪಾಪ್ಯುಲರ್ ನಟ, ಜನ ಎಲ್ಲ ವಿರೋಧ ಪಕ್ಷಕ್ಕೆ ಓಟ್ ಹಾಕ್ತಾರೆ. ನೋ, ನಿಮ್ದು ತಪ್ಪು ತಿಳುವಳಿಕೆ ರೀ. ಜನ ಯಾವತ್ತು ಗ್ಲಾಮರ್ ಓಟ್ ಹಾಕಲ್ಲ. ಅವರು ಸೂಪರ್ ಸ್ಟಾರ್ ನ ಸ್ಕ್ರೀನ್ ಮೇಲೆ ನೋಡಿದ್ದಾರೆ, ಕೇಳಿಸ್ತಾ ಇಲ್ಲ, ಮಾಡಿರೋ ಆಕ್ಟಿಂಗ್ ನೋಡಿ ಸಂತೋಷ ಪಟ್ಟಿದ್ದಾರೆ. ಲೇಟ್ ಆಗುತ್ತೆ, ಹೊರಗೆ ಫೋನ್ ಮಾಡ್ಬೇಕಿತ್ತ? ಸಂತೋಷ ಪಡ್ತಾರ್ರಿ, ಜೋರಾಗಿ ಮಾತಾಡೋ, ಯೋಚನೆ ಮಾಡೋದಿಲ್ಲ, ಜೋರಾಗಿ ಮಾತಾಡೋ, ಕೇಳಿಸ್ತಾ ಇಲ್ಲ. ನಿಮ್ ವಾದ ತಪ್ಪು ರೀ. ಹಲೋ ಹಲೋ, ಈ ಸಲ ಯಾವ ಪಾರ್ಟಿ ಅಂದ್ರೆ ನಾನು ಓಟೆ ಹಾಕೋದಿಲ್ವಾ? ಹಲೋ, ಹಾ ಸರೋಜ. ನೋ, ನಾನು ಹಾಗೆ ಮಾಡಲ್ಲ. ಐ ವಾಂಟ್ ಟು ಬಿ ಎ ಪಾರ್ಟಿ ಟು ದಿ ಪೊಲಿಟಿಕಲ್ ಚೇಂಜ್. ಸಿ ಅಂದ್ರೆ ನೀವು ಹೇಳ್ದಂಗೆ ಗ್ಯಾರಂಟಿ ರೀ, ಬೇಕಾದ್ರೆ ಬೆಟ್ ಕಟ್ಟಿ. ಹಲೋ, ನಂದೊಂದು 100 ರೂಪಾಯಿ ನೀವು ಕೊಟ್ರಿ, ನಂದೊಂದು 100 ಇರ್ಲಿ ರೀ. ನಂದೊಂದು 100 ಕೊಡ್ರಿ, ನೀವು ತೆಗೆದು ಫಸ್ಟ್. ಯಾರ್ರಿ ನಿಮ್ ಹೋಮ್ ಮಿನಿಸ್ಟರ್?
ಬರೋದ್ ಲೇಟ್ ಆಗುತ್ತೆ ಅಂತ ಹೇಳಿದ್ದೆ ಮತ್ತೆ ಎಷ್ಟು ಬೇಗ ಬಂದಿದ್ಯಾ ಈ ಟೈಮ್ ಎಷ್ಟು ಅರೆ ನಾನು ಬಿಸಿಲು ಕೋಲುಗಳನ್ನು ಹಿಡಿತಿದ್ದಾಗ ನೀನ್ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ ಕಡಿಮೆ ಅಂದಿದ್ರೆ ನಾಲ್ಕು ಪದ್ಯ ಬರೀತಿದ್ದೆ ಅದೇ ಕಣ್ಣಿಂದ ಪಿಂಚು ಚೋಳ್ತಾನೆ ಅದೊಂದೇ ಅಲ್ಲ ಇನ್ನೂ ಎಷ್ಟೋ ಹಾಗಾದ್ರೆ ಕಾಲೇಜಿಂದ ಯಾವ್ದಾದ್ರು ಹುಡುಗಿನ ಕರ್ಕೊಂಡ್ ಬರ್ಬೇಕಿತ್ತು ಆದ್ರೆ ಅವ್ರು ಯಾರು ನನ್ನಷ್ಟು ಮತ್ ಪರ್ಸಲ್ಲ ನಾನೇನು ಹಾಗೆಲ್ಲ ಮಾಡಲ್ಲ ಬಿಡಿ ಎಲೆ ನೀರೇ ನೀಯನ್ನ ಮದಿರೆ ಮೈನಿನಂತೆ ಒಳಗಿಂದ ಪರಿಮಳವ ಬೀರೆ ಮೈನಿನಂತೆ ಒಳಗಿಂದ ಪರಿಮಳವ ಬೀರೆ ನೊರೆಗರೆ ಬಾ ನಗೆಯವಳೆ ಕಾಸೊಳಗಿನ ಬೀರೆ ನೊರೆಗರೆ ಬಾ ನಗೆಯವಳೆ ಕಾಸೊಳಗಿನ ಬೀರೆ ಎಲೆ ನೀರೇ ಎಲೆ ನೀರೇ ಹೋಗ್ರಿ ನಿಮ್ಮ ಕಾವ್ಯದ ನಶೆ ಏರಿದ್ರೆ ಏನೇನು ಹೇಳ್ತೀರಾ ಮಕ್ಕಳು ಹಾಗೆ ಹೊರಳಾಡ್ಬೇಡಿ ಎದ್ದು ಕೂತ್ಕೊಳ್ಳಿ ಅರೆ ಇದೇನೇ ಇಷ್ಟೊಂದು ನಚ್ಕೋತಿದ್ಯಾ ರೀ ನನ್ನಲ್ಲೇನು ಚೇಂಜ್ ಕಾಣಿಸ್ತಿಲ್ವಾ ಏನು ಕಾಣಿಸ್ತಿಲ್ವಲ್ಲ ಯಾವತ್ತಿನ ಹಾಗೆ ಒಳ್ಳೆ ಶೋಕೇಸ್ ಬೊಂಬೆ ಇದ್ದಾಗಿದ್ಯಾ ಹಾಗಾದ್ರೆ ನೀವು ನನ್ನ ಪ್ರೀತಿಸೋದೆಲ್ಲ ಸುಳ್ಳು ಹೀರೇ ನೋಡ್ತೀನಿ ಏನು ಚೇಂಜ್ ಕಾಣಿಸ್ತಿಲ್ವಲ್ಲ ಅದೇ ಮುಖ ಅದೇ ಕಣ್ಣು ಅದೇ ತುಟಿ ಅದೇ ಕೈ ಚಿನ್ನದ ಬಳೆ ಚಿನ್ನದ ಬಳೆ ಸಾಲ ಮಾಡಿ ತಗೊಂಡೆ ಸಾಲನ ಏನ್ರಿ ಈಗಾಗ್ಲೇ ಈ ಸ್ಕೂಟರ್ ಸಾಲ ಟಿವಿ ಸಾಲ ಫ್ರಿಡ್ಜ್ ಸಾಲ ಅಂತ ನೀವು ತುಂಬಾ ಸಾಲ ಇರ್ಬೇಕಾದ್ರೆ ಇದು ಬರಬೇಕಾಗಿತ್ತ ಫೂಲ್ ಏಪ್ರಿಲ್ ಫೂಲ್ ಇದು ಚಿನ್ನದಲ್ಲ ಉಮಾ ಗೋಲ್ಡ್ ನಿಜವಾಗ್ಲೂ ನನಗೆ ಗೊತ್ತಿತ್ತು ನಿನ್ನ ಜಾಡ ಪುಟ್ಟಿ ಅಂತ ಆದ್ರೆ ನಾನು ಬಟ್ಟೆ ಬದಲಾಯಿಸ್ಬೇಕಲ್ಲ ಇಲ್ಲಿ ಪರವಾಗಿಲ್ಲ ಬಿಡ್ರಿ ಇವತ್ತಿನ ದಿನ ಏನಾಗಿದೆಯಪ್ಪ ಅಂದ್ರೆ ನಮ್ಮ ದೇಶದ ಬೆಳವಣಿಗೆ ಸ್ಥಗಿತವಾಗಿದೆ ಅದಕ್ಕೆ ನಮ್ಮ ರಾಜಕೀಯ ಪಕ್ಷಗಳು ಅವುಗಳು ಹಾಕೊಂಡಿರೋ ಪ್ರಣಾಳಿಕೆಗಳೇ ಕಾರಣ ಆದ್ರಿಂದ ನಾವು ಈ ಸಲ ಬಹಳ ಎಚ್ಚರಿಕೆಯಿಂದ ಓಟ್ ಹಾಕ್ಬೇಕಾಗಿದೆ ಹಾಗಾದ್ರೆ ಇರೋ ಎರಡು ಪಕ್ಷದಲ್ಲಿ ನಿಮ್ಮ ಓಟ್ ಯಾರ ಕಡೆಗೆ ಗೆಲ್ಲೋರ್ ಕಡೆಗೆ ಸರ್ ನಿಮ್ಮ ಅಭಿಪ್ರಾಯ ನೋಡಿ ಈ ಎಲೆಕ್ಷನ್ ಎಲ್ಲ ಬರೇ ಬೋಗಸ್ ಬಂದವರು ಯಾರು ನಮ್ಮನ್ನು ಉದ್ಧಾರ ಮಾಡಲ್ಲ ಹಾಗಂತ ಈ ಸಲ ಓಟ್ ಮಾಡಬಾರ್ದು ಅಂತ ನಾನು ತೀರ್ಮಾನ ಮಾಡಿದೀನಿ ಹಾಗಾದ್ರೆ ನೀವು ನಿಮ್ಮ ಮೂಲಭೂತ ಹಕ್ಕನ್ನೇ ಕಳ್ಕೊಂಡಾಗಲ್ವೇ ಇದೆಲ್ಲ ಪುಸ್ತಕದ ಮಾತು ಪ್ರಾಕ್ಟಿಕಲ್ ಒಂದೂ ಅಲ್ಲ ಥ್ಯಾಂಕ್ ಯು ಸರ್ ನಿಮ್ಮ ಅಭಿಪ್ರಾಯ ಕೇಳಬಹುದೇ ಹೇಳೋದಕ್ಕೇನಿದೆ ಸ್ವಾಮಿ ಇವ್ರ ಅಭಿಪ್ರಾಯವೇ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ತಾವು ಓ ಸಾರಿ ಸರ್ ನಿಮ್ಮ ಅಭಿಪ್ರಾಯ ಐ ರಿಸರ್ವ್ ಮೈ ಒಪಿನಿಯನ್ ಓ ತಾವು ಯುವಕರು ಮುದುಕರು ಹೋಗ್ಬೇಕು ಯುವಕರು ಬರಬೇಕು ಆಗ್ಲೇ ಈ ದೇಶ ಉದ್ಧಾರ ಆಗೋದು ನಾವು ಯುವಕರಿಗೆ ಓಟ್ ಹಾಕ್ತೀವಿ ವೀಕ್ಷಕರೇ ಇದುವರೆಗೆ ಕೆಲವು ಜನಸಾಮಾನ್ಯರ ಅಭಿಪ್ರಾಯವನ್ನ ಚುನಾವಣೆ ಬಗ್ಗೆ ಕೇಳಿದ್ರಿ ಇನ್ನು ಮುಂದೆ ನೋಡೋಣ ಕನ್ನಡ ಚಿತ್ರಮಂಜಲಿ ಮನೆಯೊಳಗೆ
ಸಾಹಿತ್ಯ ಅಂದ್ರೆ ಸುಷುಪ್ತಿ ರೋಜಿ. ಇಲ್ಲಿ ಹುಟ್ಟೋ ಪದಗಳ ಚಿಂತೆನೆ ಇಂಪಾರ್ಟೆಂಟು. ಈ ಪದಗಳೆಲ್ಲ ಸೇರಿ ಕವನ ಹೇಗಾಗತ್ತೆ ಅನ್ನೋದು ಒಂದು ಫ್ಯಾಂಟಾಸ್ಟಿಕ್ ಎಕ್ಸೈಸ್. ಈಗ ಇದನ್ನ ಕೇಳು, ಕಾಮಿ ಬೆಕ್ಕು ಮನದೊಳಗ ನುಗ್ಗಿ ಏನ್ ಮಾಡ್ತು ಅಂತ. ಬೆಕ್ಕು ಬಂದಿದ್ದು ಮನದೊಳಗಲ್ಲ, ಮನೆಯೊಳಗೆ.
ಇರೋ ಹಾಲೆಲ್ಲ ಖಾಲಿ ಆಗೋಯ್ತು. ಈಗ ಕಾಫಿಗೆ ಏನ್ ಮಾಡ್ಲಿ? ಈ ಕವಿಗಳನ್ನ ಕಟ್ಕೊಂಡು ನನ್ ಸಂಸಾರನೇ ಫಜೀತಿ ಆಗೋಯ್ತು. ಈ ದೇಶ ಅನಾಥವಾಗಿದೆಯೇ? ಈ ದೇಶ ಅನಾಥವಾಗಿದೆಯೇ? ಇಲ್ಲೇನು ಆಗ್ಬೋದು, ಒಂದಕ್ಕೊಂದು ಸಂಬಂಧ ಇಲ್ಲ. ಈ ಈ ಜನರ ನಿರ್ಲಕ್ಷ್ಯದಿಂದ ನನ್ನಂತ ಕವಿಗಳು ಬೇವರ್ಸಿಗಳಾಗಿದ್ದಾರೆ. ಕವಿಗಳಿಗೆ ಕಿವಿಗಳು ಬೇಕಾಗಿವೆ. ಬನ್ನಿ ಬನ್ನಿ ಓ ಗೆಳೆಯರೇ, ಈ ಇವರು ಬಡವಾಗುವ ಮುನ್ನ ನಿಮ್ಮ ಹೃದಯ ಶ್ರೀಮಂತಿಕೆಯನ್ನು ಪ್ರದರ್ಶಿಸಿ. ಈ ದೇಶದಲ್ಲಿ ನಾಚಿಕೆ ಅನ್ನೋದು ಉಳದೇ ಇಲ್ಲ. ಇಲ್ಲಿ ಕಪ್ಪು ಹಣ ಚೆಲ್ಲಿ ದೇವರನ್ನ ಸಾಕ್ಷಾತ್ಕಾರ ಮಾಡ್ಕೋಬಹುದು. ಮರಳಿನ ಮೇಲೆ ಭಾಷಣ ಉಗಳಿ ಹಸಿರು ಕ್ರಾಂತಿ ಮಾಡಬಹುದು. ಬಾರ್ನಲ್ಲಿ ಕ್ರಾಂತಿಯ ಡಿಸ್ಕೋ ಕೇಳಬಹುದು. ಸಿಗರೇಟ್ ಸೇರ್ಬಹುದು. ಇವತ್ತು ಸಿಗರೇಟ್ ಒಂದು ಸಿಗ್ತಾ? ಲೇ ನಿಜ ಹೇಳ್ತೀನಿ ಕಣೆ, ನಾನು ಖಂಡಿತ ಸಿಗರೇಟ್ ಸೇದಲ್ಲ. ನಾನ್ ಇಲ್ದಾಗ ಯಾರಾದ್ರು ಸ್ನೇಹಿತರು ಬಂದಿದ್ರ ಅಂತ. ಮತ್ ಸಿಗರೇಟ್ ತೊಂದ್ರೆ ಹಾಕ್ ಬರುತ್ತೆ? ಮೆರವಣಿಗೆ ಹೋಟೆಲ್ ರೋಡ್ ನಲ್ಲಿ ಹೋಗ್ತಿರ್ಬೇಕು. ಇವತ್ತೇನೋ ಭಾರಿ ಸೀನ್ ಆಗೋ ಹಾಗಿದೆ. ನನ್ನಸಲ ನೋಡ್ಕೊಂಡು ಬಂದ್ಬಿಡ್ತೀನಿ. ಬೇಡವೇ, ಭಾರಿ ಗಲಾಟೆ ಆಗುತ್ತೆ. ಆ ಮೈದಾನದಲ್ಲಿ ಜನಕ್ಕಿಂತ ಪೊಲೀಸ್ನವರು ಜಾಸ್ತಿ ಇದ್ದಾರೆ. ರೋಸಿ, ನೀನ್ ಹೀಗ್ ಗಾಬರಿ ಆದಾಗ ನಿನ್ ಮುಖ ನೋಡಿದ್ರೆ ಬೆಳದಿಂಗ್ಲಲ್ಲಿ ಇದ್ದಾಗಿರುತ್ತೆ. ಐ ಲವ್ ಯು ರೋಸಿ. ಅದು ಸರಿ, ನೀನು ಒಂದ್ಸಲ ನನ್ಗೆ ಹಾಗೆ ಹೇಳಿಲ್ವಲ್ಲ. ನನಗೆ ಬೇರೆ ಕೆಲಸ ಇದೆ. ಅಂದ್ರೆ ನನಗೆ ಕೆಲಸ ಅಲ್ವಾ? ಇಲ್ಲ, ಅದಕ್ಕೆ ಹೀಗಾಡೋದು. ಈ ಎಲೆಕ್ಷನ್ ಯಾಕಾದ್ರೂ ಮಾಡ್ತಾರೆ? ಪ್ರಜಾಪ್ರಭುತ್ವ ಅಂದ್ರೆ ಸುಮ್ನೆ ಅನ್ಕೊಂಡ್ಯಾ? ಆರ್ಎಸ್ ಬರೋದ್ ಯಾರು ಅಂತ ಗೊತ್ತೇ ಇದೆ. ಐದು ವರ್ಷಕ್ಕೊಂದ್ಸಲ ನಾಟಕ ಯಾಕೆ ಹೇಳಿ? ಅಲ್ವೇ, ಈ ಸಲ ಎಲೆಕ್ಷನ್ ಸೀನೆ ಚೇಂಜ್ ಆಗಿದೆ. ಜನ ರೂಲಿಂಗ್ ಪಾರ್ಟಿ ಅಂದ್ರೆ ತೂ ಅನ್ನೋಷ್ಟು ರೋಸ್ ಹೋಗಿದ್ದಾರೆ. ಅಲ್ಲ, ರಾಜಕೀಯ ಭಾಷಣಕ್ಕೆ ಇಷ್ಟೊಂದ್ ಜನ ಸೇರಿರೋದನ್ನ ಎಲ್ಲರೂ ನೋಡಿದ್ಯಾ? ಜನ ಸೇರೋದು ಭಾಷಣ ಕೇಳಕ್ಕಲ್ಲ ರೀ, ಆ ಸೂಪರ್ ಸ್ಟಾರ್ ನೋಡೋಕೆ. ಅದಕ್ಕೆ ಆಗ್ಲೇಳು, ರೂಲಿಂಗ್ ಪಾರ್ಟಿ ನಿಲ್ಸೋದಕ್ಕೆ ವಿರೋಧ ಪಕ್ಷದವ್ರಿಗೆ ಒಂದ್ ಭಾರಿ ಮುಳ್ಳು ಬೇಕಾಗಿತ್ತು. ಈ ಸೂಪರ್ ಸ್ಟಾರ್ ಸಿಕ್ಕ. ಅಕ್ಕಪಕ್ಕ ರಾಜ್ಯದಲ್ಲಿ ಆಗಿರೋದು ನಮ್ಮಲ್ಲೂ ಆಗೋದಾದ್ರೆ ಆಗ್ಲಿ ಬಿಡು. ಈ ಸಿನಿಮಾ ಸ್ಟಾರ್ಗಳು ಬಣ್ಣ ಹಚ್ಕೊಂಡು ಸುಮ್ನಿರಕ್ಕಾಗಲ್ವೇನು? ರಾಜಕೀಯ ಯಾಕೆ ಬೇಕು ಇವ್ರಿಗೆ? ಅದೇ ಕಣೆ ಸ್ಕೀಮು. ರೂಲಿಂಗ್ ಪಾರ್ಟಿ ಅವ್ರನ್ನ ಬಗ್ಬಡಿಲೇಬೇಕು ಅಂತ ವಿರೋಧ ಪಕ್ಷದವರು ಈ ಬ್ರಹ್ಮಾಸ್ತ್ರ ಎಸೆದಿದ್ದಾರೆ. ಈ ಸಲ ಅವರೇ ಗೆಲ್ಲೋದು ಅಂತ ಖಾತ್ರಿ ಆಗಿದೆ. ಹಾಗಾದ್ರೆ ನೀವು ಓಟ್ ಹಾಕಕ್ ಹೋಗ್ತೀರೇನು? ಎಸ್, ಐ ವಾಂಟ್ ಟು ಬಿ ಎ ಪಾರ್ಟಿ ಟು ದ ಪೊಲಿಟಿಕಲ್ ಚೇಂಜ್ ಯು ಸಿ. ಆ ಕ್ಯೂನಲ್ಲಿ ಗಂಟುಗಟ್ಲೆ ನಿಂತು ಅಯ್ಯ ನನ್ ಕೈಲಿ ಆಗಲ್ಲಪ್ಪ. ಏ ರೋಸಿ, ನಾನು ಭಾಷಣ ಕೇಳಕ್ ಹೋಗ್ತಿದ್ದೀನಿ. ನೀವು ಭಾಷಣ ಕೇಳಕ್ ಹೋಗ್ತಿಲ್ಲ ಅಂತ ನನಗೆ ಗೊತ್ತು. ಆ ಸೂಪರ್ ಸ್ಟಾರ್ ನೋಡಕ್ ಹೋಗ್ತಿದ್ದೀನಿ ಅಂತಾನೆ ತಿಳ್ಕೊ. ಬೆಳ್ಳಿ ತಲೆ ಮೇಲೆ ನೋಡ್ದವನ್ನ ನಿಜ ಜೀವನದಲ್ಲಿ ಹೇಗಿರ್ತಾನೆ ಅಂತ ನೋಡ್ಕೊಂಡ್ ಬರ್ತೀನಿ. ಬೇಕಾದ್ರೆ ನೀನು ಬಾರೆ, ಕಡ್ಲೆಕಾಯಿ ತಿಂತ ಭಾಷಣ ಕೇಳ್ಬೋದು. ಇನ್ನು ಅಡಿಗೆ ಆಗಿಲ್ಲ, ನೀವ್ ಹೋಗ್ಬಿಟ್ಟು ಬನ್ನಿ. ರೋಜಿ ನಾ ಬರ್ತೇನೆ. ನೋ, ರಾಂಗ್ ನಂಬರ್. ಇದು ರುದ್ರಪ್ಪನವ್ರ ಮನೆ ಅಲ್ಲ ರೀ. ಒಳ್ಳೆ ಗೋಳಾಗೋಯ್ತು. ನಮ್ಮ ದೇಶ ಇವತ್ತು ಯಾವ ಸ್ಥಿತಿಯಲ್ಲಿದೆ ಅನ್ನೋದು ತಮಗೆಲ್ಲ ಸ್ಪಷ್ಟವಾಗಿ ಗೊತ್ತಿರುವಂತದ್ದೇ ಆಗಿದೆ. ನೀವು ನಿಮ್ಮ ನಾಯಕನನ್ನ ಅತಿ ಎಚ್ಚರಿಕೆಯಿಂದ ಆರಿಸಬೇಕಾಗಿದೆ. ತಪ್ಪಿದ ತಾಳ ಆಗಿರ್ತಕ್ಕಂತಹ ಆಳುವವರ ಮೇಳವನ್ನು ನಿಯಂತ್ರಿಸುವುದಕ್ಕಾಗಿ ನೀವು ಸಂಯುಕ್ತ ಪಕ್ಷದಂತಹ ಜನಹಿತಕ್ಕಾಗೇ ಇರುವಂತಹ ಪಕ್ಷವನ್ನು ಆರಿಸಬೇಕಾಗಿದೆ. ಮತ್ತೆ ಭ್ರಷ್ಟರು ಗಾದಿ ಏರದ ಹಾಗೆ ಕಾಪಾಡುವ ಜವಾಬ್ದಾರಿ ನಿಮ್ಮದು. ಬೆಲೆ ಇಳಿಬೇಡವೆ, ನಿಮ್ಮ ಆರೋಗ್ಯ ಚೆನ್ನಾಗಿರಬೇಡವೆ, ನಿಮ್ಮ ಮಕ್ಕಳು ಚೆನ್ನಾಗಿರಬೇಡವೆ, ಶಾಲೆಗಳು ಚೆನ್ನಾಗಿರಬೇಡವೆ. ನೀವು ಸಂಯುಕ್ತ ಎರಡು ಪಕ್ಷವನ್ನು ಆರಿಸಬೇಕಾಗಿದೆ. ಸೂಪರ್ ಸ್ಟಾರ್ ಶ್ರೀಕಾಂತ್ ನಿಮ್ಮನ್ನು ನೋಡ್ಲಿಕ್ಕೆ ಅಂತ ಹೇಳಿ ಅಲ್ಲಿದ್ದಾರೆ. ತಾವುಗಳನ್ನು ದಯವಿಟ್ಟು ಗಲಾಟೆ ಏನು ಮಾಡದೆ ಇಟ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಮಹನೀಯರೇ ಮತ್ತು ಮಹಿಳೆಯರೇ, ಈಗ
ತಮ್ಮ ನೆಚ್ಚಿನ ನಟ ಸೂಪರ್ ಸ್ಟಾರ್ ಶ್ರೀಕಾಂತ್ ಅವರು ಜನ ಸೇವೆಗಾಗಿ ತಮ್ಮ ಜೀವನವನ್ನು ಉಡುಗಾಗಿಟ್ಟಿರ್ತಕ್ಕಂಥವರು ವೇದಿಕೆಯ ಮೇಲೆ ಬಂದು ಭಾಷಣವನ್ನು ಮಾಡಬೇಕಾಗಿ ನಾವೆಲ್ಲರೂ ಸಂಯುಕ್ತ ಪಕ್ಷದ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕೈ ಮಾಡಿಸ್ಬೇಕು. ದಯವಿಟ್ಟು ನನ್ನ ಮಾತು ಕೇಳು, ಕಿರ್ಚಬೇಡ. ಯಾಕೆ ಕಿರ್ಚಬಾರ್ದು? ಮನೇಲಿ ಯಾರು ಇಲ್ಲ ಅಂತ ಹೇಳ್ತಾನೆ ಇದ್ರಿ, ಆದ್ರೆ ಒಳಗೆ ನುಗ್ತಿದ್ದೀರಲ್ಲ. ಇರಿ. ನಾನ್ ಹೇಳ್ದ ಕೇಳಿದ್ರೆ ನಿನ್ಗೇನು ಆಗಲ್ಲ. ನಿನಗೇನ್ ಬೇಕು? ಖಂಡಿತ ನನ್ಗೇನು ಬೇಡ. ನಾನ್ ಕಳ್ಳ ಅಲ್ಲ. ಸ್ವಲ್ಪ ಹೊತ್ತಿನ ಇರ್ತೀನಿ, ಬಚ್ಚಿಟ್ಕೊಳಕ್ ನನಗೆ ಜಾಗ ಬೇಕು. ನಮ್ಮ ಯಜಮಾನ್ರು ಮನೇನ್ ಬಹಳ ಚೆನ್ನಾಗಿ ಇಟ್ಕೊಂಡಿದ್ಯಾ? ಓ, ಬಾಗ್ಲು ತೆಗೆದಿರ್ಬೋದು, ಚಿಲ್ಕ ಹಾಕಿರ್ಲೇಬೇಕು ಅಂತೇನಿಲ್ಲ. ಆದ್ರೂ ಸರ್ಕಾರಿ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಸರೋಜಾಗೆ ಮೊದಲು ನಾನು ಯಾರು ಅಂತ ಗೊತ್ತಾಗೋದು ಒಳ್ಳೇದಲ್ವಾ? ಹ್ಮ್, ನನ್ನ ಹೆಸರು ಸಿದ್ಲಿಂಗು ಅಂತ. ಈಗಾಗಲೇ ಒಂದೆರಡು ಕೊಲೆ ಕೇಸ್ನಲ್ಲಿ ಪೇಪರ್ ನನ್ನ ಫೋಟೋ ಬಂದಿತ್ತು, ನೀನು ನೋಡಿರ್ತೀಯ. ಈಗಲೂ ಒಂದು ಕೊಲೆ ಮಾಡಿ ಇಲ್ಲಿಗೆ ಬರ್ತಾ ಇರೋದು. ಮಧ್ಯರಾತ್ರಿವರೆಗೂ ಇಲ್ಲಿರ್ತೀನಿ. ಅಲ್ಲಿವರೆಗೂ ಮತ್ತೆ ಆಮೇಲೂ ಬಾಯಿ ಮುಚ್ಕೊಂಡಿರೋದು ನಿನ್ನ ಕೆಲಸ. ಅರ್ಥ ಆಯ್ತಾ? ನನಗೆ ಗೊತ್ತು ನೀನ್ ಜಾಣೆ ಅಂತ. ನಾನ್ ಹೇಳ್ದ ಕೇಳಿದ್ರೆ ಇನ್ನೂ ಜಾಣೆ ಅನಿಸ್ಕೋತೀಯ. ನಿನ್ನಿಂದ ನಾನೇನು ಕಲಿಬೇಕಾದಿಲ್ಲ. ಮತ್ತೆ ಯಾಕೆ ಇನ್ನು ಹೆದರ್ಕೊಂಡಿದ್ಯಾ? ನಾನು ಆಗ್ಲೇ ಹೇಳಿಲ್ವಾ ನಾನು ನಿಮ್ಗೇನು ಮಾಡಲ್ಲ ಅಂತ? ನಾನು ಹೇಳ್ದ ಕೇಳದೆ ಇದ್ರೆ ಈ ಪಿಸ್ತೂಲ್ಗಿಂತ ಡೇಂಜರಸ್ ನಾನು. ನೋಡು, ನಾನು ಇಲ್ಲಿಗೆ ಬಂದಿರೋ ವಿಷಯ ಯಾರಿಗೂ ಹೇಳ್ಕೊಡ್ದು. ಹೇಳ್ತೀನಿ, ಎಲ್ರಿಗೂ ಹೇಳ್ತೀನಿ. ಸಾರಿ ಸರೋಜಾ, ದಯವಿಟ್ಟು ನನ್ನ ಮಾತು ನಂಬು. ನಾನು ನಿನ್ಗೇನು ಮಾಡಲ್ಲ. ನೀನು ಕಿರಿಚ್ಕೊಂಡ್ರು ಅಕ್ಕಪಕ್ಕದವ್ರು ಯಾರೂ ಬರಲ್ಲ. ಬಂದರೂ ನಡೆದದ್ದನ್ನು ಹೇಳೋಕ್ಕೆ ನೀ ಜೀವಂತವಾಗಿರೋಲ್ಲ. ಅರ್ಥ ಆಯ್ತಾ? ಇನ್ನೇ ನಿನ್ ಗಂಡ ಬರೋ ಹೊತ್ತಾಯ್ತು. ಅವನ್ ಬಂದಾಗ ನಾನ್ ಬೆಡ್ರೂಮ್ ನಲ್ಲಿ ಇರ್ತೀನಿ. ಈಗ ತಾನೇ ಕಾಲೇಜ್ ಗ್ರೌಂಡ್ ನಲ್ಲಿ ಕೊಲೆ ನೋಡ್ಕೊಂಡ್ಬಂದಿರ್ತಾನೆ ನಿನ್ ಗಂಡ. ಭಯದಲ್ಲಿ ಬಡಬಡ ಅಂತ ಮಾತಾಡ್ತಾ ಇರ್ತಾನೆ, ನಿನಗೆ ಮಾತಾಡಕ್ ಅವಕಾಶನೂ ಕೊಡಲ್ಲ. ಹಾಗೇನಾದ್ರೂ ನೀ ತುಂಬಾ ಜಾಣೆ ಆಗಿ ನಾನ್ ಬೆಡ್ರೂಮ್ ನಲ್ಲಿರೋ ವಿಷಯ ಅವನಿಗೆ ಸಿಗ್ನಲ್ ಮಾಡಿದ್ಯೋ, ನೀನ್ ವಿಧವೆ ಆಗ್ತೀಯ. ಐ ಡೋಂಟ್ ವಾಂಟ್ ಟು ಕಿಲ್ ಟೂ ಮೆನಿ ಪೀಪಲ್ ಆನ್ ಎ ಸಿಂಗಲ್ ಡೇ. ಅನ್ಯಾಯವಾಗಿ ನಿಮ್ಮಂತವ್ರನ್ನ ಸಾಯಿಸಕ್ ನನ್ಗೆ ಇಷ್ಟ ಇಲ್ಲ. ಆದ್ರೂ ನಿಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರು ಹೊರಗಡೆ ಹೋಗೋದೋ ಬೆಡ್ರೂಮ್ ಒಳಗಡೆ ಬರೋದೋ ಮಾಡಿದ್ರೆ ಅಪಾಯ ತಪ್ಪಿದ್ದಲ್ಲ ಹುಷಾರ್. ನೋಡಿ, ನಮ್ ಪಾಡಿಗೆ ನಮ್ಮನ್ ಬಿಟ್ಬಿಡಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನಿಮ್ ಕಾಲಿಗೆ ಬೇಕಾದ್ರೆ ಬೇಡ್ತೀನಿ. ನನಗೆ ಇನ್ನೊಬ್ರು ಕಣ್ಣೀರ್ ಓಡಿಸೋ ಅಭ್ಯಾಸ ಇಲ್ಲ. ದಯವಿಟ್ಟು ಒಳಬೇಡ ಪ್ಲೀಸ್. ನೋ 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 ನೋ. ಸರೋಜಾ, ಹೊರಗಡೆ ಜನಗಳ ಓಡಾಟ ಕಡಿಮೆ ಆದ್ಮೇಲೆ ಖಂಡಿತ ನಾನು ಇರೋದಿಲ್ಲ, ಹೊರಟೋಗ್ತೀನಿ. ಅಯ್ಯಯ್ಯಯ್ಯೋ, ಇನ್ನೂ ಯಾಕೆ ಮಾಡ್ತಾ ಇದೀಯ ನೀನು?
ನೀನ್ ಹೇಳ್ತಾರ ನೋಡಿದ್ರೆ ಕೊಲೆ ಮಾಡಿರೋದು ನಾನು ನೀನು ಅಂತ ನನಗೆ ಅನುಮಾನ ಬರ್ತಾ ಇದೆ. ಕಣ್ಣೀರ್ ಒರೆಸ್ಕೋ. ಈ ಜನಗಳಿಗೆ ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಇಲ್ಲ. ನೋಡು ನಾನು ಹೇಳೋದನ್ನ ಕೇಳು. ಈಗ ನಾನು ಮಾಡ್ಬಂದ್ರು ಕೊಲೆಗೆ ಏನಂತಾರೆ ಗೊತ್ತಾ? ಪೊಲಿಟಿಕಲ್ ಮರ್ಡರ್, ರಾಜಕೀಯ ಕೊಲೆ ಅಂತಾರೆ. ಕೊಲೆ ಮಾಡಿ ಬಂದಿದ್ದು ಯಾರನ್ನ? ಸೂಪರ್ ಸ್ಟಾರ್ನ. ಅದಕ್ಕೆ ಅದಕ್ಕೆ ಇಲ್ಲಿಗೆ ಯಾಕೆ ಬಂದ್ರಿ? ಕೊಲೆ ಮಾಡಿದ್ಮೇಲೆ ಎಲ್ಲಿಗೆ ಬರಬೇಕು ಅಂತ ನನ್ನ ಕಾಲಕ್ಕೆ ಗೊತ್ತಿತ್ತು. ಗಂಡ ಹೆಂಡತಿ ಉಗುರು ಬೆಚ್ಚಿನ ಸಂಸಾರ, ನಿಮ್ಮಂಥವ್ರಿಗೆ ದೊಡ್ಡ ಧೈರ್ಯನೂ ಇಲ್ಲ, ದೊಡ್ಡ ನಿರಾಸೆನೂ ಇಲ್ಲ. ಪಕ್ಕದಲ್ಲಿ ಹೆಣ ಬಿದ್ದಿದ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರಲ್ಲ ನೀವು. ನಿಮ್ಮಂಥವ್ರು ಪೇಪರ್ ಓದೋದು ಯಾತಕ್ಕೆ? ಸೆಂಟ್ರಲ್ ಗೌರ್ಮೆಂಟ್ ಡಿ ಎ ಕೊಡ್ತಾ ಅಥವಾ ಇವತ್ತು ಯಾರು ಸುತ್ತು ಆಫೀಸಿಗೆ ರಜಾ ಸಿಕ್ಕಿದೆ ಅಂತ ತಿಳ್ಕೊಳಕ್ಕೆ? ಅದು ನಿನ್ನಂತವಳಗಂತೂ ಈ ನಿನ್ನ ಚಿನ್ನದ ಬಳೆ, ನಿನ್ನ ಮೇಲೆ ಹಾಡು ಬರೆಯುವ ನಿನ್ನ ಕವಿ, ಇದನ್ನ ಬಿಟ್ರೆ ಬೇರೆ ಪ್ರಪಂಚದ ಜ್ಞಾನವೇ ಇಲ್ಲ. ಅದಕ್ಕೆ ಇಂಥ ಜಾಗದಲ್ಲಿ ಬಚ್ಚಿಟ್ಕೊಂಡ್ರೆ ಪೊಲೀಸ್ನವ್ರಿಗೇನು ಅಕ್ಕಪಕ್ಕದವ್ರಿಗೂ ಅನುಮಾನ ಬರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಇಲ್ಲಿಗೆ ಬಂದೆ. ಸರಿ, ಮನೆಗೆ ಬಂದಿರೋ ಅತಿಥಿಗಳಿಗೆ ಕಾಫಿ ತಿಂಡಿ ಕೊಟ್ಟು ಅಭ್ಯಾಸ ಇಲ್ವಾ ನಿನಗೆ? ಪರವಾಗಿಲ್ಲ, ಮಾಡ್ಕೋ, ನನಗೋಸ್ಕರ ಅಭ್ಯಾಸ ಮಾಡ್ಕೋ. ಐ ಎಮ್ ಎ ಟೆಸ್ಸಿ ಕೆಫೆ, ಕಮ್ ಆನ್. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಸರೋಜಾ, ನನ್ನಿಂದ ಈ ಕೊಲೆ ಮಾಡಿಸಿದ್ ಯಾರು ಅಂತ ಗೊತ್ತಾ? ನನಗಾಕ್ರಿ ಬೇಕಿದ್ದಲ್ಲ. ನಿಮ್ಮಂತವ್ರು ಹೀಗಿರೋದ್ರಿಂದ ನಮ್ ದೇಶ ಕೊಳತ ನಾರ್ತಾ ಇರೋದು. ನಿಮ್ಗೆ ಈ ದೇಶ, ರಾಜಕೀಯ, ಎಲೆಕ್ಷನ್ ಯಾವುದು ಬೇಡ. ಆದ್ರೂ ನಿನ್ ಗಂಡ ಬರೋವರೆಗೂ ನನಗೆ ಹೊತ್ಕಳಿಬೇಕಲ್ಲ. ನಾನು ಹೇಳ್ತೀನಿ, ನೀನ್ ಕೇಳು. ಆ ಸೂಪರ್ ಸ್ಟಾರ್ನ ಕೊಲೆ ಮಾಡಿಸ್ತವ್ರು ರೂಲಿಂಗ್ ಪಾರ್ಟಿ ಅವರಲ್ಲ, ಅವನ್ ಪಾರ್ಟಿ ಅವರೇನೆ. ಯಾಕೆ ಅಂತ ಕೇಳು. ಕೇಳು ಯಾಕೆ? ಯಾಕೆ ಅಂತಂದ್ರೆ ಅವನ ಯಾರೇ ಕೊಲೆ ಮಾಡಿಸಿದ್ರು ರೂಲಿಂಗ್ ಪಾರ್ಟಿ ಅವರೇ ಮಾಡಿಸಿದ್ದಾರೆ ಅಂತ ನಿನ್ನಂತವ್ರು ನಂಬ್ತಾರೆ. ಆಗ ವಿರೋಧ ಪಕ್ಷದ ಜನಗಳಿಗೆ ಸಿಂಪತಿ ಸಿಗುತ್ತೆ, ಅವ್ರು ಗೆದ್ದು ಬರ್ತಾರೆ, ರುದ್ರಪ್ಪ ಮಂತ್ರಿ ಆಗ್ತಾನೆ. ಇದು ಇದು ರಾಜಕೀಯ. ಯಾ ನಮ್ಗೆ ಯಾಕಿದೆ ಬೇಕು ರಾಜಕೀಯ? ನನ್ನ ಗಂಡ ಬರ ಹೊತ್ತಾಯ್ತು, ಹೊರಡೆ ಇಲ್ಲಿಂದ. ಹೋಗ್ತೀನಿ, ಸದಾ ರಾಕ್ಷಸರ ಜೊತೆ ಬದುಕೋ ನನಗೆ. ನಿಮ್ಮಂಥವ್ರ ಮನೇಲಿ ಒಂದು ಕಪ್ ಕಾಫಿ ಕುಡಿದ್ರೆ ಅದ್ರ ನೆನಪೇ ಅಮೃತ. ಬೇಗ ಕೊಡ್ತೀಯ ಅಲ್ವಾ? ಗಂಡನ ಕಣ್ಣು ಕಾಣಿಸ್ಕೊಂಡು ನಿನ್ನ ಸಂಸಾರದಲ್ಲಿ ಹುಳಿ ಇಂದೋದು ನನಗೆ ಇಷ್ಟ ಇಲ್ಲ. ಹಾಗೇನೆ ನಿನ್ನ ಗಂಡನ್ನು ಅಥವಾ ನಿನ್ನನ್ನು ಕೊಲ್ಲುವಂತ ಪ್ರಸಂಗ ಬರೋದು ನನಗೆ ಇಷ್ಟ ಇಲ್ಲ. ಹಾಗಾಗ್ದಾಗ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಒಂದ್ ವೇಳೆ ನಾನು ಇಲ್ಲಿಂದ ಹೋದ್ಮೇಲೆ ನನ್ನ ವಿಷಯ ನೀವು ಪೊಲೀಸ್ನವ್ರಿಗೆ ತಿಳಿಸಿದ್ರೆ ಅವ್ರು ನನ್ನ ಹಿಡಿಯೋದ್ರ ಬದಲು ನಿಮ್ಮಿಬ್ಬನ ಒಳಗಡೆ ಹಾಕ್ತಾರೆ. ಯಾಕೆಂದ್ರೆ ಈಗಾಗಲೇ ಪೊಲೀಸ್ನವರು ರುದ್ರಪ್ಪನ ಜೊತೆ ಶಾಮೀಲಾಗಿದ್ದಾರೆ. ನಿನ್ ಗಂಡ ಮಹಾ ಹೆದರು ಪುಕ್ಲ, ಅವನ್ ದಬದಬ ಅಂತ ಬಾಗಲ್ ತೊಟ್ಟೋದ್ ನೋಡಿದ್ರೆ ಇವತ್ ಹಾಸಿಗೆಗೆ ನೀನು ರಬ್ಬರ್ ಶೀಟ್ ಹಾಕ್ಬೇಕು ಅಂತ ಕಾಣಿಸ್ತು. ರೋಜಾ ಬಾಗಿಲ್ ತೆಗಿ. ಗಂಡನ ತೋಳಲ್ಲಿ ಬಚ್ಚಿಟ್ಕೊಳಕ್ ಅವಸರನ ಹುಡುಗಿ? ಈ ಅವಸರ ಇರೋದು ನಿಮ್ಗಿಂತ ಹೆಚ್ಚಾಗಿ ಹೊರಗಡೆ ನಿಂತಿದಾನಲ್ಲ ಆ ಗುಬ್ಬಚ್ಚಿಗೆ. ರೋಜಾ, ಈ ಪುಟ್ಟ ಸಂಸಾರದ ಜೋಕ್ ಕಣ್ಣೆಲ್ಲ ನೋಡ್ಬೇಕು ಅಂತ ನನಗೂ ತುಂಬಾ ಆಸೆ. ಆದ್ರೆ ಏನ್ ಮಾಡ್ಲಿ, ಪುರ್ಸತ್ತಿಲ್ಲ, ನಾ ಹೋಗ್ತೀನಿ. ನೋಡು, ಕಿಟಕಿ ಬಾಗಲ್ ತೆಗ್ದಿದ್ರೆ ನಾನು ಹೋಗಿದ್ದೀನಿ ಅಂತ ಅರ್ಥ. ಈ ವಿಷಯ ನಿನ್ ಗಂಡನ ಗೊತ್ತಾಗ್ಬಾರ್ದು. ಓಕೆ, ಏನಾಯ್ತ್ರಿ? ಮೊದಲು ಬಾಗಿಲು ಹಾಕೋ. ಕೊಲೆ ಕಣೆ, ಕೊಲೆ, ಸೂಪರ್ ಸ್ಟಾರ್ ಕೊಲೆ. ಹೌದಾ? ಸ್ಟೇಜ್ ಮೇಲೆ ಪ್ರಾಣ ಬಿಟ್ಟ ಪಾಪ. ಅಯ್ಯೋ, ಅಯ್ಯಬ್ಬ, ಏನು ಜನ, ಏನು ಗಲಾಟೆ. ಪೊಲೀಸ್ನವ್ರು ಯಾರು, ಜನ ಯಾರು, ಒಂದೂ ಗೊತ್ತಾಗ್ಲಿಲ್ಲ.
ಅಲ್ಲಿಂದ ತಪ್ಪಿಸ್ಕೊಂಡು ಎಲ್ಲೆಲ್ಲೋ ಹೋಗಿ ಇಲ್ಲಿಗೆ ಬಂದೆ. ಹೇ ಅಬ್ಬ, ಏ ಗುಂಡು ಹಾರಿಸಿದವ್ರು ಯಾರು ಗೊತ್ತಾ? ಕೂತ್ಕೊಳ್ರಿ, ಮೊದಲು ಸುಧಾರಿಸ್ಕೊಳ್ಳಿ, ಆಮೇಲೆ ಹೇಳೋರಂತೆ. ಒಂದು ಕಪ್ ಕಾಫಿ ಕುಡಿತೀರಾ? ಲೇ, ಇಷ್ಟೊತ್ತಿನಲ್ಲಿ ತಣ್ಣಗೆ ಕೂತ್ ಕಾಫಿ ಕುಡಿಯೋನು ಕೊಲೆಗಾರ ಮಾತ್ರ, ನಾನಲ್ಲ. ಇಲ್ಲಿ ಕೇಳು, ಆ ಕೊನೆ ಮಾಡ್ದವನು. ನೋಡಿ, ಆ ವಿಷಯ ಬಿಟ್ಟು ಬೇರೆ ಏನಾದ್ರೂ ಮಾತಾಡಿ, ಬೇಕಾದ್ರೆ ಒಂದ್ ಪದ್ಯ ಹೇಳಿ. ಏ, ಕೊಲೆ ನೋಡ್ಕೊಂಡ್ ಬಂದ್ರೋ ನಾನೇ ಸುಮ್ಮನಿದ್ದೀನಿ? ಆ ಸುದ್ದಿ ಕೇಳ ಗಾಬರಿ ಆದ್ಯಾ? ರೋಸಿ, ಯು ಆರ್ ಟೂ ಸೆನ್ಸಿಟಿವ್. ಹೋಗ್ಲಿ ಬಾ, ಊಟ ಮಾಡು. ನನಗ್ ಬೇಡ, ನೀವು ಊಟ ಮಾಡಿ. ಅರೆ, ಯಾಕೊಂತರ ಇದೆಯಾ? ಏನಿಲ್ವಲ್ಲ. ಏನೇನಿಲ್ಲ, ಕಣ್ಣಲ್ಲಿ ಬಂದ್ ಮುಖ ನೋಡ್ಕೊ. ಕೂತ್ಕೊಳ್ಳಿ ಒಂದ್ ನಿಮಿಷ, ಕೂತ್ಕೊಳ್ಳಿ. ನೀವ್ ಇಲ್ದೇ ಇದ್ದಾಗ ನಿಮ್ ಪದ್ಯ ಓದ್ದೆ, ಏನು ಅರ್ಥ ಆಗ್ಲಿಲ್ಲ ರೀ. ಯಾವ ಪದ್ಯ? ಅದೇ ರೀ, ಹೆಸರೇಳಿದ್ದು. ಓ, ಅದ ಅದ ನನ್ ಸರಿ ಓದ್ಲಿ. ಹೋಗ್ಲಿ, ರಾಜಕೀಯ ಮಾತಾಡೋಣ. ರಾಜಕೀಯ? ನನಗೇನೆ ಗೊತ್ತು ರಾಜಕೀಯ. ಅದ್ ಸರಿ, ಆ ಸೂಪರ್ ಸ್ಟಾರ್ ನ ಕೊಲೆ ಮಾಡಿಸಿದ್ಯಾರು? ಇನ್ಯಾರು? ಆ ರೂಲಿಂಗ್ ಪಾರ್ಟಿಯವ್ರು. ಅವ್ರಿಗೆ ಹೊಟ್ಟೆ ಉರಿತಿತ್ತು, ಅದಕ್ಕೆ. ಆ ಸೂಪರ್ ಸ್ಟಾರ್ ಪಾರ್ಟಿ ಅವರು ಯಾಕೆ ಮಾಡಿಸಿರ್ಬಾರ್ದು? ನಿನಗೆಲ್ಲ ತಲೆ ಕೆಟ್ಟಿರ್ಬೇಕು. ನಿಮ್ಮಂತವರು ಹೀಗೆ ಯೋಚನೆ ಮಾಡ್ತೀರಂತ ಅವ್ರಿಗೆ ಗೊತ್ತಿಲ್ವಾ? ಸಿಂಪತಿ ಓಟ್ ಸಿಗ್ಲಿ ಅಂತ ಅವರು ಮಾಡಿಸಿರ್ಬಹುದು. ಲೇ, ಇದಕ್ಕೆ ಹೆಣ್ ಬುದ್ಧಿ ಅಂತ ಹೇಳೋದು? ರೋಜಿ, ನಾನು ಬುದ್ಧಿವಂತ. ಹೆಣ್ ಯಾವ್ದು ಹಣ್ಣು ಯಾವ್ದು ಅಂತ ನನಗೂ ಗೊತ್ತಾಗತ್ತೆ. ನೀನ್ ನನ್ ಸೇಬಿನ ಹಣ್ಣು. ನಿನ್ ನೋಡಕ್ಕೆ ನಮ್ಮನೆಯಲ್ಲಿ ನನ್ ಬಿಟ್ಟಿನ ಯಾರ ಇದಾರೆ? ಏನಿದು, ಯಾಕೆ ನೀ ಸುಡ್ತಾ ಇದೆ ಜ್ವರನ? ನೀವ್ ಹೋದಾಗಿಂದ ಒಂಥರ ಆಗ್ತಿದೆ. ಡಾಕ್ಟರ್ ಹತ್ರ ಹೋಗೋಣ. ಬೇಡ ರೀ. ಯಾಕೆ? ಏನಿಲ್ಲ ಅಂತ ಹೇಳದ್ನಲ್ಲ. ನಿದ್ದೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನಿನ್ನೆ ಬಹಿರಂಗ ಸಭೆಯಲ್ಲಿ ದುಷ್ಕರ್ಮಿಗಳ ಗುಂಡಿಗೆ ಬಲಿಯಾದ ಸೂಪರ್ ಸ್ಟಾರ್ ಶ್ರೀಕಾಂಜಿಯವರ ದುರ್ಮರಣಕ್ಕೆ ಇಡೀ ರಾಜ್ಯ ಶೋಕಾಚರಿಸುತ್ತಿದೆ. ಈ ಬಗ್ಗೆ ಕೆಲವು ಹಿರಿಯರ ಮಾತುಗಳನ್ನ ಕೇಳೋಣ. ಇತ್ತೀಚೆಗಷ್ಟೇ ರಾಜಕೀಯ ಪ್ರವೇಶ ಮಾಡಿದ ಶ್ರೀಕಾಂಜಿಯವರ ಕೊಲೆ ಮಾಡಿ ವಿರೋಧ ಪಕ್ಷಗಳು ತಮ್ಮ ಒಳಜಗಳನ್ನ ಜನತೆಗೆ ತಿಳಿಸಿವೆ. ಆ ಜನತೆ ಸದೃಢ ಸರ್ಕಾರವನ್ನು ಆರಿಸಿ ಶ್ರೀಕಾಂಜಿಯವರ ಕೊಲೆಗೆ ಪ್ರತೀಕಾರ ತೆಗೆದುಕೊಳ್ಳುವುದು ಖಂಡಿತ. ಅನ್ಯಾಯ ಆಗತ್ತೆ, ಬಹಳ ಅನ್ಯಾಯ ಆಗತ್ತೆ. ನಮ್ಮ ಕಲಾ ಪ್ರಪಂಚದಾಗ ಬಹಳ ದೊಡ್ಡ ನಾಶ ಆಗತ್ತೆ. ಅವರಿದ್ದರ ಮುಖ್ಯಮಂತ್ರಿಗಳು ಜರೂರ್ ಆಗಿರೋದು, ನಮಗೂ ಏನಾರು ಆಗಿರೋದು, ಮಂದಿಗೂ ಏನಾರ ಆಗಿರೋದು. ಹಿಂಗಾಗಬಾರ್ದಿತ್ತು, ಹಿಂಗಾಗಬಾರ್ದಾಗಿತ್ತು. ನಮ್ಮ ಶ್ರೀಕಾಂಜಿಯವ್ರನ್ನ ಮರ್ಡರ್ ಮಾಡಿಬಿಟ್ಟವ್ರೆ. ಈ ಮರ್ಡರ್ನ ರೂಲಿಂಗ್ ಪಾರ್ಟಿಯವರೇ ಮಾಡಿರ್ಲಿ, ಇಲ್ಲ ನಮ್ಮ ಪಾರ್ಟಿಯವರೇ ಮಾಡಿರ್ಲಿ, ಯಾರು ಮಾಡಿರ್ಲಿ, ಇದಕ್ಕೆ ಇನ್ಕ್ವೈರಿ ಮಾಡಬೇಕು. ಇನ್ಕ್ವೈರಿ ಅಂದ್ರೆ ನಿಜವಾದ ಇನ್ಕ್ವೈರಿನೇ ಮಾಡಬೇಕು. ಕೊಲೆಗಾರ ಯಾರು ಅಂತ ಕಂಡಿಡಿದು ಅವನಿಗೆ ಚಪ್ಪಲಿ ಹಾರ ಹಾಕಿ ಬೀದ್ ಬೀದಿಲ್ ಮೆರವಣಿಗೆ ಮಾಡಬೇಕು. ಆಗಲೇ ಸತ್ತು ಸ್ವರ್ಗದಲ್ಲಿರೋ ಆ ನಮ್ಮ ನಾಯಕರ ಆತ್ಮಕ್ಕೆ ಶಾಂತಿ ಸಿಕ್ಕೋದು. ಅಲ್ಲಿ ಗಂಟ ನಾವು ಹೋರಾಟ ಮಾಡಬೇಕು. ಹೋರಾಟ ಅಂದ್ರೆ ನಿಜವಾದ ಹೋರಾಟ ಮಾಡಬೇಕು. ಹೋರಾಟ ಹೋರಾಟ ಸಾಯೋ ಗಂಟ ಹೋರಾಟ. ಹೋಗ್ಬಿಟ್ಯಾ ಗುರು, ಹೋಗ್ಬಿಟ್ಯಾ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಯಾ. ಇನ್ ಯಾವ ಸಿನಿಮಾ ಸ್ಟಾರ್ ಕಟ್ಲಿ, ಯಾವ ಸಿನಿಮಾ ಕಾಸೆ ಸಿಲಿ. ಹೋಗ್ಬಿಟ್ಯಾ ಗುರು, ಹೋಗ್ಬಿಟ್ಯಾ. ಬಿಡಕ್ಕಿಲ್ಲ, ನಾವು ಬಿಡಕ್ಕಿಲ್ಲ. ವಿಧಾನಸೌಧದ ಮುಂದೆ ಅವ್ರ ಕಂಚಿನ ಪ್ರತಿಮೆ ಮಾಡಿಸಿ ಅವ್ರ ಹೆಸರಿನಲ್ಲಿ ನಾಲ್ಕು ಸರ್ಕಲ್ಗೆ, ನಾಲ್ಕು ರಸ್ತೆಗೆ ಅವ್ರ ಹೆಸರನ್ನು ಮಡಗೋವರೆಗೂ ನಾವು ಬಿಡಕ್ಕಿಲ್ಲ. ಶ್ರೀಕಾಂತ್ ಅಣ್ಣವ್ರ ಹೆಸರಿನಲ್ಲಿ ಈ ರಕ್ತದ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡಿ ಹೇಳ್ತೀನಿ, ಹೀಗಾಗದೆ ಇದ್ರೆ ಸರ್ಕಾರನೇ ಉಳಿಸಕ್ಕಿಲ್ಲ. ಹಾ, ಸರ್ಕಾರನೇ ಉಳಿಸಕ್ಕಿಲ್ಲ. ಅವರು ನಮ್ಮ ನಾಡಿನ ದೊಡ್ಡ ಕಲಾದೇವತೆ ಆಗಿದ್ದರು. ಅಂತ ಅವ್ರನ್ನ ಕಳ್ಕೊಂಡು ನಾವು ಇವತ್ತು ಅನಾಥರಾಗಿ ಹೋಗಿದ್ದೀವಿ. ಇಡೀ ದೇಶ ಈ ಬರ್ಬರ ಕೊಲೆಗೆ ಸರಿಯಾದ ಉತ್ತರವನ್ನು ಕೊಡುತ್ತೆ. ನಟಶೇಖರ ಶ್ರೀಕಾಂತಿನ ಕೊಂದು ತನ್ನ ಬುದ್ಧಿ ಎಂಥದ್ದು ಅಂತ ತೋರಿಸಿರೋ ಆಳುವ ಪಕ್ಷನ ತಿಳಿಸುತ್ತೆ.
ಹುತಾತ್ಮರಾದ ಶ್ರೀಕಾಂತ್ ಜೀವರ ವಿಲ್ಲಿನ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡಿ ಹೇಳ್ತೇವೆ, ನಾವು ನಮ್ಮ ಪಕ್ಷ ಸೇಡಿಗೆ ಸೇಡು ತಿಳಿಸ್ಕೊಳುತ್ತೆ. ಇದೇನ್ ವಿಧಾನಪ್ಪ, ಅದೇನೋ ವಿಲ್ಲು ವಿಲ್ಲು ಅಂತ ಅವನ ಅಂದ್ರೆ ಅಂದ್ಕೊಳ್ಬೇಡ್ರಿ. ಈ ಸರಿ ನಮ್ ಪಾರ್ಟಿ ಗೆಲ್ಲೋದು ಖರೆ, ನೀವು ಸಿ ಎಂ ಆಗೋದು ಖರೆ. ನಾನ್ ಸಿ ಎಂ ಆಗೋದ್ಕಿಂತ ಮುಂಚೆ ಆ ರುದ್ರಪ್ಪನ ಮುಗಿಸ್ಬಿಡ್ಬೇಕ್ರಿ. ಅಲ್ರಿ, ನಾನ್ ಬ್ಯಾಡ ಬ್ಯಾಡ ಅಂತ ಬಡ್ಕಂಡೆ, ನನ್ನ ಮಾತು ಕೇಳಲಿಲ್ಲ. ಆ ಗೂಂಡಾ ಸಿದ್ದಲಿಂಗ ನಾ ಪಾರ್ಟಿಗೆ ಸೇರ್ಸ್ಕೊಂಡ್ರು. ಅಲ್ರಿ, ನನ್ನ ಇಷ್ಟು ವರ್ಷ ಸರ್ವಿಸ್ಗೆ ಮರುವಾದಿ ಬೇಡವೇನ್ರಿ? ಇಂಥ ನುಚ್ಚಾಗಳನ್ನೆಲ್ಲ ಪಾರ್ಟಿಗೆ ಸೇರಿಸ್ಕೊಂಡ್ರೆ ನಾವ್ ಬಚ್ಚಾಗೋಯ್ತೀವಿ ಅಂತ ಹೇಳುದು ನನ್ನ ಮಾತು ಕೇಳಲಿಲ್ಲ. ತಾನೇ ಪಾರ್ಟಿ ಪ್ರೆಸಿಡೆಂಟು, ತಾನೇ ಸಿ ಎಂ ಅನ್ಕೊಂಡ್ಬಿಟ್ಟವನೆ. ಅಂದ್ರೆ ಅಂದ್ಕೊಳ್ಬಿಡ್ರಿ, ಅವ ಹಂಗ ಅನ್ಕೊಂಡ ಅಂತ ಎಲ್ಲ ಹಂಗೆ ಆಗ್ತವೇನು? ಆಕ್ಷೋರ್ ನಾವೆಲ್ಲೇನು ನಾವೇನು ಮಂಡಕ್ಕಿ ತಿನ್ಕೋತ ಕೂತಿರ್ತೀವೇನು? ಕೂಲಿ ಜೊತೆಗೆ ಇವ ಸೇರ್ಕೊಂಡಾನ ಅಂತ ಪೇಪರ್ ಒಂದು ಬಾಣ ಬಿಟ್ರಾತಪ್ಪ. ರುದ್ರಪ್ಪನ ಅಡ್ರೆಸ್ ಠಿಕಾಣಿ ಇರೋದಿಲ್ಲ ನೋಡ್ರಿ, ತಗೋರಿ. ಹೌದು ನೀವ್ ಯಾರ್ಸ? ನಾನ್ರಿ ರುದ್ರಪ್ಪ ಮಾತಾಡೋದು. ಓ, ಎಲ್ಲಿಂದ ಮಾತಾಡ್ತೀರಿ ಸಾ? ನಮ್ ಸ್ನೇಹಿತರ ಮನೆಯಿಂದ. ಏನ್ರಿ ಹೇಗಿದೆ ಎಲೆಕ್ಷನ್ ಸೀನ್? ಬಲೆ ಬೊಂಬಾಟಾಗದೆ ಸಾರ್. ಸಾರ್, ಆ ಸಿರ್ಕಾಂಜಿ ಮಲ್ಡರ್ ಆಗಿದ್ದೆ ಆಗಿದ್ದು, ರೂಲಿಂಗ್ ಪಾರ್ಟಿ ಅವರು ಮಣ್ಣು ಮುಕ್ಕಿದ್ರು ಸಾರ್. ಸಾರ್, ಹಿಂಗುಸಲ ಮಾತಾಡ್ಕೋತಾರೆ ಸಾರ್, ಸಿರ್ಕಾಂಚಿನ ಮಲ್ಡರ್ ಮಾಡಿಸಿದ್ದು ರೂಲಿಂಗ್ ಪಾರ್ಟಿ ಅವರೇ ಅಂತ. ಸಾರ್, ಈ ಸಲ ನಮ್ ಪಾರ್ಟಿ ಗೆಲ್ಲೋದು 100% ಗ್ಯಾರಂಟಿ ಸಾ. ಅದು ಸರಿ ರೀ, ನೀವ್ ಏನೇನೋ ಹೇಳಿಕೆ ಕೊಟ್ಬಿಟ್ಟಿದ್ರಲ್ರಿ. ಆ ಬೊಂಬಾಟಾಗೈತಲ್ವಾ ಸಾ? ಅಲ್ರಿ, ನಾನು ರೂಲಿಂಗ್ ಪಾರ್ಟಿಯವರೇ ಕೊಲೆ ಮಾಡಿಸಿದ್ದಾರೆ ಅಂತ ಹೇಳ್ತಿದ್ದೇನೆ. ನೀವ್ ಇನ್ನೇನೋ ಹೇಳ್ತಾ ಇದ್ದೀರಿ. ಜನ ಏನ್ ಅನ್ಕೋತಾರ್ರಿ? ಜನ ಏನ್ ಅನ್ಕೋತಾರೆ ಸಾ? ಸಾರ್, ಆ ರೂಲಿಂಗ್ ಪಾರ್ಟಿ ರಾಮಣ್ಣನ ಹೇಳೋನೆ ಈ ಮಲ್ಡರ್ ಇಂದ ನಮ್ ಪಾರ್ಟಿ ಒಳಜಗಳ ಎಲ್ಲ ಆಚೆಗ್ ಬಂದೈತಿ ಅಂತ. ಅದಕ್ಕೆ ನಾನ್ ಹೇಳೋದು,
ಮಳ್ಳರ ಯಾರಾದ್ರೂ ಮಾಡಿರ್ಲಿ ಅವನ್ ಸಿಕ್ಕಿದ ಮೇಲೆ ಎಲ್ಲ ಈಚೆಗೆ ಬರ್ತದೆ ಅಂತ ತೆಪ್ಪಾಸ ಅಲ್ರಿ ಈ ಮಾತು ಹೇಳೋದಿಕ್ಕೆ ಇದೇ ಟೈಮ್ ಏನ್ರಿ ನಿಮಗೆ ಸಿಕ್ಕಿದ್ದು ಅಲ್ಲ ಸಾರ್ ವೋಟಿಂಗ್ ಎಲ್ಲ ಮುಗ್ದೋಗ್ಬಿಟ್ಟೈತೆ ಇನ್ನೇನು ಯೋಚನೆ ಸಾರ್ ಸಾರ್ ಆ ಕೊಲೆಗಾರ ಏನಾರ ನಮ್ ಪಾರ್ಟಿಯವನ ಆಗಿದ್ರೆ ಅವನ್ನ ಇಡ್ಸಿ ಒಳಿಕ್ ಹಾಕ್ಸ್ಬಿಡೋಣ ಆಗ ಜನಕ್ಕೆ ನಮ್ ಪಾರ್ಟಿ ಮೇಲೆ ಸಖತ್ ನಂಬಿಕೆ ಬರ್ತೈತೆ ಸಾರ್ ಹೆಂಗೈತೆ ಸಾರ್ ನನ್ನ ಐಡಿಯಾ ಆದ್ರೆ ಕೊಲೆ ಮಾಡಿದವನು ನಮ್ ಪಾರ್ಟಿವನ್ ಅಲ್ವಲ್ಲ ಏ ಅದಂಗಾಯ್ತದೆ ಸಾರ್ ಪೊಲೀಸ್ನವ್ರೆ ಹೇಳ್ತಾವ್ರೆ ಮಲ್ಡರ್ ಮಾಡಿದ್ದು ಸಿದ್ಲಿಂಗುನೆ ಅಂತ ನೀವು ನಾವ್ ಬೇಡ ಬೇಡ ಅಂದ್ರು ಅವ್ನ ತಂದು ಪಾರ್ಟಿಗೆ ಸೇರ್ಸ್ಕಣ್ರಿ ಅಂದ್ರೆ ನಾನೇ ಕೊಲೆಗಾರ ಅಂತ ನಿಮ್ ಅರ್ಥ ನೀವು ಕೊಲೆಗಾರರು ಅಂತ ಅಲ್ಲ ಸಾರ್ ಅಲ್ರಿ ಸಿದ್ಲಿಂಗುನೆ ಕೊಲೆ ಮಾಡಿದ ಅನ್ನೋದಕ್ಕೆ ಏನ್ರಿ ಸಾಕ್ಷ್ಯ ಇದೆ ಆ ಸಿದ್ಲಿಂಗು ಸಿಕ್ಕಿದ್ರೆ ನಿಜ ಅಂತ ಏನು ಅಂತ ಗೊತ್ತಾಯ್ತದಲ್ವಾ ಅದು ಅಲ್ದೆ ಪಾರ್ಟಿ ಮೀಟಿಂಗ್ ಬಂದು ಎಲ್ಲಾನು ಹೇಳ್ತೀನಿ ಅಂತ ಕಾಗ ಬೇರೆ ಬರ್ದವನವನು ಹೋಗ್ಲಿ ಬಿಡಿ ಆಗಲಾದ್ರು ಸತ್ಯ ಗೊತ್ತಾಗುತ್ತಲ್ಲ ಅದುವರೆಗೂ ನಾವು ನಾವು ಯಾಕೆ ಕಚ್ಚಾಡ್ಬೇಕು ಸರಿ ಸರ್ ಸರ್ ಇಲ್ಲಿಗೆ ಯಾಕೆ ಬಂದೆ ನೀವಿಲ್ಲಿರೋದು ನಂಗೆ ಗೊತ್ತಿರಲಿಲ್ಲ ಸರ್ ಅವತ್ತು ಸಿದ್ಲಿಂಗು ಇದೇ ಮನೆ ಸರ್ ಬಚ್ಚಿಟ್ಕೊಂಡಿದ್ದು ಹೌದೇನಾ ನಾನು ಅವನಿಂದೇನೆ ಬಂದೆ ಕತ್ಲಿತ್ತು ಜಾಗ ಸರಿಯಾಗಿ ಗೊತ್ತಾಗ್ಲಿಲ್ಲ ಇಲ್ಲ ಅಂದಿದ್ರೆ ನಿಮ್ಗೆ ಆವತ್ತೇ ಹೇಳ್ಬಿಡ್ತಿದ್ದೆ ಸರ್ ಅದು ಸರಿ ಒಳಗೋಗಿ ಒಂದು ಗ್ಲಾಸ್ ತಗೊಂಡ್ವ ಸಿದ್ಲಿಂಗು ಏನಾದ್ರು ಸುಳಿ ಬಿಟ್ಟು ಹೋಗಿದಾನ ಪಿಸ್ತೂಲ್ ಇಲ್ಲೇ ಇದೆ ಸರ್ ಎಲ್ಲಿದೆ ಬೆಡ್ರೂಮ್ ಅಲ್ಲಿ ಹಾಸಿಗೆ ಕೆಳಗಡೆ ಇನ್ನೇನಾದ್ರು ಇಲ್ಲ ಸರ್ ಈ ಮನೆಯವರಿಗೆ ಇದು ಗೊತ್ತಾ ನಂಗೆ ಗೊತ್ತಾಗ್ಲಿಲ್ಲ ಸರ್ ಸಿದ್ಲಿಂಗು ಬಂದಿದ್ದಾಗ ಈ ಮನೆಯಲ್ಲಿ ಯಾರಿದ್ದರು ಈ ಮನೆ ಹೆಂಗಸು ಅಂತ ಕಾಣುತ್ತೆ ಅವಳೇ ಬಂದು ಬಾಗಿಲು ತೆಗೆದಿದ್ದು ಇವನು ಒಳಗೆ ಬಂದವನು ಎಷ್ಟೊತ್ತಾರು ಹೊರಗೆ ಬರಲೇ ಇಲ್ಲ ನಾನು ಆಚೆ ಕಾಯ್ತಾ ಇದ್ದೆ ಆಮೇಲೆ ಯಾರೋ ಈ ಕಡೆ ಬಂದಂಗಾಯ್ತು ನಾನು ಬಚ್ಚಿಟ್ಕೊಂಡು ಪಾರಾಗ್ಬಿಟ್ಟೆ ಯಾರು ಬಂದಿದ್ದು ಈ ಮನೆ ಗಂಡ್ಸು ನಿನಗೆ ಅವ್ರು ಗೊತ್ತಾ ಇಲ್ಲ ಗೊತ್ತಿರ್ಲಿಲ್ಲ ಆದ್ರೆ ನೆನ್ನೆ ಎಲ್ಲ ವಿಚಾರಿಸ್ಕೊಂಡೆ ಅವನು ಯಾವ್ದೋ ಕಾಲೇಜಲ್ಲಿ ಲೆಕ್ಚರರ್ ಅಂತೆ ಇವಳು ಯಾವ್ದೋ ಗೌರ್ಮೆಂಟ್ ಆಫೀಸಲ್ಲಿ ಕ್ಲರ್ಕ್ ಅಂತೆ ಹೇಗೆ ಇವರಿಬ್ರು ಇವನ್ ಪರವಾಗಿಲ್ಲ ಆದ್ರೆ ಅಮ್ಮನ್ಗೆ ಆಸೆ ಜಾಸ್ತಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಅದು ಇದು ಕೊಂಡ್ಕೋತಾನೆ ಇರ್ತಾಳೆ ಯಾರ ಹತ್ರ ನಮ್ ಕಾಂತಿಲಾಲ್ ಹತ್ರ ಆ ಫೋನ್ ಕೊಡು ಹಲೋ ಪೊಲೀಸ್ ಸ್ಟೇಷನ್ ಹೌದು ನೀವ್ಯಾರ್ರಿ ನಾನು ರುದ್ರಪ್ಪ ಮಾತಾಡೋದು ನಮಸ್ಕಾರ ಸರ್ ಗೊತ್ತಾಗಲಿಲ್ಲ ಸಂಜೆ ಮೇಲೆ ಸಿಗ್ತೀರೇನ್ರಿ ಇಲ್ಲ ಸರ್ ಇನ್ನೆಲ್ಲಿ
ಅಲ್ಲೇ ಪಾರ್ಟಿ ಆಫೀಸ್ಗೆ ಹೋಗಿದ್ಯಾ? ಹೋಗಿದ್ದೆ ಸರ್. ಎಲ್ಲರೂ ಗೆಲ್ತೀವಿ ಅನ್ನೋ ಖುಷಿನಲ್ಲಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಯಾರಾಗ್ಬೇಕು ಅಂತ ಮಾತಾಡ್ಕೋತಿದ್ದಾರೆ. ಯಾರಂತೆ? ದಾನಪ್ಪಯ್ಯನ ಕೃಷ್ಣಪ್ಪ ಹೆಸರಾಕೊಂಡು ಓಡಾಡ್ತಿದ್ದಾನೆ. ನಿಮ್ ಹೆಸರು ಕೆಲವರು ಹೇಳ್ತಿದ್ದಾರೆ, ಆದ್ರೆ ಸಿದ್ಲಿಂಗುನೇ ಸೂಪರ್ ಸ್ಟಾರ್ ಅನ್ಕೊಂಡದ್ದು, ಅವನು ನೀವೇ ಪಾರ್ಟಿಗೆ ಸೇರಿಸ್ಕೊಂಡಿದ್ದಾರೆ ಅಂತಾನು ಪುಕಾರ ಆಗೋಗಿದೆ. ಓ ಹಾಗೋ? ಆ ದಾನಪ್ಪ ಹೇಗೆ? ಕೈ ಶುದ್ಧ ಆದ್ರೆ ಕಚ್ಚೆ. ಪರವಾಗಿಲ್ಲ, ಒಳ್ಳೆ ಕೆಲಸನೇ ಮಾಡಿದೀಯ. ನೀವೀಗ್ಲೇ ಕಾಂತಿಲಾಲ್ ಹತ್ರ ಹೋಗು. ಹಿಂದೆ ಸುಶೀಲಾ ಕೇಸ್ ನಡೀತಲ್ಲ, ಎಲ್ಲ ಹಾಗೆಯೇ ನಡೀಬೇಕು. ಸರಿ ಸರ್, ನೀವು ಹೊರಡು. ಎಲ್ಲ ಇದ್ದೀನಪ್ಪ. ಮತ್ ನೀವು ಹೇಳಿದ್ರಿ ಅಂದ್ಮೇಲೆ ಶ್ರದ್ಧಾಟ್ ಮಾಡ್ತೀನಪ್ಪ. ಅದಕ್ಕೇನಂತ ಆಗ ಸಂಜೆ ಇವತ್ತ ಆಯ್ತು, ರಾತ್ರಿ ಮುಂತಾನ ಆಗ್ಬಿಟ್ಟು. ಏ ಇಲ್ಲಿ ಯಾರಿದ್ದೀರು? ಶಿನಪ್ಪ, ನಾವು ರಾತ್ರಿ ಮುಂದೆ ಹೊರ ಹೋಗ್ತೀನಿ, ಯಾರು ಬಂದ್ರೆ ಊರಾಗಿಲ್ಲ ಅಂತ ಹೇಳು. ಮತ್ ನೋಡು, ಆ ಡ್ರೈವರ್ ಇದ್ದಾನ ಅವಾಗ ಎ ಸಿ ಕಾರ್ ತರ್ಲಿಕ್ಕೆ ಹೇಳು. ಏನ್ರಿ ದಾನಪ್ಪ? ನಮಸ್ಕಾರ ರೀ ಸಾಹೇಬ್ರೆ. ಯಾವಾಗ ಬಂದ್ರಿ? ನಾ ಬಂದು ಬಹಳ ಹೊತ್ತಾಯ್ತು ನೋಡ್ರಿ. ಗೊತ್ತೇ ಆಗಲಿ ನೋಡ್ರಿ. ಅಂದಂಗ ಸಾಹೇಬ್ರೆ, ನೀವು ಏನೋ ಕೊಡ್ತೀರಿ ಅಂದಿದ್ರಲ್ಲ, ಅಶ್ರೀಕಾಂತ್ದು ಸೂಪರ್ ಸ್ಟಾರ್ದು. ಕೊಡ್ತೀನಿ ಕೊಡ್ತೀನಿ ದಾನಪ್ಪ. ನಿಮಗ್ ಗೊತ್ತೇ ಇದೆ, ನಾನು ಶ್ರೀಕಾಂತ್ ಜಿ ಅಣ್ಣ ತಮ್ಮ ಇದ್ದಾಗಿದ್ದು. ಹೌದ್ರಿ ಹೌದು. ಅವರ ಮನಸ್ಸಲ್ಲಿ ಇದ್ದದ್ದನ್ನ ನಡೆಸಬೇಕು ಅಂತ ನನ್ನ ಆಸೆ. ಮತ್ತೆ ಹೌದು ನಡೆಸ್ಬೇಕಪ್ಪ. ಆದರೆ ಜನ ಏನಂತಾರೆ ಗೊತ್ತಾ? ನಾನೇ ಅವನ್ನು ಕೊಲೆ ಮಾಡಿಸಿದ್ದು ಅಂತ ಹೇಳ್ತಾರೆ. ಯಾವ ಹಾಡುಗಳ್ರಿ ಹಂಗಂದವ ದಾನಪ್ಪ? ಇನ್ಯಾರ್ರಿ ನೀವೇ? ನಾನು ಇಲ್ಲ. ನಿಮ್ಗ್ಯಾರೋ ನಿಮ್ಮ ಕಡೆಯವರೇ ಹೇಳಿದ್ರು, ಈಗ ನೀವು ಕೇಳಿದ್ರೆ ಇಲ್ಲ ಅಂತಾರೆ ಬಿಡಿ. ದಾನಪ್ಪ, ನಿಮ್ಮದು ಹಾಲಿನಂಥ ಮನಸ್ಸು ಅನ್ನೋದು ನನಗೆ ಗೊತ್ತು. ಅದಕ್ಕೇನೆ ಎಲೆಕ್ಷನ್ ಎಲ್ಲ ಆದಮೇಲೆ ಎಲ್ಲರಿಗೂ ಹೇಳಬೇಕು ಅಂತಿದ್ದ ವಿಷಯನ ನಾನು ಈಗಲೇ ನಿಮಗೆ ಹೇಳ್ತಾ ಇದ್ದೀನಿ. ಹೇಳ್ರಲ್ಲ ಶ್ರೀಕಾಂತ್ ಜಿ ಹೇಳ್ತಿದ್ರು, ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಗಳಾದರೂ ಒಬ್ಬ ಹಿಂದುಳಿದ ವರ್ಗದವನು ನಮ್ಮ ಮುಖ್ಯಮಂತ್ರಿ ಆಗಲಿಲ್ಲ, ಈಗಲಾದರೂ ಮಾಡೋಣ ಅಂತ. ಖರೆ ಮಾತು ಹೇಳ ನೋಡ್ರಿ, ಅವ ದೊಡ್ಡ ಮನುಷ್ಯ ಸಾಹೇಬ್ರ. ಅವ ಅಲ್ದೆ ಇಂಥ ಮಾತಿನ ಯಾವ ಬಾಯಿಗೆ ಬಂದಿತ್ತು ಹೇಳ್ರಿ? ನಾನವರಿಗೆ ಹೇಳಿದೆ, ನೀವೇ ಒಬ್ಬ ಒಳ್ಳೆ ವ್ಯಕ್ತಿನ ಆರಿಸಿಬಿಡಿ ಅಂತ. ಅವರು ಒಳ್ಳೆ ವ್ಯಕ್ತಿನೇ ಆರಿಸಿದ್ರು. ಅವನು ಪಾರ್ಟಿಗೆ ಅಷ್ಟೇ ಅಲ್ಲ, ದೇಶಕ್ಕೆ ಪ್ರಾಣಾನೇ ಕೊಡ್ತಾನೆ ಅಂತ ಹೊಗಳಿದ್ರು. ಯಾರ್ರಿ ಸಾಹೇಬ್ರ ಹೇಳ್ರಲ್ಲ ಮತ್ತೆ ಹೆಸರ? ಕೃಷ್ಣಪ್ಪೇನ್ರಿ? ನೀವು ಮುಗ್ಧರು ಅಂತ ಅದಕ್ಕೆ ಹೇಳಿದ್ದು ದಾನಪ್ಪ. ಇನ್ನೋಡಿ ಈ ದಂತದ ಪೆಟ್ಟಿಗೆ, ಇದನ್ನ ಸೂಪರ್ ಸ್ಟಾರ್ ಶ್ರೀಕಾಂತ್ ಜಿಯವರು ನನಗೆ ಖುದ್ದಾಗಿ ಕೊಟ್ಟರು. ಆ ಹುಡುಗನಿಗೆ ಇದು ಕೊಡಬೇಕು ಅಂತ ಹೇಳಿದ್ದಾರೆ, ತಗೊಳ್ಳಿ. ಆ ಹುಡುಗನ ಕಣ್ಣಲ್ಲಿ ಮಿಂಚಿನ ಬೆಳಕಿದೆ ಅಂತ ಹೇಳ್ತಾ ಇದ್ರು ಶ್ರೀಕಾಂತ್ ಜಿಯವರು. ತೆಗೆದು ನೋಡಿ ದಾನಪ್ಪ. ಆ ಕುರ್ಚಿಗೆ ಇನ್ನು ಮೇಲೆ ನೀವು ವಾರಿಸಿದಾರು ದಾನಪ್ಪ. ನಾನು ಮೇಡಮ್ ಫೋನು. ನನಗ? ಹೌದು.
ಮಾತಾಡೋದು. ನೀವ್ಯಾರು? ನಾನಮ್ಮ ಕಾಂತಿಲಾಲಮ್ಮ ಮಾತಾಡೋದು. ತುಂಬಾ ಇಕ್ಕಟ್ಟಿನಲ್ಲಿ ಸಿಕ್ಕೊಂಡ್ಬಿಟ್ಟಿದ್ದೀನಿ ಅಮ್ಮ. ಏನಾಯ್ತು ಸೇರ್ಚಿ? ಟ್ಯಾಕ್ಸ್ ಕೇಸಲ್ಲಿ ನನ್ನ ಹಿಡಿದು ಬಿಟ್ಟಿದ್ದಾರೆ ಅಮ್ಮ. ನಂದು ಅಂಗಡಿ ಮನೆ ಎಲ್ಲ ರೈಡ್ ಆಗೋಗ್ಬಿಟ್ಟಿದೆ ಅಮ್ಮ. ಫಂಡ್ ಕೊಡ್ಲಿಲ್ಲ ಅಂತ ಹೀಗ್ ಮಾಡ್ಬಿಟ್ಟಿದ್ದಾರೆ ಅಮ್ಮ. 50,000 ಕೊಟ್ರೆ ಬಚಾವ್ ಆಗ್ಬಹುದು ಅಮ್ಮ. ನಿಮ್ದುಕ್ಕೆ ಗತಿ ಅಮ್ಮ, ದಯವಿಟ್ಟು ನಿಮ್ದುಕ್ಕೆ ದುಡ್ಡು ವಾಪಸ್ ಕೊಟ್ಬಿಟ್ರೆ ನಮ್ದುಕ್ಕೆ ಹೆಂಡತಿ ಮಕ್ಕಳು ಬಚಾವ್ ಆಗ್ಬಹುದಮ್ಮ. ದಯವಿಟ್ಟು ಇಲ್ಲ ಅನ್ಬೇಡಿ ಅಮ್ಮ, ಸಂಜೆಗೆ ಹುಡುಗನ್ ಕಳಿಸ್ತೀನಿ, ದಯವಿಟ್ಟು ಕೊಟ್ ಕಳಿಸ್ಬಿಡಿ. ಅಲ್ಲ ಕಂತಿಲಾಲ್, ದಯವಿಟ್ಟು ಅಮ್ಮ ಇಲ್ಲ ಅನ್ಬೇಡಿ ಪ್ಲೀಸ್ ಅಮ್ಮ. ಹಲೋ ಹಲೋ, ನಮ್ದು ಕೆ ರುದ್ರಪ್ಪಗೆ ನಮಸ್ಕಾರ ಹೇಳ್ಬಿಡಿ. ಹಲೋ, ಕಾಂತಿಲಾಲ್ ಇದ್ದಾರಾ? ಇಲ್ಲ. ಓಹ್, ಯಾವಾಗ ಬರ್ತಾರೆ? ಗೊತ್ತಿಲ್ಲ. ಸರಿ. ನಮಸ್ಕಾರ ಮೇಡಮ್, ನನ್ನ ಕಾಂತಿಲಾಲ್ ಕಳ್ಸಿದ್ರು. ನೀವು ಹಣ ಕೊಟ್ರೆ ತಗೊಂಡ್ ಹೋಗೋಣ ಅಂತ ಬಂದೆ. ಈಗ ತಾನೇ ಫೋನ್ ಮಾಡಿದ್ದೆ, ಮನೇಲಿಲ್ಲ. ಅಗ್ರಿಮೆಂಟ್ ಪ್ರಕಾರ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಟ್ಬಿಡ್ತೀವಿ. ನಾವು ಮನೆ ದುಕಾನ ಇಲ್ಲ ರೇಡಾಗ ರಾಮ ರಾಮ ಅಂತ ಕೂತ್ರೆ ದುಡ್ಡಿಲ್ಲ ಅಂತಿರಲ್ರಿ. ನಿಮಗ್ ದುಡ್ಡು ಕೊಡೋ ನಾವ್ ಹೀಗೇಳಿದ್ವೇನ್ರಿ? ಆ ಹೇಳಿದ್ವೇನ್ರಿ ಹೀಗಂತ? ನೀವು ದುಡ್ಡು ತಗೊಂಡ್ ಆರಾಮ ಕುಂತ್ಕೊಂಡ್ರೆ ನಮ್ ಗತಿ ಹೆಂಗ್ರಿ? ಇಡ್ರಿ ದುಡ್ಡಲ್ಲಿ. ಯಾಕ್ರಿ ಎಷ್ಟು ಕಿರಿಚ್ಕೋತೀರ? ಕೊಡೋ ದುಡ್ಡು ಕೊಟ್ರೆ ಯಾವನ್ರಿ ಕಿರಿಚಾಡ್ತಾನೆ? ಇಡ್ರಿ ದುಡ್ಡಲ್ಲಿ. ಇಲ್ಲ ಅಂತ ಹೇಳ್ತಿಲ್ಲ, ಮನೇಲಿ ಯಜಮಾನ್ರಿಲ್ಲ. ಓ, ಸಾಲ ತರೋವಾಗ ನಾಪ್ಕಕ್ ಬರ್ದೇವ್ರಿ ಯಜಮಾನ್ರು, ಇವಾಗ ನಾಪ್ಕಕ್ ಬರ್ತಾರ? ನೀವು ಸಾಲ ತಗೊಂಡ್ ಮನೇನಲ್ಲಿ ಆರಾಮ ಕುಂತೀರಿ, ನಾವ್ ಕಂಬಿ ಅಣಸ್ಕೊಂಡ್ ಕುಂತಿರ್ತೀವಿ. ನಿಮ್ ಹಣ ಕೊಟ್ಟಿದ್ ನಮ್ ತಪ್ಪೇನ್ರಿ? ಕೊಟ್ಟಿದ್ ವಾಪಸ್ ಕೇಳೋ ತಪ್ಪ? ಇಡ್ರಿ ದುಡ್ಡಲ್ಲಿ. ಈಗ ನಿಮ್ ಹತ್ರ ದುಡ್ಡಿಲ್ಲ, ಬೇಕಾದ್ರೆ ಇದನ್ನ ತಗೊಂಡೋಗಿ. ಮೇಡಮ್, ಈ ಉಮಾ ಗೋಲ್ಡ್ ಬಳೆ ಕೊಟ್ಟು ಯಾರಿಗ್ ಟೋಪಿ ಹಾಕ್ಬೇಕು ಅಂತಿದ್ದೀರಾ? ನೀವು ದೊಡ್ಡ ಆಫೀಸರ್ ಇರ್ಬೋದು, ಈ ಮಾರ್ವಾಡಿಗೂ ಒಂಚೂರು ಬುದ್ಧಿ ಇದೆ. ಯಾರು? ಪೊಲೀಸ್ ನೋಡ್ ಬಗಲ್ ತೆಗೀರಿ. ಒಬ್ಬ ಪೊಲೀಸ್. ಮೇಡಮ್, ನಾನು ಇಲ್ಲಿರೋದು ಹೇಳ್ಬೇಡಿ. ಏನದು ಗಲಾಟೆ? ಏನಿಲ್ವಲ್ಲ, ತಂಪಾಟ ಬೀದಿಯವ್ರಿಗೂ ಕೇಳಿಸ್ತಾ ಇದೆ. ಏನು ಇಲ್ಲ ಅಂತ ಹೇಳ್ತೀಯ? ಯಾರದು ಒಳಗೆ? ನನ್ನ ಫ್ರೆಂಡು. ಎಲ್ಲಿ ಕೆಲಸ ಮಾಡ್ತೀಯ? ಗವರ್ನಮೆಂಟ್ ಸರ್ಕಾರಿ ಸೆಕೆಂಡ್ ಡಿವಿಷನ್ ಕ್ಲರ್ಕ್. ಸಂಪಾದನೆ ಚೆನ್ನಾಗಿರೋಗಿದೆ. ಏನ್ರಿ ಹಾಗಂದ್ರೆ? ಅರ್ಥ ಆಗುತ್ತೆ ತಾಳು. ಯಾರಿದ್ ಗುಲಾಬಿ? ಈ ಫೋಟೋ ನಿಂತವನು ಯಾರು? ಒಂದೇ ನಮ್ಮ ಯಜಮಾನ್ರು. ಎಲ್ಲಿ ಕೆಲಸ ಮಾಡ್ತಾನೆ? ಕಾಲೇಜಲ್ಲಿ. ಸರ್! ಓಹೋ, ಇವನೇ ನಾ ನಿನ್ನ ಫ್ರೆಂಡು. ಅದು ಸ್ವಲ್ಪ ಕೆಲಸ ಇತ್ತು. ಏನ್ ಬಾಗಿಲ ಹಾಕೊಂಡ್ ಕೆಲಸ ಮಾಡ್ತಾ ಇದ್ರ? ಏನ್ರಿ ಹೀಗೆಲ್ಲ ಮಾತಾಡ್ತೀರಾ? ಇದು ಮರ್ಯಾದಸ್ತ್ರ ಮನೆ. ಬದ್ಕೊಳ್ಳ ಗೊತ್ತು? ಬಾಗ್ಲ ಹಾಕೊಂಡು ಫ್ರೆಂಡ್ ಜೊತೆ ಕೆಲಸ ಮಾಡೋರು ಎಂತವ್ರು ಅಂತ ನಮಗ್ ಗೊತ್ತಿಲ್ವಾ? ಯಜಮಾನ ಇಲ್ಲಿ ಇಲ್ಲ. ಓಹೋ, ಒಳ್ಳೆ ಟೈಮ್ ನೋಡ್ಕೊಂಡಿದೀಯ. ಏಯ್ ರಾಬೆ, ನಿಜ ಏನಂತ ಬುಗುಳ್ಚಾ ಇಲ್ಲ ಇಕ್ಲ? ಸರ್, ನನ್ಗೇನು ಗೊತ್ತಿಲ್ಲ ಸರ್. ನಮ್ಮ ಅಣ್ಣ ಏನೋ ಕೆಲಸ ಇದೆ ಅಂತ ಕೇಳ್ದ ಸರ್. ಓ, ಅಣ್ಣ ತಮ್ಮ ಇಬ್ರುನು ಪರವಾಗಿಲ್ಲಮ್ಮ ನೀನು. ಏಯ್, ಬೆಳಗ್ಗೆ ಆಯ್ತು ನೋಡ. ಯಾವ ಮಿನಿಸ್ಟ್ರಿ ಇನ್ಫ್ಲೂಯೆನ್ಸ್ ಫೋನ್ ಮಾಡ್ತಿದೀಯ? ಇವೆಲ್ಲ ನಮ್ ತಾವ್ ನಡೆಯಲ್ಲಮ್ಮ. ಸರ್, ಇದೆರಡು ಹೊರಗೆ ಸಿಕ್ತೆ ಸರ್. ಓ, ವಯಸ್ಸೆಷ್ಟು? ನಿನ್ನಿಗೆ 30 ಸರ್. ರಾಬೆ, ಮುಚ್ಕೊಂಡು ನಿಂತ್ಕೊಳ್ಳ, ನಿಂತಲ್ಲ ಈ ಗಟ್ಟಿ ಇತ್ತಿದ್ದು. ಬೀದಿ ಹೆಂಗಸ್ತರ ಮಾತಾಡ್ಬೇಡಿ, ನಾವು ಮರ್ಯಾದಸ್ತ್ರು. ಸಾಲ್ದ ಸಾಕ್ಷಿ ಪುರಾವೆ, ನೀನ್ ಎಂತೋಳು ಅಂತ ಹೇಳೋದಕ್ಕೆ? ಏಯ್ ಅಳ್ಳ ಇಬ್ರುದು. ಏನಮ್ಮ ಅದು ಗಲಾಟೆ? ಸರ್, ನೀವಾದ್ರೂ ಹೇಳಿ. ಇದ್ದಕ್ಕಿದ್ದಾಗೆ ಮನೆಗ್ ನುಗ್ಗಿ ಸ್ಟೇಷನ್ ಗೆಳ್ಕೊಂಡು ಹೋಗ್ತಿದ್ದಾರೆ. ಯಜಮಾನ್ರು ಬರೋವರೆಗೂ ಕಾಯಿಲೆ ಎಂದ್ರು ಕೇಳ್ತಿಲ್ಲ. ನಾವು ಪೊಲೀಸ್ನವ್ರು, ಸಾಕ್ಷಿ ಪುರಾವೆ ಇಲ್ದೆ ಏನು ಮಾಡಲ್ಲ. ಈ ಮನೇಲಿ ಏನು ನಡೀತಾ ಇದೆ ಅಂತ ಬಹಳ ದಿನಗಳಿಂದ ತುಂಬಾ ಅನುಮಾನ ಇತ್ತು. ಸ್ವಲ್ಪ ದಿನದ ಕೆಳಗಡೆ ಯಾವನೋ ಒಬ್ಬ ರಾತ್ರಿ 8 ಒಳಗೆ ಮುಗ್ದವನು ಮಧ್ಯರಾತ್ರಿ ಆದ್ಮೇಲೆ ಹೊರಗಡೆ ಹೋದ. ಅವತ್ತಿಂದ ವಾಚ್ ಮಾಡ್ತಾನೆ ಇದ್ದೀವಿ, ಇವತ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ಲು. ಇದು ಪ್ರಕಾಶ್ ಅವ್ರ ಮನೆ ಅಲ್ವಾ? ಹೌದು ಸರ್, ನಾನು ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಅವರಲ್ಲಿ ಕಾಲೇಜ್ಗೆ ಹೋಗಿದ್ದಾರೆ. ಇನ್ಸ್ಪೆಕ್ಟರ್, ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ಇಡೋಣ ಸರ್, ಆದ್ರೂ ನಿಮ್ಮಂತ ದೊಡ್ಡ ಮನುಷ್ಯರು ಇದ್ರಲ್ಲಿ ತಲೆ ಹಾಕೋದು ಸರಿಯಲ್ಲ. ಈ ಕೇಸ್ ಹ್ಯಾಕ್ ತಿರುಗುತ್ತೋ ಹೇಳಕ್ಕಾಗಲ್ಲ. ನೋಡಿ ಪಾಪ, ಮನೇಲಿ ಒಬ್ರೇ ಇದ್ದಾರೆ, ಅವ್ರ ಯಜಮಾನರು ಬರತ್ಲು
ನಾನೇ ಅವ್ರನ್ನ ಸ್ಟೇಷನ್ ಕರ್ಕೊಂಡು ಬರ್ತೇನೆ. ಅಲ್ಲ ಸರ್, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಾಗ್ಲೇ ಒಪ್ಕೊಳ್ತವಳು, ಆಮೇಲೆ ಒಪ್ಕೊಳ್ತಾಳ. ಇನ್ಸ್ಪೆಕ್ಟ್ರೆ, ನನ್ನ ಮೇಲ್ ಕೊಂಚ ನಂಬಿಕೆ ಇಡಿಯಪ್ಪ. ಪ್ರಕಾಶು ನನಗೆ ಪರಿಚಯ, ಅವ್ರು ಬಂದ ಮೇಲೆ ಅವರಿಬ್ಬರನ್ನೂ ಸ್ಟೇಷನ್ ಕರ್ಕೊಂಡ್ ಬರೋ ಭಾರ ನನ್ನದು. ಒಂದು ಸ್ವಲ್ಪ ಬ್ರೀದಿಂಗ್ ಟೈಮ್ ಕೊಡಿಯಪ್ಪ. ಏನೋ ಸರ್, ನೀವು ಹೇಳ್ತಾ ಇದ್ದೀರಂತ ಹೋಗ್ತೀನಿ. ನನ್ನ ಹೆಸರು ರುದ್ರಪ್ಪ ಅಂತ, ವಿರೋಧ ಪಕ್ಷದ ನಾಯಕ. ಪ್ರಕಾಶ್ಗೆ ನಾನು ತುಂಬಾ ಪರಿಚಯ. ವಿಷಯ ಏನು ಅಂತ ಡೀಟೇಲ್ಡ್ ಆಗಿ ಹೇಳ್ಬಿಟ್ರೆ ನಾನು ಹೇಗೆ ಸಹಾಯ ಮಾಡಬಹುದು ಅಂತ ಯೋಚನೆ ಮಾಡಿ. ಸರ್, ಮಾರ್ವಾಡಿ ಹತ್ರ ಕಂತಿನಲ್ಲಿ ಬಳೆ ತಗೊಂಡೆ. ವಸೂಲಿಗೆ ಅಂತ ಹುಡುಗ ಬಂದ, ಅಷ್ಟರಲ್ಲಿ ಇವರೆಲ್ಲ ಬಂದು. ಪ್ರಕಾಶ್ ಈ ವಿಷಯ ಗೊತ್ತಾ ಅಮ್ಮ? ಇಲ್ಲ ಸರ್, ಅದೇ ನಾನು ಮಾಡಿದ ತಪ್ಪು. ಕಂತೆಲ್ಲ ಮುಗಿದ್ಮೇಲೆ ಹೇಳೋಣ ಅಂತಿದ್ದೆ ಅಷ್ಟರೊಳಗೆ. ನಾನೇನೋ ನಿಮ್ಮನ್ನ ನಂಬ್ತೇನಮ್ಮ, ಆದರೆ ಪ್ರಕಾಶ್ ನಂಬ್ತಾರ ಸರ್? ಅಲ್ಲಮ್ಮ, ಬಾಗಿಲ ಹಾಕೊಂಡು ಒಳಗಿದ್ದಾಗ ನಾವು ಹಿಡಿದ್ವಿ ಅಂತ ಪೊಲೀಸ್ನವ್ರು ಹೇಳಿದ್ರೆ ನನ್ನ ಹೆಂಡತಿ ಮಾತನ್ನು ನಾನೇ ನಂಬಲ್ಲ. ಅಂಥದ್ರಲ್ಲಿ ಮೊದಲೇ ಕವಿ, ಸೆನ್ಸಿಟಿವ್. ಪ್ರಕಾಶ್ ನಂಬ್ತಾರ ಅಮ್ಮ? ಅವ್ರು ನಂಬಲಿಲ್ಲ ಅಂದ್ರೆ ಮಾರ್ವಾಡಿ ಹತ್ರ ಕರ್ಕೊಂಡು ಹೋಗ್ತೀನಿ. ಅವನು ನಿಮಗೆ ಸಹಾಯ ಮಾಡ್ತಾನೆ ಅನ್ನೋ ಭರವಸೆ ನಿಮಗಿರಬಹುದಮ್ಮ, ಆದರೆ ಪೊಲೀಸ್ನವರೇ ಬೇರೆ ಒಂದು ಕಥೆ ಹೇಳ್ತಾರಲ್ಲ, ಅದೇ ಅದು. ಯಾವನು ರಾತ್ರಿ ಬಂದ, ಬಾಗಿಲು ಹಾಕೊಂಡ, ಅದು ಅದು ನಿಮ್ಮ ಮನಸ್ಸಿಗೆ ಹಿಂಸೆ ಆಗೋದಾದ್ರೆ ಹೇಳಬೇಡಿ ಬಿಡಿ. ಕೇಸ್ನಲ್ಲಿ ಅದು ಇರೋದರಿಂದ ಕೇಳಿದೆ ಅಷ್ಟೇ. ಯಾವುದಕ್ಕೂ ಪ್ರಕಾಶ್ ಹತ್ರ ಡೀಟೇಲ್ ಆಗಿ ಮಾತಾಡಿ ಆಮೇಲೆ ಬಂದ ನೋಡಿ. ಸರ್, ಅವತ್ತು ನಿಮ್ ಪಾರ್ಟಿ ಅವನೇ ಸಿದ್ಲಿಂಗೋನನ್ ಬಂದಿದ್ದ. ಸೂಪರ್ ಸ್ಟಾರ್ ನ ಕೊಲೆ ಮಾಡಿ ಬಂದಿದ್ದೀನಿ, ಬಚ್ಚಿಟ್ಕೊಳಕ್ ಜಾಗ ಬೇಕು ಅಂತ ಕೇಳ್ದ. ಅವನು ನಮ್ ಪಾರ್ಟಿ ಅವನೇ, ಆದರೆ ಅವನೇ ಕೊಲೆ ಮಾಡಿದಾನೆ ಅಂತನ್ನೋದಕ್ಕೆ ಏನು ಸಾಕ್ಷಿ? ನಿಮ್ಮ ಮನೆಯಿಂದ ಹೋಗುವಾಗ ನಿಮಗೇನಾದ್ರೂ ಹೇಳಿದ್ನ ಅಥವಾ ಏನಾದ್ರೂ ಕೊಟ್ಟು ಹೋದ್ನ? ಇಲ್ಲ ಸರ್, ಯಾರಿಗಾದ್ರೂ ಹೇಳಿದ್ರೆ ಪ್ರಕಾಶ್ನ ಕೊಲೆ ಮಾಡ್ತೀನಿ ಅಂತ ಹೆದರಿಸ್ತ. ಅಂದ್ರೆ ಈ ವಿಷಯನೂ ಪ್ರಕಾಶ್ ಗೊತ್ತಿಲ್ಲ? ಇಲ್ಲ, ಅವ್ರು ಅವತ್ತು ಭಾಷಣ ಕೇಳಕ್ ಹೋಗಿದ್ರು. ನೀವು ಸಿಕ್ಕಾಪಟ್ಟೆ ರಿಸ್ಕ್ ತಗೊಂಡ್ಬಿಟ್ಟಿದ್ದೀರಿ, ಅದೀಗ ನಿಮ್ಮ ಸುತ್ತಲೂ ಬಲೆ ನೇಯ್ತಾ ಇದೆ. ಇದರ ಜೊತೆಯಲ್ಲಿ ಆ ಸಿದ್ಲಿಂಗು ಹೆಸರು ಏನಾದರೂ ಸೇರ್ಕೊಂಡ್ಬಿಟ್ರೆ ನೀವು ದೊಡ್ಡ ಹಳ್ಳದಲ್ಲಿ ಬಿದ್ದ ಹಾಗೆ. ಏನು ಮಾಡೋದೀಗ? ನಿಮ್ಮ ಮನೆಯಲ್ಲಿ ಫೋನ್ ಇರುವುದು ಒಳ್ಳೇದಾಯ್ತು. ಹಲೋ, ನಾನು ರುದ್ರಪ್ಪ ಮಾತಾಡೋದು. ನಮಸ್ಕಾರ ಸರ್. ಆ ನಾನೇ ಸಿನಿ ಸರ್. ಹಾ ಸರ್, ಎಲ್ಲ ಏರ್ಪಾಡಾಗಿದೆ ಸರ್. ದಾನಪ್ಪನವ್ರು ಇದಾರ? ದಾನಪ್ಪನವರು ರೂಮ್ ನಂಬರ್ 8 ಅಲ್ಲಿ ಇದಾರೆ ಸರ್. ಸರಿ ನೋಡಿ ಅಮ್ಮ, ಮೊದಲು ಈ ಪೊಲೀಸ್ ಕೇಸ್ ರದ್ದಾಗಬೇಕು, ಆಮೇಲೆ ಬೇರೆ ಕೆಲಸ. ನಿಮಗೆ ಎಮ್ ಎಲ್ ಎ ದಾನಪ್ಪ ಗೊತ್ತಿರಬೇಕಲ್ವಾ? ಜನರಲ್ ಹಾಸ್ಟೆಲ್ ಇದ್ದಾರೆ, ರೂಮ್ ನಂಬರ್ 8. ನೀವು ಅವರನ್ನು ಹೋಗಿ ನೋಡಿ. ಅವ್ರಿಗೂ ಈ ಎಸ್ ಐಗೂ ಬಹಳ ಬಹಳ, ಅವರನ್ನು ಮಾತು ಹೇಳಿದರೆ ಕೇಸ್ ನಿಖಾರಿಯಾಗುತ್ತೆ. ನಾನೇ ಹೇಳಬಹುದಾಗಿತ್ತು, ಆದರೆ ರಾಜಕೀಯ ನೋಡಿ, ಅದಕ್ಕೆ ನೀವಲ್ಲಿ ಹೋದಾಗ ಅಪ್ಪಿ ತಪ್ಪಿ ಕೂಡ ನನ್ನ ಹೆಸರು ಹೇಳಬೇಡಿ.
ಆಗೋ ಕೆಲಸವೂ ಆಗೋದಿಲ್ಲ, ಎಲ್ಲ ಕೆಟ್ಟೋಗ್ಬಿಡುತ್ತೆ. ನಾನೇನು ಬರ್ತೀನಿ ಅಂದಾಗೆ. ಆ ಸಿದ್ಲಿಂಗು ನಿಮ್ಮ ಮನೆಗೆ ಒಂದ್ಸರಿ ಬಂದಿದ್ದ ಅಂದ್ರೆ ಇನ್ನೊಂದ್ಸರಿ ಬರ್ತಾನೆ, ಇಲ್ಲ ಫೋನ್ ಮಾಡ್ತಾನೆ. ಅವನ ಕೈಲಿ ಪ್ರಕಾಶ್ಗೆ ಎಲ್ಲ ಹೇಳಿ, ಎಲ್ಲ ಸರಿ ಹೋಗುತ್ತೆ. ಒಟ್ಟಿನಲ್ಲಿ ಗಾಬರಿ ಆಗಬಾರದಷ್ಟೇ. ನಾ ಬರ್ತೇನೆ. ತುಂಬಾ ಥ್ಯಾಂಕ್ಸ್. ಅಯ್ಯೋ, ಈ ವಿಷಯದಲ್ಲೆಲ್ಲ ಥ್ಯಾಂಕ್ಸ್ ಹೇಳೋದಕ್ಕೆ ಏನಿದೆಯಮ್ಮ, ಇದೆಲ್ಲ ನಮ್ಮಂಥವರ ಕರ್ತವ್ಯ ಅಮ್ಮ. ನಾ ಬರ್ತೇನಮ್ಮ. ಹಲೋ, ಆಳುವ ಬಲರಂಗ ಹಲೋ ಕಡೆಗಳಲ್ಲಿ ಹಿಂದೆ ಬಿದ್ದಿದೆ. ಹಲೋ, ಮತ್ತು ಎಡರಂಗ ಪ್ರಚಂಡ ಬಹುಮತದಿಂದ ಗೆಲ್ಲುವ ನಿರೀಕ್ಷೆ ಇದೆ. ಮೊದಲ ಸುತ್ತಿನ ಮತ ಎಣಿಕೆಯಂತೆ 52 ಕ್ಷೇತ್ರಗಳಲ್ಲಿ ಬಲರಂಗ ತೆವಳುತ್ತಿದ್ದು 18 ಕ್ಷೇತ್ರಗಳಲ್ಲಿ ಎಡರಂಗ ವಿರೋಧಿ ಎಡರಂಗ 12 ಸ್ಥಾನಗಳಲ್ಲಿ ಜಯ ಸಾಧಿಸಿದೆ. ಹುಣಸೂರ ಕ್ಷೇತ್ರದಲ್ಲಿ 50,000 ಮತಗಳಿಂದಲೂ, ಹಲೋ ಕ್ಷೇತ್ರದಿಂದ 50,500 ಮತ ಹೌದು, ನಾನೇ ಮಾತಾಡ್ತಿರೋ. ಕ್ಯಾತಮಾರನಹಳ್ಳಿ ಕ್ಷೇತ್ರದಿಂದ 54,000 ಕ್ಷೇತ್ರದಿಂದ 18,000 ಮತಗಳಿಂದಲೂ, ಹಲೋ ಯಾರು ಮಾತಾಡ್ತಾರೆ ಪ್ಲೀಸ್, ನೋ ಪ್ಲೀಸ್ ನೋ, ಯಾಕೆ ಹಿಂದಿಸ್ತಾ ಇದ್ರಿ ಪ್ಲೀಸ್, ಯಾರದು? 700 ಕ್ಷೇತ್ರದಿಂದ 1,000 ಮತಗಳಿಂದಲೂ, ಗೋಕರ್ಣ ಕ್ಷೇತ್ರದಿಂದ 36,300 ಮತಗಳಿಂದಲೂ, ಜಾಲಹಳ್ಳಿ ಕ್ಷೇತ್ರದಿಂದ. ಬಂದ ಚುನಾವಣಾ ವರದಿಗಳ ಪ್ರಕಾರ ಆಳುವ ಬಲ ಪಕ್ಷದ ಉಮೇದುವಾರರು ಅನೇಕ ಕಡೆಗಳಲ್ಲಿ ಬಂದಿರುವ ಜಯಿಸಿದೆ. ಒಂದು ಸಮೀಕ್ಷೆಯ ಪ್ರಕಾರ ಸೂಪರ್ ಸ್ಟಾರ್ ಶ್ರೀಕಾಂತ್ ಜಿಯವರ ಸಾವಿನಿಂದ ಉಂಟಾದ ಸಹಾನುಭೂತಿಯ ಗಾಳಿಯೇ ಇದಕ್ಕೆ ಕಾರಣ ಎನ್ನಲಾಗಿದೆ. ಇನ್ನು ಮುಖ್ಯಾಂಶಗಳು. ಎಡಪಕ್ಷಕ್ಕೆ ಬಹುಮತ, ಶ್ರೀಕಾಂತ್ ಜಿ ಕೊಲೆಗಾರರನ್ನು ಹಿಡಿಯಲು ವಿಶೇಷ ಗುಪ್ತಚರ ಪಡೆ ನೇಮಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಗಿಯಿತು. ಇನ್ನು ಮುಂದೆ ಪಾಶ್ಚಾತ್ಯ ಸಂಗೀತ.
ಫೋಟೋ ಕ್ಲಿಕ್ ಮಾಡೋಣ. ಇನ್ನೂ ಒಂದು ಫೋಟೋ ಕ್ಲಿಕ್ ಮಾಡೋಣ. ಫೋಟೋ ಯಾವ ಫೋಟೋ ಕ್ಲಿಕ್ ಮಾಡೋಣ. ಇವ್ಳ್ಯಾರು ಇದೇನ್ ನಡೀತದಪ್ಪ ಇಲ್ಲಿ? ನನಗಂತೂ 100% ಒಂದು ತಿಳಿಯಕ್ಕಿಲ್ಲ. ಏನು ಜೂಟಾಟ ಆಡ್ತಾವ್ರ? ಸಿಕ್ತೋ ಸಿಕ್ತೋ. ಕಾಡಿನಲ್ಲಿ ಒಂದು ಹುಲಿಯ ಕಾಣುತ್ತೇನೆ. ಹುಲಿಯು ನನ್ನನ್ನ, ನಾನು ಹುಲಿಯನ್ನ, ಪರಸ್ಪರ ಹೊಂಚುತ್ತ ನಿಲ್ಲುತ್ತೇವೆ. ಕಡೆಗೆ ಒಮ್ಮೆ ಗೆದ್ದನು ನಾನೇ, ಗೆದ್ದನು ನಾನೇ. ಅರ್ಧ ತಿಂದು ಹಲ್ಲು ಕಳೆದು ಹಲ್ಲು ಕಳೆದು ಬಂತು ಚಿಂತೆ ಬುದ್ಧಿಯ ಬೊಂಬೆ ಒಣ ಹುಲ್ಲಿನ ಕಂತೆ. ಮರೆತು ನಿಂತೆ ಮೈ ಮರೆತು ನಿಂತೆ ಅರೆ ಸತ್ತ ಹುಲ್ಲಿಗೇನು ಹೊತ್ತು ತಿಳಿಯುವುದೇನು. ಹಾರಿದು ಮೇಲೆ ಮಾಡಿದು ಹಲ್ಲೆ ಬುದ್ಧಿಯ ಬೆಳಕಾರಿ ಬರಿ ರಕ್ತಕಾರಿ. ತಿನ್ನಿಲ್ಲ ತ್ರಾಣ ನಿಲ್ಲೋಲ ಪ್ರಾಣ ಸತ್ತೆದ್ದೆಂದು ತಿಳಿಯದಿರಲಿ ಸಾವ ನೆನಪು ಬರದೇ ಇರಲಿ. ಓಡುತ್ತೇನೆ 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 ಓಡುತ್ತೇನೆ. ಇಲ್ಲ ಇದು ಹೀಗೂ ಇರಬಹುದು. ಹುಲಿಯ ಕಾಣುವ ಮುನ್ನ ಇಡಿಯಾಗಿದ್ದವನು ಎರಡಾಗಿಯನು ಪರವಾಗಿಲ್ಲ ಕಣ್ರಿ ಪ್ರಕಾಶ್. ಈ ವಯಸ್ಸಿನಲ್ಲೂ ಚಿಕ್ಕ ಮಕ್ಕಳ ಹಾಗೆ ಮುಗ್ಧ ಮನಸ್ಸಿನಿಂದ ಬಾಳ್ತಿದ್ದೀರಿ. ನಮ್ಮನ್ನು ನೋಡಿ, ಈ ದೇಶ ರಾಜಕೀಯ ಅಂತ ಕಟ್ಕೊಂಡು ಸಂಸಾರ ಇದೆಯೇ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ನಾವು. ಬನ್ನಿ ಕೂತ್ಕೊಳ್ಳಿ ಪ್ರಕಾಶ್. ನಿಮಗೆ ರಾಜಕೀಯ ಅಂದ್ರೆ ಆಸಕ್ತಿ ಇಲ್ವಾ? ನಮಗ್ಯಾಕೆ ಸರ್ ಅದೆಲ್ಲ? ಅಲ್ರಿ, ನಮ್ಮ ರಾಜ್ಯ ನಮ್ಮ ಸರ್ಕಾರ ಅಂತ ಬೆಟ್ ಕಟ್ಟಿ ಓಟ್ ಹಾಕ್ತೀರಿ, ಈಗ ನಮ್ಗೆ ಯಾಕೆ ಅಂತೀರಲ್ಲ? ರಾಜಕೀಯ ಮಾಡೋದಕ್ಕೆ ನೀವಿದ್ದೀರಲ್ಲ ಸರ್. ಅದು ನಮ್ಮ ಕರ್ಮ ರೀ. ಆಡಿಸ್ಕೊಳ್ಳೋದು ನಮ್ಮ ಕರ್ಮ. ಒಳ್ಳೆ ಜೋಕ್ ಮಾಡ್ತೀರಪ್ಪ ನೀವು. ಅಂದಾಗೆ ನಿಮ್ಮ ಹೋಮ್ ಮಿನಿಸ್ಟರ್ ಎಲ್ಲಿ? ಹೆಂಗಸರು ಅಂದ್ರೆ ಇರುತ್ತಲ್ಲ ಸರ್, ನಾಮಕರಣ, ಸರಸ್ವತಿ ಪೂಜೆ ಹೀಗೆ. ಹೆಂಗಸರು ಅಂದ್ರೆ ಹಾಗ ಹಗುರವಾಗಿ ಮಾತಾಡ್ಬೇಡ್ರಿ ಕವಿಗಳೇ. ಅವ್ರಿಗೆ ಈ ಜಗತ್ತನ್ನೇ ಅಲ್ಲಾಡಿಸೋ ಶಕ್ತಿ ಇರುತ್ತೆ. ನಿಮ್ಮ ಹಾಗೆ ಹಾಲಿನಂತ ಮನಸ್ಸಿರೋ ಜನಗಳ ಜೊತೆ ಇದ್ದು ಬಿಟ್ರೆ ತುಂಬಾ ಆರಾಮವಾಗಿರುತ್ತೆ ಕವಿಗಳೇ. ಐ ಕ್ರೇವ್ ಫಾರ್ ಇಟ್. ಆದರೆ ಏನ್ ಮಾಡೋದು ಹೇಳಿ, ರಾಜಕೀಯ ಯಾವುದಕ್ಕೂ ಬಿಡೋದಿಲ್ಲ. ಇಟ್ ಈಸ್ ಫುಲ್ ಆಫ್ ಮ್ಯಾನಿಪ್ಯುಲೇಷನ್. ಏನಾದ್ರೆ ಏನ್ ಸರ್, ಈಗ ನಿಮ್ ಪಾರ್ಟಿನ ಜೈಬೇರಿ ಹೊಡಿತಿದ್ಯಲ್ಲ, ಅದೇನ್ ಬಿಡ್ರಿ, ಈ ಆಟದಲ್ಲಿ ಒಬ್ಬಲ್ಲ ಮತ್ತೊಬ್ಬ ಗೆಲ್ಲೇಬೇಕಲ್ವೇ? ಯಾಕೆ ಸರ್ ಹೀಗಂತೀರಿ? ಆ ರೂಲಿಂಗ್ ಪಾರ್ಟಿ ಅವರು ಸೂಪರ್ ಸ್ಟಾರ್ ನ ಕೊಂದಾದ್ರೂ ಸರಿ ಪವರ್ಗೆ ಬರಬೇಕು ಅಂತ ಪ್ಲಾನ್ ಮಾಡ್ಲಿಲ್ವಾ? ಸರ್, ಆ ಕೊಲೆಗಾರನ ಸುಳಿವೇನಾದ್ರೂ ಸಿಕ್ತಾ? ಅದನ್ನ ಕೇಳೋಕೆ ಅಂತಾನೆ ನಾ ಇಲ್ಲಿಗೆ ಬಂದಿದ್ದು. ಏನ್ ಸರ್ ನೀವು ಜೋಕ್ ಮಾಡ್ತೀರಿ? ನೋ ನೋ, ತಮಾಷೆ ಅಲ್ಲ, ಐ ಆಮ್ ಸೀರಿಯಸ್. ಗಾಬರಿ ಆಗ್ಬೇಡ್ರಿ, ನೀವು ಕವಿಗಳು, ಕಲ್ಪನಾ ಶಕ್ತಿ ಇರೋರು. ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ. ಅವತ್ ಶ್ರೀಕಾಂತ್ ನಿನ್ ಕೊಂದೋನು ನೇರವಾಗಿ ನಿಮ್ ಮನೆಗೆ ಬಂದಿದ್ರೆ ಏನ್ ಮಾಡ್ತಿದ್ರು ನೀವು? ಸರ್, ಅದು ದೇವರೇ ಕಾಪಾಡ್ಬೇಕು ಅಷ್ಟೇ. ದೇವರು ಈ ದಂಧೆ ಬಿಟ್ಟು
ಬಹಳ ದಿನ ಆಯ್ತು ರೀ ಕವಿಗಳೇ. ಸರ್, ಸುಮ್ಮನೆ ಆ ವಿಷಯಗಳೆಲ್ಲ ಯಾಕೆ, ಬೇರೆ ಏನಾದ್ರೂ ಮಾತಾಡೋಣ. ನೀವು ಮುಂದೆ ಬಂದ್ರೆ ಹಾಯಲ್ಲ, ಹಿಂದೆ ಬಂದ್ರೆ ಒದಿಯೋಲ್ಲ, ಪುಣ್ಯ ಕೋಟಿ ಸಂತಾನ. ಆ ಕಾರಣಕ್ಕಾಗಿಯೇ ಒಬ್ಬ ಕೊಲೆಗಾರ ನಿಮ್ಮ ಮನೆಗೆ ಬರೋ ಸಾಧ್ಯತೆ ಇದೆ ಅಲ್ವೇ ಪ್ರಕಾಶ್? ಈಗ ಹೀಗಂತ ಇಟ್ಕೋಣ, ನೀವು ಮನೆಯಲ್ಲಿ ಇಲ್ಲದೆ ಇರುವಾಗ ನಿಮ್ಮ ಶ್ರೀಮತಿಯವರು ಮಾತ್ರ ಇದ್ದಾಗ ಆ ಕೊಲೆಗಾರ ನಿಮ್ಮ ಮನೆಗೆ ಬಂದಿದ್ರೆ ಆವಾಗ ಅವ್ರು ಏನ್ ಮಾಡಬಹುದು? ಕಿರಿಚ್ಕೋಬಹುದು, ಅಕ್ಕಪಕ್ಕದ ಮನೆಯವ್ರನ್ನ ಕರಿಬಹುದು, ಇಲ್ಲ ಇಲ್ಲ ಮೂರ್ಛೆ ಹೋಗ್ಬೋದು. ಸರ, ನಮಗೆ ಯಾಕೆ ಅಂತ ಮನೆಯೊಳಗೆ ದೇವ್ರ ನಾಮ ಹಾಕೊಂಡು ಕೂತು ಕೇಳ್ತಾ ಇರ್ತಾರೆ. ಇನ್ನು ಆ ಕೊನೆಯದು ಹೇಳಿದಲ್ಲ ಯಾವುದು, ಹಾ ಮೂರ್ಛೆ ಅಂತ, ಅದು ಬೇಕಾದ್ರೆ ಆಗಬಹುದು. ಆದರೆ ನಿಮ್ಮ ಶ್ರೀಮತಿಯವರು ಅಷ್ಟೊಂದು ಹೆದರ್ಕೋತಾರೆ ಅಂತ ನನಗೇನು ಅನಿಸೋದಿಲ್ಲ. ಹಾ ಹಲೋ, ಹಾ ದಾನಪ್ಪನವ್ರ ನಮಸ್ಕಾರ, ನಾನು ರುದ್ರಪ್ಪ ಮಾತಾಡೋದು. ಸುದ್ದಿ ಗೊತ್ತಾದೇನ್ರಿ ಸಾಹೇಬ್ರ? ಹಾ ಏನು ಏನೋ ಗಲಾಟೆ ಮಾಡ್ಕೊಂಡ್ಬಿಟ್ಟಿದ್ರಂತಲ್ಲಪ್ಪ. ನೀವ ಕಾಪಾಡ್ಬೇಕಪ್ಪ. ಆಯ್ತು ಆಯ್ತು, ಏನಾರ ಮಾಡೋಣ. ನೀವು ಸಂಜೆ ನಮ್ ಕಡೆ ಬನ್ನಿ. ಆಯ್ತು ಆಯ್ತು ಆಯ್ತು, ಮಾಡೋಣ ಬನ್ನಿ. ಹಾ ಆಯ್ತು. ನೋಡಿದ್ರ ಪ್ರಕಾಶ್ ರಾಜಕೀಯನ ಇದೆಲ್ಲ ನಮ್ಗೆ ಅರ್ಥವಾಗಲ್ಲ ಬಿಡಿ. ಹೋಗ್ಲಿ ಬಿಡಿ, ಈಗ ವಿಷಯಕ್ಕೆ ಬರೋಣ. ಆ ಕೊಲೆಗಾರ ನೋಡಿ, ದಯವಿಟ್ಟು ಪ್ರಶ್ನೆ ಕೇಳಿ ನನ್ನ ತಲೆ ಕೆಡಿಸ್ಬಿಡಿ. ಅಲ್ಲದೆ ಯಾವುದೇ ಸಂಸಾರದಲ್ಲಿ ನಡೆಯುವಂತಹ ಒಂದು ಘಟನೆ ಇದು, ಯಾವುದೇ ಸಾಮಾನ್ಯ ಘಟನೆಗೆ ಏನು ಪ್ರತಿಕ್ರಿಯೆ ಬರುತ್ತೆ ಅಂತ ತಿಳ್ಕೊಳ್ಳೋದೇ ಸಾಹಿತ್ಯ ಸೃಷ್ಟಿಯ ಮೊದಲ ಪ್ರಶ್ನೆ ಅಲ್ವೇ? ನೋಡಿ ಸರ್, ನಾನು ಥ್ರಿಲ್ಲರ್ ಸಾಹಿತ್ಯ ಬರೆಯೋನಲ್ಲ, ಆದ್ರೂ ಪದೇ ಪದೇ ಪ್ರಶ್ನೆ ಕೇಳ್ತಿರೋದು ನೋಡಿದ್ರೆ ನಿಮ್ಗೇನು ಉತ್ತರ ಬೇಕು ಅದಕ್ಕೆ ಇಷ್ಟೆಲ್ಲ ಪೀಠಕ್ಕೆ ಹಾಕ್ತಿದ್ರಿ ಅನ್ಸುತ್ತೆ. ಅದೇನ್ ಬೇಕು ಅಂತ ನೀವೇ ಹೇಳ್ಬಿಡಿ ಸರ್. ಆಗ್ಲೇ ಕೇಳಿದ್ನಲ್ಲ ಕವಿಗಳೇ, ಏನು ಕೊನೆಗಾರ ಬಂದಿದ್ದ ಅಂತಾನ? ಹೌದು ಸರ್. ಪ್ರಕಾಶ್, ಇವತ್ತು ಸಬ್ ಇನ್ಸ್ಪೆಕ್ಟರ್ ಶ್ರೀಧರ್ ಸಿಕ್ಕಿದ್ದು, ಅವತ್ತು ಕೊಲೆ ಮಾಡಿದವನು ಇದೇ ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ದ ಅಂತ ಹೇಳಿ ನಿಮ್ ಬಗ್ಗೆ ವಿಚಾರಿಸಿದ್ರು. ಛೇ ಛೇ ಛೇ, ಇದು ಅಸಾಧ್ಯ, ನಾನು ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಇಲ್ಲಿಗೆ ಬಂದೆ. ನೋಡಿ, ಇಂಥ ವಿಷಯಗಳನ್ನೆಲ್ಲ ಮೂಗು ಹಾಕುವುದು ನನಗೆ ಇಷ್ಟ ಇಲ್ಲ. ಆದರೆ ಈ ಮನೆ ನಾನು ಕೊಡಿಸಿದ್ದು ಅನ್ನೋ ಒಂದೇ ಕಾರಣಕ್ಕಾಗಿ. ಸರ್ ಇದು ಶುದ್ಧ ಸುಳ್ಳು, ಅವತ್ತು ನನ್ನ ಮನೇಲೇ ಇದ್ದೆ. ಹಾಗಾದ್ರೆ ಸರಿ ಬಿಡಿ. ಪೊಲೀಸ್ನವರು? ಹಾ, ಪೊಲೀಸ್ನವರು ಅನುಮಾನ ಪಡ್ತಾರೆ ಅಂದ ಮೇಲೆ ಏನಾದ್ರೂ ಕಾರಣ ಇರಲೇಬೇಕು. ನೀವು ಅವತ್ ಮನೇಲಿ ಇದ್ರ? ಹಾ. ಭಾಷಣ ಕೇಳಕ್ ಹೋಗಿರ್ಲಿಲ್ವಾ? ಹೋಗಿದ್ದೆ. ಮನೆಯಲ್ಲೂ ಇದ್ರೆ ಭಾಷಣ ಕೇಳಕ್ಕೂ ಹೋಗಿದ್ದರಿಂದ್ರೆ? ಭಾಷಣಕ್ಕೆ ಹೋಗಿದ್ದೆ, ಆದ್ರೆ ಗಲಾಟೆ ಆದ ತಕ್ಷಣ ಮನೆಗೆ ಬಂದ್ಬಿಟ್ಟೆ. ಅಂದ್ರೆ ಕೊಲೆ ಆದ್ಮೇಲೆ ಮನೆಗೆ ಬಂದ್ರಿ? ಹೌದು ಸರ್, ಆಗ ಸರೋಜನ್ ಬಿಟ್ಟು ಮನೇಲಿ ಬೇರೆ ಯಾರು ಇರ್ಲಿಲ್ಲ. ಮತ್ತೆ ಪೊಲೀಸ್ನವ್ರು ಯಾಕೆ ಅನುಮಾನ ಪಡ್ತಾರೆ ಪ್ರಕಾಶ್? ನಾವ್ ಯಾಕೆ ಪರ್ಸನಲ್ ಹೋಗಿ ವಿಚಾರಿಸ್ಕೊಂಡ್ಬರ್ಬಾರ್ದು? ನಡೀರಿ ಸರ್. ಸರ್ ಇಲ್ಲಿಂದಲೇ ಫೋನ್ ಮಾಡಿದ್ರೆ? ವೈ ನಾಟ್, ಇಲ್ಲಿಂದಲೇ ಮಾಡೋಣ. ಹಲೋ, ಶಾಂಭವಿ ಸ್ಪೀಕಿಂಗ್ ಹಿಯರ್. ಸಾಹೇಬ್ ಅವರಾ? ಯಾರು ಬೇಕಾಗಿತ್ತು? ಸಬ್ ಇನ್ಸ್ಪೆಕ್ಟರ್ ಅವರಾ? ಅರ್ಜೆಂಟ್. ಇದು ಇನ್ಸ್ಪೆಕ್ಟರ್ ಮನೆ ಅಲ್ವಲ್ಲ? ಸಬ್ ಇನ್ಸ್ಪೆಕ್ಟರ್ ಹೇಗಿದ್ದೀರಿ ಸ್ವಾಮಿ? ಲೋ ಮುಟ್ಟಾಳ, ಇದು ಇನ್ಸ್ಪೆಕ್ಟರ್ ಮನೆ ಅಲ್ಲ ಅಂತ ಹೇಳಿಲ್ವೇನೋ? ಏನ್ ಸ್ವಾಮಿ, ಮತ್ತಾರ ಮೇಲೆ ಬಲೆ ಬೀಸಿದೀರಿ ಈಗ? ಲೋ ಪಾಪ ಮುಂಡೆ ಮಗನೇ, ಫುಲ್ ರಾಂಗ್ ನಂಬರ್ ಅಂತ ಹೇಳಿಲ್ವೇನೋ? ಇರೋ ಫೋನ್ ಕೆಳಗೆ. ನಾನು ಸ್ವಾಮಿ ರುದ್ರಪ್ಪ ಮಾತಾಡೋದು. ನೀವು ಬೆಳಿಗ್ಗೆ ಸಿಕ್ಕಿದ್ದಾಗ ಪ್ರಕಾಶ್ ಮನೆಯಲ್ಲಿ ಕೊಲೆಗಾರ ಬಚ್ಚಿಟ್ಕೊಂಡಿದ್ದ ಅಂತ ಹೇಳಿದ್ರಲ್ಲ, ಅದಕ್ಕೇನಾದ್ರೂ ನಿಮ್ಮ ಹತ್ರ ಸಾಕ್ಷಿ ಪುರಾವೆಗಳು ಇದೆಯಾ ಅಂತ? ಪಿಸ್ತೂಲು? ಇಲ್ಲ ಬಿಡಿ ಸ್ವಾಮಿ, ಅಂಥದ್ದೇನಿಲ್ಲ, ನಾನೇ ಖುದ್ದಾಗಿ ನೋಡಿದ್ದೀನಿ ಸ್ವಾಮಿ. ಅಲ್ಲ ಸ್ವಾಮಿ, ಯಾರ್ದೋ ಮಾತು ಕೇಳಿ ಕ್ರಿಮಿನಲ್ ಕೇಸ್ ಹಾಕಕ್ಕಾಗತ್ತೆ, ನಮ್ಮ ಸ್ನೇಹಿತ ಅಂತವ್ರಲ್ಲ. ಇಲ್ಲ ಇಲ್ಲ ಇಲ್ಲ, ಪ್ಲೀಸ್ ಕ್ಲೋಸ್ ದಿ ಫೈಲ್. ಹೌದು, ಥ್ಯಾಂಕ್ಸ್, ಬಾಯ್.
ಅಲ್ಲ ಕವಿಗಳೇ, ಆ ಕೊಲೆಗಾರ ನಿಮ್ ಮನೆಯಲ್ಲಿ ಪಿಸ್ತೂಲ್ ಬಿಟ್ಟು ಹೋಗಿದ್ದಾನೆ ಎಂದ್ರು. ನಾನು ಇಲ್ಲ ಅಂದೆ. ಬರ್ತೀನಿ. ಪ್ರಕಾಶ್, ಯಾವುದಕ್ಕೂ ಒಂದ್ಸಲ ನೀವು ಮನೆಯೆಲ್ಲ ಹುಡುಕ್ ನೋಡ್ಬೇಡಿ. ಇರೋದನ್ನ ಹುಡುಕೋದೇ ಕಷ್ಟ, ಇನ್ ಇಲ್ದಿರೋದನ್ನ ಎಲ್ಲಿ ಹುಡುಕೋದು ಸರ್? ಅದು ಸರಿ, ಪೊಲೀಸ್ನೊಳಗೆ ಅನುಮಾನ ಬಂದಿದೆ ಅಂದ್ಮೇಲೆ ಯಾವುದಕ್ಕೂ ಒಂದ್ಸರಿ ಖಾತ್ರಿ ಮಾಡ್ಕೊಂಡ್ಬಿಡಿ. ಆಗ್ಲಿ, ಸಿಕ್ಕರೆ ಸರಿ, ಸಿಗದೆ ಹೋದ್ರೆ ಅದು ಸರಿ. ಬರ್ತೇನೆ. ಕೊಳ್ಳಿ ಪ್ರಕಾಶ್, ನೀವು ಮುಗ್ಧರು ಅಂತ ನನಗೆ ಗೊತ್ತು. ನಮ್ಮ ಬೆನ್ ಹಿಂದೆ ನಡೆಯುವ ಎಷ್ಟೋ ವಿಷಯಗಳು ನಮ್ಮನ್ನು ಹೀಗೆ ಇಕ್ಕಟ್ಟಿ ಸಿಕ್ಕಿಸ್ತಾ ಇರುತ್ತೆ. ನಿಮ್ಮ ಮನೆಯವರು ಈ ವಿಷಯದ ಬಗ್ಗೆ ನಿಮಗೇನಾದರೂ ಹೇಳಿದ್ರ? ನೀವು ತಪ್ಪಾಗಿ ತಿಳ್ಕೊಳ್ಳದೆ ಹೋದ್ರೆ ಒಂದು ಮಾತನ್ನು ಕೇಳಬಹುದಾ? ಹಾ, ಕೇಳಿ ಸರ್. ನಿಮ್ಮ ಮನೆಯವರ ಬಗ್ಗೆ ನಿಮಗೆ ನಂಬಿಕೆ ಇದೆಯಾ ಸರ್? ನೋಡಿ ಪ್ರಕಾಶ್, ನಿಮ್ಮ ಮಾತು ನಂಬಿ ನಾನು ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸುಳ್ಳು ಹೇಳಿದೆ. ಈಗ ನನಗೆ ಅನ್ನಿಸ್ತಾ ಇದೆ ನಾನು ಎಂಥ ದೊಡ್ಡ ಫೂಲ್ ಅಂತ. ನೀವೇ ಹೇಳಿ, ಮನೆಯಲ್ಲಿ ಪಿಸ್ತೂಲ್ ಇದೆ, ಪೊಲೀಸ್ನವ್ರಿಗೂ ವಿಷಯ ಗೊತ್ತಾಗಿದೆ, ಗಂಡ ಹೆಂಡತಿಗೆ ವಿಷಯ ಗೊತ್ತಿಲ್ಲ ಅಂದ್ರೆ ಅದು ಹೇಗೆ ಸಾಧ್ಯ? ನೋಡಿ, ಹೆಂಗಸರು ಯಾವಾಗಲೂ ತುಂಬಾ ಅಪಾಯಕಾರಿ. ನಮ್ಮ ಹುಷಾರಲ್ಲಿ ನಾವಿದವೆ. ಯಾವುದಕ್ಕೂ ನಿಮ್ಮ ಮನೆಯವರು ಬಂದ ಮೇಲೆ ಡೀಟೇಲ್ಡ್ ಆಗಿ ಮಾತಾಡಿ ಆಮೇಲೆ ನನಗೆ ಹೇಳಿ, ನಾ ಬರ್ತೀನಿ. ಅಂದಾಗೆ ಪ್ರಕಾಶ್, ಒಂದ್ಸಾರಿ ಬಂದಿದ್ದ ಅಂದಮೇಲೆ ಆ ಕೊಲೆಗಾರ ಇನ್ನೊಂದ್ಸಾರಿ ಬಂದೇ ಬರ್ತಾನೆ, ಅಥವಾ ಪಿಸ್ತೂಲ್ ಕೇಳಿಕೊಂಡು ಫೋನಾರು ಮಾಡ್ತಾನೆ. ಆಗ ವಿಷಯ ಎಲ್ಲ ಪೊಲೀಸ್ನವರಿಗೆ ತಿಳಿಸ್ಬಿಡಿ. ದಯವಿಟ್ಟು ನನ್ನ ವಿಷಯ ಮಾತ್ರ ಯಾರ ಹತ್ರ ಎತ್ತಬೇಡಿ. ಕೊನೆ ಪಕ್ಷ ನಿಮ್ಮನ್ನು ಉಳಿಸೋಕಾದರೂ ನಾನು ಶುದ್ಧವಾಗಿರಬೇಕು. ಬರ್ತೇನೆ. ತಿನ್ನಿ ರುದ್ರಪ್ಪನವ್ರು ಬರಕ್ಕಿನ್ನ ಶಾನೆ ಟೈಮ್ ಆಯ್ತದೆ. ನಾ ಯಾರು ಹುಡುಕ ಬಂದಿನಿ ನಿಂಗ್ ಹೆಂಗ ಗೊತ್ತಾಯ್ತು? ನಿಮ್ದೊಂದ್ ಕೇಸ್ ಇದೆಯಂತೆಲ್ಲ. ನೀವ್ ಇಲ್ಲಿಗ್ ಬರದಲ್ಲಿ ಎಲ್ಲಿಗ್ ಹೋಗ್ತೀರಾ? ತಗೊಳ್ಳಿ, ತಿನ್ನಿ, ಕೂತ್ಕೊಳ್ಳಿ. ಬನ್ನಿ, ರುದ್ರಪ್ಪ ಬಂದಿದ್ದಾರೆ.
ಬಂದನ? ಯಾವಾಗ ಬಂದ? ಹೆಂಗ್ ಬಂದ? ಇನ್ನು ತಿಳಿದಲ್ಲ ಹೆಂಗ್ ಬರ್ತಾನಂತ. ಅವ ಏನ್ ನಮಂಗ್ ರಾಜಕಾರಣ ಮಾಡ್ತಾನೋ ಅದ್ ಮಠ ಮಂತ್ರ ಮಾಡ್ತಾನೋ ಇವೊಂದು ತಿಳಿದಲ್ಲಪ್ಪ. ಬನ್ನಿ ಮುಂದಕ್ಕೆ ತರುವುದಕ್ಕೆ ಪ್ರಯತ್ನ ಮಾಡಬೇಕು. ಬಡತನವನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು. ಯಾರು ಈ ದೇಶದಲ್ಲಿ ಬಡವರಿದ್ದಾರೆ ಅವರನ್ನು ಉದ್ಧಾರ ಮಾಡಬೇಕು. ನಾವು ಎಲ್ಲ ರೀತಿಯಿಂದಲೂ ಮುಂದುವರಿಯಬೇಕು. ಕೆಳಗೆ ಜನಗಳನ್ನ ಮೇಲಕ್ಕೆ ತರಬೇಕು. ಸ್ವಾತಂತ್ರ್ಯ ಬಂದು ಇಷ್ಟು ದಿನ ಆದರೂ ಈ ಕೆಲಸ ಯಾವುದೂ ನಡೆದಿಲ್ಲ. ನಾವಿದನ್ನು ಮಾಡಬೇಕು. ಈ ಮಾಡುವುದರ ಬಗ್ಗೆ ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ ನಾವೆಲ್ಲ ಕೂತು ವಿಚಾರ ಮಾಡಬೇಕು. ಈಗ ಧರ್ಮದರ್ಶನ. ನರಸಿಂಹ ಉಳ್ಳಾಗಡ್ಡೆ ಏನ್ರ ಶಂಕರ ನಾರಾಯಣ ಏನ್ರ ಚನ್ನಪ್ಪ ಸಂಗಪ್ಪ ಉಸರ್ಗೆ ತಾಲಪ್ಪ ಶಿವಪ್ಪ ಕುಂಬಳೆ ಏನು ನೀವೆಲ್ಲ ಹೊರಡಿ. ಏನ್ರಿ ಸಾಹೇಬ್ರ, ಎಲೆಕ್ಷನ್ ರಿಸಲ್ಟ್ ಬರೋಕ್ ಮೊದಲ ಧರ್ಮದರ್ಶನ ಶುರು ಮಾಡಿಬಿಟ್ಟಿವಿ. ರುದ್ರಪ್ಪನವ್ರ, ನೀವು ಮನುಷ್ಯರಲ್ರಿ, ದೇವ್ರ ಕಂಡ್ರಪ್ಪ, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಸ್ವರೂಪ ಕಂಡ್ರಪ್ಪ. ಆತ್ರಿ, ವಿಷಯ ಹಿಂಗಿದ್ರಪ್ಪ, ಹಾಳೆ ಕಟ್ನೆ ಸಿಕ್ಕಾಕೊಂಡ್ಬಿಟ್ಟೀನ್ರಿ. ಒಂದು ಹೆಂಗಸ್ ಬಂದಿದ್ಲ್ರಿ, ಪೊಲೀಸ್ ಕೇಸ್ ನಿಕಾಲಿ ಮಾಡಿಸು ಅನ್ಕೋತ. ನಾವು ಸ್ವಲ್ಪ ಗುಂಡ್ ಹಾಕಿದ್ವಪ್ಪ. ಹೆಂಗಸು ಸ್ವಲ್ಪ ಚಂದ ಇದ್ಲು. ಏನೋ ಜ್ಞಾನದಾಗ ಅಷ್ಟಾಗ ಯಾರೋ ಪೇಪರ್ನವ್ರು ಬಂದು ನಿಮ್ ಫೋಟೋ ಹಿಡಿದ್ರು. ಹೌದ್ರಿ, ನನ್ನ ಮನ ಮರ್ಯಾದೆ ಹರಾಜ್ ಹತ್ತದ, ನೀವ ಕಾಪಾಡ್ಬೇಕು. ಅಲ್ರಿ, ಎಂಥ ಟೈಮ್ನಲ್ಲಿ ಎಂಥ ಕೆಲಸ ಮಾಡ್ಕೊಂಡ್ಬಿಟ್ರಿ. ಹೇಳಿದ್ನಲ್ರಪ್ಪ, ನಮ್ ತಪ್ಪಾಗದೆ ಕ್ಷಮಿಸ್ರಿ, ನನ್ನ ಮನ ಮರ್ಯಾದೆ ನಿಮ್ ತೊಳಗಿಟ್ಟಿನಿ, ನೀವ ಕಾಪಾಡ್ಬೇಕು ಅಂದಾಗೆ. ಆ ಕೃಷ್ಣಪ್ಪನು ಅದೇ ಟೈಮ್ನಲ್ಲಿ ಬಂದಿದ್ನಂತೆ. ಹೌದ್ರಿ, ಆದ್ರೆ ಈ ಗಲಾಟೆ ಗಮನಕ್ಕೆ ಬರ್ಲಿಲ್ಲ ನೋಡ್ರಿ. ದಾನಪ್ಪ, ನಾನು ಶ್ರೀಕಾಂತ್ಜಿ ಕೊನೆ ಆಸೆ ಏನು ಅಂತ ನಿಮಗೆ ಹೇಳಿದ್ನಲ್ಲ, ಅದನ್ನು ಬೇರೆ ಯಾರಿಗಾದ್ರೂ ಹೇಳಿದ್ರ? ಇಲ್ರಿ ಇಲ್ರಿ, ಹೇಳಿರ್ಲಿಕ್ಕೇ ಬೇಕು. ಇಲ್ಲದೆ ಹೋದ್ರೆ ಒಂದು ಅಪರಿಚಿತ ಹೆಂಗಸು ಅಲ್ಲಿಗೆ ಬರೋದು, ಅವನ್ನ ಪೇಪರ್ನವರು ಫೋಟೋ ಹಿಡಿಯೋದು, ಅದೇ ಸಮಯಕ್ಕೆ ಕೃಷ್ಣಪ್ಪನು ಅಲ್ಲಿಗೆ ಬರೋದು, ಇದೆಲ್ಲ ಸಾಧ್ಯ ಇಲ್ಲ ದಾನಪ್ಪ. ಅಂದ್ರ ಇದೆಲ್ಲ ಹಲಕಟ್ ಕೃಷ್ಣಪ್ಪನ ಕೆಲಸ ಅಂತೀರೇನು? ಇರಬಹುದು. ಆಣಿ ಇಟ್ಟು ಹೇಳ್ತೀನಿ ನೋಡ್ರಿ ಸಾಹೇಬ್ರ, ನಾ ಮಂತ್ರಿ ಹಾಕಿನೋ ಬಿಟ್ಟಿನೋ, ಆ ಕೊಟ್ಟಿ ನನ್ನ ಮಗ ಮುಖ್ಯಮಂತ್ರಿ ಆಗೋಗ್ ಬಿಡುದು ನೋಡ್ರಿ. ಸಾಹೇಬ್ರ, ಈ ಒಂದು ಸುದ್ದಿ ಮಾತ್ರ ಪೇಪರ್ನಾಗ ಬರ್ದಂಗ್ ನೋಡ್ಕೊಳ್ರಿ ಮತ್ತ. ದಾನಪ್ಪ, ಅದೆಲ್ಲ ವ್ಯವಸ್ಥೆ ಆಗಿದೆ. ಅಷ್ಟಾದ್ರ ಈಗ ಈ ಪೆಟ್ಟಿಗೆ ನಿಮ್ದು, ನೀವ ನಮ್ಮ ನಾಯಕರು. ಆದರೆ ಆ ಸಿದ್ಲಿಂಗು ಬಿಡ್ರಿ, ಅದೇನು ದೊಡ್ಡ ಮಾತು, ನಾವಿಲ್ಲನಪ್ಪ.
ಒಂದು ಹೆಣ್ಣು ಎಷ್ಟೋ ಕಥೆಗಳಿಗೆ ಹೀರೋಯಿನ್ ಆಗ್ಬೋದಲ್ವಾ? ಏನಂದ್ರಿ? ಏನಿಲ್ಲ, ಪೌಡರ್ ಹಾಕೊಂಡ್ರೆ ನಿಮ್ ನಿಜವಾದ ಬಣ್ಣ ಗೊತ್ತೇ ಆಗೋದಿಲ್ಲ ಅಲ್ಲ. ಪ್ರಕಾಶ್, ಏನ್ ಮಾತಾಡ್ತಿದ್ದೀರಾ? ಏನೂ ಇಲ್ಲ. ನೀವು ಆರೋಗ್ಯವಾಗಿ ಇದ್ದೀರಿ ತಾನೆ? ವರ್ಷಾನುಗಟ್ಟಲೆ ಒಟ್ಟಿಗೆ ಇದ್ದು ಮನಸ್ಸುಗಳು ಒಂದೇ ತರ ಯೋಚನೆ ಮಾಡ್ತಾ ಇದ್ರೆ ಇಂಥ ಪ್ರಶ್ನೆಗಳೇ ಬರೋದು. ನಿಮ್ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ನೇರವಾಗಿ ಹೇಳ್ಬಿಡಿ. ನೇರವಾಗಿ ಹೇಳ್ತೇನೆ. ಪ್ರತಿದಿನ ಮಧ್ಯಾಹ್ನ ನಾನು ಇಲ್ದಾಗ ನಿನ್ ಮನೆಗೆ ಬರ್ತೀಯ? ಇಲ್ವಲ್ಲ. ಇವತ್ತು ಯಾಕೆ? ಏನಾದ್ರೂ ಕಳವಾಗಿದೆಯಾ? ನೇರವಾಗಿ ಉತ್ತರ ಹೇಳು, ಬಂದಿದ್ಯಾ ಇಲ್ವಾ? ಇಲ್ಲ ಅನ್ನಲ್ಲ. ನಾನು ನಂಬಲ್ಲ. ಖಂಡಿತ ಬಂದಿರ್ಲಿಲ್ಲ. ಹಾಗಾದ್ರೆ ಇದನ್ನು ಒಂದ್ ಸ್ವಲ್ಪ ಜ್ಞಾಪಕಕ್ಕೆ ಬರ್ಬೋದು. ಕುಡಿಯೋಕೆ ಶುರು ಮಾಡ್ಬಿಟ್ರ? ಹೌದು ಕಣೆ, ನಾನೊಬ್ಬ ದುರಂತ ಪ್ರೇಮಿ, ದೇವದಾಸ್. ಈ ಬಾಟ್ಲಿ ಸಿಗರೇಟ್ ಇಲ್ಲದೆ ನನಗೆ ಬದುಕೋಕೆ ಆಗಲ್ಲ. ಅಂದು ನಿನ್ನ ಕಣ್ಣೀರಿಗೆ ನಾನು ಕರಗೋ ಕಾಲ ಆಗೋಯ್ತು ಸರೋಜ. ನೀವೇನು ಹೇಳ್ತಿದ್ದೀರಾ? ಹೇಳ್ತೀನಿ ಕೇಳು. ಹೊರಗಡೆ ಕಣ್ಣೀರು ಸುರಿಸ್ತಾ ಒಳಗಡೆ ನನ್ನನ್ನು ಫೋನ್ ಮಾಡಿದ್ದೀನಿ ಅಂತ ನೀನು ನಗ್ತಾ ಇದೆಯಾ? ಸತ್ಯನ ಮುಚ್ಚಿಟ್ಟು ಸುಳ್ಳನ್ನ ನನ್ನ ಕಣ್ಣಿಗೆ ಲೇಪಿಸ್ತಾ ಇದೆಯಾ? ಈ ದೇಶದಲ್ಲಿ ಪತಿವ್ರತೆ ಅನಿಸ್ಕೊಳಕ್ಕೆ ಒಂದು ತಾಳಿ ಹಣೆ ಮೇಲೆ ಒಂದಿಷ್ಟು ಕುಂಕುಮ ಇದ್ರೆ ಸಾಕು. ಪ್ರಕಾಶ್, ನಾನು ನಿಮ್ಮನ್ನು ಫೋನ್ ಮಾಡಿದ್ನ, ನೀವೇನ್ ಮಾತಾಡ್ತಿದ್ದೀರಾ ಅಂತ ಗೊತ್ತಾ? ಯಾರ್ದು ಇಲ್ಲಿ ಹೇಗ್ ಬಂತು? ಅದನ್ನೇ ನಾನು ನಿನ್ ಕೇಳ್ಬೇಕು ಅಂತೀನಿ. ನಿಮ್ಗೆ ಯಾರೋ ಸುಳ್ಳು ಹೇಳಿ ತಾನೆ ಕೆಡಿಸಿದ್ದಾರೆ? ಹಾ ಹೌದು, ಅವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ನೀನ್ ನಿಜ ಹೇಳ್ಬೋದಲ್ಲ? ಕಾಲ ಬರ್ಲಿ, ಎಲ್ಲ ಹೇಳ್ತೇನೆ. ಯಾವನೋ ಬೋಳಿ ಮಗ ನಿತ್ಯ ನನ್ನ ಕೊಲೆ ಮಾಡ್ತೀನಿ ಅಂತ ಫೋನ್ ಮಾಡ್ತಾನೆ. ಯಾವನೋ ಹಲ್ಕ ನನ್ನ ಮಗ ಕೊಲೆಯಾದ ಗಾಬರಿಯಲ್ಲಿ ನಾನಿದ್ದಾಗ ನನ್ನ ಹೆಂಡತಿ ಜೊತೆ ನನ್ನ ಬೆಡ್ರೂಮ್ ಅಲ್ಲೇ ಚಕ್ ಅಂತ ಆಡ್ತಾನೆ. ನಾನು ದಿನ ದಿನ ಸಾಯ್ತಾ ಇದ್ದೀನಿ. ಪ್ರಕಾಶ್ ಪ್ಲೀಸ್, ಒಂದಿನ ಎಲ್ಲ ಹೇಳ್ತೀನಿ. ಹಾಗಾದ್ರೆ ನಾನು ಹೇಳ್ತೀನಿ ಕೇಳು. ಪ್ರಕಾಶ್ ಹೇಳು, ನಿನ್ನ ಹೆಂಡಿನ ಹೆಸರು ಅದನ್ನು ಕಾಲ ಬಂದಾಗ ಹೇಳ್ತೀಯ? ನನಗೆ ಕಂತು ಕಂತಲ್ಲಿ ನಿನ್ನ ಸತ್ಯಗಳನ್ನು ಅರಗಿಸ್ಕೊಳಕ್ ಆಗಲ್ಲ. ಇಡಿಯಾಗಿ ಈಗ ಹೇಳು. ಸರೋಜನ ಹೇಗಿದ್ದೀರಿ ಮೇಡಮ್? ಯಾಕೆ ಗೊತ್ತಾಗ್ಲಿಲ್ವಾ? ನಾನು ನಿಮ್ ಕತ್ತೆಲಿ ಬರೋ ಖಳನಾಯಕ. ಈ ಗುರು ಸಿಕ್ತಾ? ಸಿಗ್ಲಿಂಗ್ರಿ. ಹಾ, ಪರವಾಗಿಲ್ಲ ಮೇಡಮ್, ನನ್ನ ಜಾಪ ಇನ್ನೂ ಇಟ್ಕೊಂಡಿದ್ದೀರಾ? ಹೇಗಿದ್ದ ನಮ್ಮ ಹೀರೋ, ಅವ್ನ ಹಾಸಿಗೆಗೆ ಇನ್ನು ರಬ್ಬರ್ ಶೀಟ್ ಹಾಕ್ತಾನೆ ಇದ್ದೀರಾ? ನೀವು ಮನುಷ್ಯರೇನ್ರಿ? ಸುಖವಾಗಿದ್ದ ಸಂಸಾರದಲ್ಲಿ ಹುಳಿ ಹಿಂಡಿ ಈಗ ನಗ್ತಾ ಇದ್ದೀರಲ್ಲ. ನೀವು ಮಾಡಿದ ಕೆಟ್ಟ ಕೆಲ್ಸಕ್ಕೆ ನಾವ್ ಯಾಕೆ ಒದ್ದಾಡ್ಬೇಕು? ಆ ಪುಕ್ಕಳನ್ನ ಹೆದರ್ಕೊಂಡು ನೀವು ನನ್ ಮೇಲೆ ಕೋಪಿಸ್ಕೊಂಡ್ರೆ ಹೇಗೆ? ಅವ್ನು ನಿಮ್ ಮೇಲೆ ಒಂದು ಪದ್ಯ ಬರೆದ್ರೆ ಎಲ್ಲ ಸರಿ ಹೋಗುತ್ತೆ. ಪದ್ಯ ಬರೆದ್ರೆ ಸಂಸಾರ ಸರಿ ಹೋಗುತ್ತೇನ್ರಿ? ನೋಡಿ, ನೀವು ಹಾಳು ಮಾಡಿರೋದನ್ನ ನೀವೇ ಬಂದು ಸರಿ ಮಾಡ್ಬೇಕು. ಇಲ್ದಿದ್ರೆ ನಾನು
ನಾನು ಹುಚ್ಚ ಹೋಗ್ಬಿಡ್ತೀನಿ. ಇಷ್ಟು ದಿನ ಆಗಿಲ್ಲ ಅಂತ ತಿಳ್ಕೊಂಡಿದ್ರ? ನಗಬೇಡಿ, ನಾವು ನಿಮ್ಮಂಥವ್ರ ಆಟದಲ್ಲಿ ಜೋಕರ್ ಯಾಕ್ರೆ ಆಗ್ಬೇಕು? ಬೇಡ ಬಿಡಿ, ರಾಜಾರಾಣಿನ ಆಗೋರಂತ. ಅದಕ್ಕೆ ಪ್ರಕಾಶಕ್ಕೆ ಕೊಲೆ ಮಾಡ್ತೀವಿ ಅಂತ ಹೆದರ್ಸಿ ಫೋನ್ ಮಾಡ್ಬೇಕಾ? ಅವ್ರು ಎಲ್ಲಿ ಹೋದ್ರು ಫಾಲೋ ಮಾಡ್ಬೇಕಾ? ನಿಮಗ ಉಪಕಾರ ಮಾಡಿದವ್ರಿಗೆ ನೀವು ಚೆನ್ನಾಗಿ ಉಪಕಾರ ಮಾಡ್ತಿದ್ದೀರಿ. ಏನಂದ ಸರೋಜ, ಫಾಲೋನಾ? ನೋಡು, ಮೊದಲು ನನ್ನ ಮಾತು ಕೇಳು. ನಾನು ಮನೆಯಿಂದ ಬರುವಾಗ ನನ್ನ ಪಿಸ್ತೋನ್ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಹೌದು, ಅದನ್ನ ಜೋಪಾನವಾಗಿ. ಅದರಿಂದನೇ ಇಷ್ಟೆಲ್ಲ ರಾಧ ಅಂತ ಆಗಿರೋದು. ಸರೋಜ ನೋಡು, ಮೊದಲು ನನ್ನ ಮಾತು ಕೇಳು. ಆ ಪಿಸ್ತೋನ ಜೋಪಾನವಾಗಿ ತೆಗೆದು ಅದು ಯಾರ್ದಾದ್ರು ಕಣ್ಣಿ ಬಿದ್ರೆ ನಾವಿಬ್ರು ನಾಶ ಆಗೋಗ್ತೀವಿ. ಅದಕ್ಕೆ ಮುಂಚೆ ನೀವು ನಮ್ಮನೆಗೆ ಯಾವಾಗ ಬರ್ತೀರಿ ಹೇಳಿ. ನಾಳೆ ರಾತ್ರಿ, ನಾಳೆ ರಾತ್ರಿ 8 ಗಂಟೆಗೆ. ಪ್ರಶ್ನೆಗಳಿಗೂ ನಾಳೆ ರಾತ್ರಿ ಉತ್ತರ ಸಿಗುತ್ತೆ. ನನ್ನ ನಂಬಿ ಪ್ರಕಾಶ್. ಎಷ್ಟು ಅಂತ ನಂಬಲಿ? ನಾನು ಕಾಲೇಜ್ನಲ್ಲಿ ಗಂಟ್ಲು ಹಾರ್ಕೋತಿದ್ದಾಗ ನೀನಲ್ಲಿ ಯಾರ ಜೊತೆ ಚಕ್ಕಂದು ಆಡ್ತಾ ಇದ್ರೆ ಆಹಾ, ನನ್ನ ರೋಜಿ ಎಂತ ಪತಿವ್ರತೆ ಅಂತ ನಂಬ್ತೆ. ಸಾಲ್ದ, ನಿನ್ನ ದೇಹ ನನ್ನ ಎದುರಿಗೆ ಬಳಿದ್ದಾಗೆಲ್ಲ ನನ್ನ ರೋಜಿ ನನ್ನ ಎಷ್ಟು ಗಾಢವಾಗಿ ಪ್ರೀತಿಸ್ತಾಳೆ ಅಂತ ನಂಬ್ತೆ. ಸಾಲ್ದ, ನಿನ್ನ ಮೇಲಿನ ಪ್ರೀತಿನೆಲ್ಲ ಕವನ ಕಟ್ಟು ಹಾಡ್ದೆ. ಸಾಲ್ದ, ಈ ಜಗತ್ತಿನ ಎಲ್ಲಾ ಸುಖಗಳು ಹೊರಡೋದು ನಿನ್ನಿಂದ ಅಂತ ನಂಬದೆ ಕನಸ್ಕಂಡೆ. ಸಾಲ್ದ ಸರೋಜಿ, ನಿನ್ನ ಮುಖ ಯಾವುದು, ಬೆನ್ನು ಯಾವುದು, ಅಡಿ ಯಾವುದು, ಮುಡಿ ಯಾವುದು, ಒಂದು ಗೊತ್ತಾಗ್ತಾ ಇಲ್ಲ. ಓ ದೇವ್ರೇ, ಈಗೊಂದು ದೊಡ್ಡ ಸಿಡಿಲು ಬಡಿದು ಅದರ ಬೆಳಕಲ್ಲಿ ನಮ್ಮೆಲ್ಲರ ನಿಜವಾದ ಬಣ್ಣಗಳು ಗೊತ್ತಾಗೋ ಹಾಗಾಗ್ಲಿ, ಗೊತ್ತಾಗೋ ಹಾಗಾಗ್ಲಿ. ನನ್ನ ಕೊನ್ಬೇಡಿ, ನನ್ನ ಕೊನ್ಬೇಡಿ ಪ್ರಕಾಶ್, ನನ್ನ ಕೊನ್ಬೇಡಿ. ಆಗಲ್ಲ, ಆಗಲ್ಲ, ನನ್ನನ್ನು ನಾನೇ ಕೊಂದ್ಕೊಳ್ಳಕ್ ತಾಕತ್ತಿಲ್ದವನು. ನನ್ನ ಕನಸನ್ನು ಹಾಕೊಳ್ಳಿ, ನನ್ನಲ್ಲಿದ್ದ ಕಸುಬನ್ನ ನಿನ್ನ ಮೇಲಿನ ಪ್ರೀತಿ ಮೇಲೆ ಕವನ ಕಟ್ಟಿ ಕರೆದು ಹೋಗಿದೆ. ಆಗಲ್ಲ, ನನ್ನ ಕೈನಲ್ಲಿ ಬದುಕೋಕ್ಕಾಗಲ್ಲ, ಸಾಯಕ್ಕಾಗಲ್ಲ, ಇಲ್ಲಿರೋಕ್ಕಾಗಲ್ಲ. ನನಗೆ ಬೇರೆ ಜಾಗ ಬೇಕು, ಬೇರೆ ಜಾಗ ಬೇಕು. ಆದ್ರೆ ಈ ಜಗತ್ತಲ್ಲಿ ನನಗೆ ಬೇರೆ ಎಲ್ಲೂ ಜಾಗ ಇಲ್ಲ, ಬೇರೆ ಎಲ್ಲೂ ಜಾಗ ಇಲ್ಲ. ಈ ಬಾರಿಯ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಗೆದ್ದಿರುವ ಸಂಯುಕ್ತ ಎಡರಂಗ ತನ್ನ ಪಕ್ಷದ ವಿಧಾನಸಭೆಯ ನಾಯಕರನ್ನಾಗಿ ಹೆಸರಾಂತ ರಾಜಕೀಯ ಧುರೀಣ ಲೋಕಸೇವಾಸಕ್ತ ರುದ್ರಪ್ಪನವರನ್ನು ಅವಿರೋಧವಾಗಿ ಆರಿಸಿದೆ. ಇಂದು ಸಂಜೆ ಭಾರೀ ಬಹಿರಂಗ ಸಭೆಯಲ್ಲಿ ಶ್ರೀಯುತ ರುದ್ರಪ್ಪನವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ವಾಟ್ ಇಸ್ ದಿಸ್? ಕಮಿನ್ ಅನ್ನಿಲ್ಲ, ಕೂತ್ಕೊಳ್ಳಿ ಅನ್ನಿಲ್ಲ, ಮನೆ ಬಂದು ನಾನು ನಡ್ಸ್ಕೊಳ್ಳೋದು ಹೀಗೆಲ್ಲ ಮಿಸ್ಟರ್ ಪ್ರಕಾಶ್? ಅಂದಹಾಗೆ ನನ್ನ ಹೆಸರು ಸಿದ್ಲಿಂಗು ಅಂತ. ಕೂತ್ಕೋಬೋದ? ಅತಿಕ್ರಮ ಪ್ರವೇಶ ಮಾಡಿದ್ರೆ ಉಪಚಾರ ಬೇರೆ. ಪರವಾಗಿಲ್ವೇ, ಕವಿಗಳಿಗೆ ಕಾಲಳಿಕೂ ಬರುತ್ತೆ. ಹೌದು, ಏನು ನಿಮ್ಮ ಲೇಟೆಸ್ಟ್ ಪದ್ಯದ ಹೆಸರು? ಚೆಂಗುಲಾಬಿನ ಅಥವಾ ಬೋಗನ್ ಮಿಲ ಬೆರಗ ವರ್ಗ? ತಲಹಟ್ಟೆ ಮಾಡ್ಬೇಡಿ, ನೇರವಾಗಿ ಮಾತಾಡಿ. ನಿಮಗೂ ಸರೋಜ ಏನ್ ಸಂಬಂಧ? ತಾಳೋ, ಸ್ವಲ್ಪ ಸುಧಾರಿಸ್ಕೋತೀನಿ. ಹೇಗಿದೆಯಾ ಸರೋಜ? ಮೊದ್ಲವ್ರು ಕೇಳಿದ್ದಕ್ಕೆ ಉತ್ತರ ಕೊಡಿ. ಹೇಳ್ತೀನಿ, ಅದಕ್ಕಿಂತ ಮುಂಚೆ ನಾನು ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು. ಗುಟ್ಟನ್ನ ಇಷ್ಟು ಕಟ್ಟುನಿಟ್ಟ ಕಾಪಾಡಿದ್ದಕ್ಕೆ. ಈಗ ನಿನ್ ಸರದಿ ಏನು ಅದ್ನಿ ನನ್ನ ಮನ ನೋಡಿ, ಮರ್ಯಾದೆ ಕೊಟ್ಟು ಮಾತಾಡಿ. ಮರ್ಯಾದೆನಾ? ಏಯ್, ನಾವು ಮಾತಾಡೋದೇ ಹಿಂಗೆ ಕಣೋ, ಅದೇ ನಮ್ಮ ಸ್ಟೈಲು. ಅದಕ್ಕೆ ಬೇಕಾದ ಜನ ನಮ್ಮನ್ನು ತಪ್ಪಾಗಿ ತಿಳ್ಕೊತಾರೆ. ಹಾಗಾದ್ರೆ ನೀನು ಹೊರಟಾಗೆ ಮಾತಾಡು, ಯಾರು ಬೇಡ ಅಂತಾರೆ? ಅದಕ್ಕೆ ಇಷ್ಟು ಬೆವರ್ತೀಯ? ಲಾಲ್ಬಾಗ್ನಲ್ಲಿ ಅಲ್ಲೇ ಹೊಡೆಯೋ ಕೊಟ್ಟಿರೋ ನಿನಗೆ ಈ ಕೋಪ ಸರಿ ಹೋಗಲ್ಲ ಕಣ ರಾಜ. ಅದೇನು ಹೇಳು, ನಿನಗೂ ಇವಳಿಗೂ ಏನ್ ಸಂಬಂಧ?
ಗಂಡು ಹೆಣ್ಣಿನ ನಡುವೆ ಇನ್ನೇನ್ ಸಂಬಂಧ ಇರುತ್ತೋ ಕವಿ? ಅಷ್ಟೇ. ಏನ್ರಿ ನೀವ್ ಹೇಳೋದು? ಇನ್ನೇನಿದೆ ಹೇಳೋಕೆ? ಏ ಫೂಲ್, ನಿನ್ನಂತವ್ರು ಹೇಗಿರ್ತಾರೆ ಅಂತ ನನಗೆ ಅನುಮಾನ ಇತ್ತು, ಅದಕ್ಕೊಂದಿಂಚು ವ್ಯತ್ಯಾಸ ಇಲ್ಲ. ಯಾರ್ಯಾರೋ ಬರೆದಿರೋ ಪದ್ಯಗಳ ಸಾಲಿಂದ ಉಸಿರಾಡ್ತಾರೋ ನೀನು, ನಿನ್ನ ಹೆಂಡತಿ ಮೇಲೆ ನಿನಗೆ ಬಂದಿರೋ ಅನುಮಾನ ಕೂಡ ನಿನಗೆ ಗೊತ್ತಾಗಿರೋದಲ್ಲ, ಬೇರೆ ಯಾರೋ ನಿನ್ ಕಿವಿಲ್ ತುಂಬಿಸಿರೋದು. ನಿಜ ತಾನೆ? ನನಗೂ ಕಣ್ ಕಾಣುತ್ತೆ. ಆಹಾ, ಕಣ್ಣಿದೆ, ಆದ್ರೆ ಅದ್ ನಿನ್ ಸ್ವಂತದ್ದಲ್ಲ, ಬಾಡಿಗೆ ತಂದಿರೋದು. ಹೇಳು, ಆ ಬಾಡಿಗೆ ಕಣ್ಣಿನ ಓನರ್ ಯಾರು ಅಂತ? ಹಾಸಿಗೆ ಕೆಳಗೆ ಪಿಸ್ತೂಲ್ ಇದ್ರೆ ಗೊತ್ತಾಗಲ್ವೇನ್ರಿ? 5 ದಿವಸದಿಂದ ಮಲ್ಕೊಂಡಿರೋರು ಗೊತ್ತಾಗ್ಲಿಲ್ಲ, ಈಗ ಇದಕ್ಕಿದ್ದಾಗೆ ಜ್ಞಾನೋದಯ ಆಗೋಯ್ತಾ? ಸರೋಜ, ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಒಂದು ಕತೆ ಹೇಳ್ತಾ ಇದ್ದು, ಅದ್ ನಿನಗೂ ಗೊತ್ತಿರೋದೇನೆ. ಸೊಸೆ ಸರಿಯಾಗಿ ಇದ್ದಾಳೋ ಇಲ್ವೋ ಅಂತ ತಿಳ್ಕೊಳಕ್ಕೆ ಅತ್ತೆ ಹಾಸಿಗೆ ಕೆಳಗಡೆ ಅವರೇಕಾಳು ಇಡ್ತಿದ್ಲಂತೆ. ಅಂತ ಅತ್ತೆ ನಿನಗ್ ಸಿಕ್ಕಿದ್ರೆ ಫಿನಿಶ್, ಮದುವೆ ಅನ್ನೋದು ಬರೀ ಕನಸಿನ ಮಾತಾಗ್ತಾ ಇತ್ತು. ಅಷ್ಟೊಂದು ನಂಬಿಕೆ ನಿನಗೆ ಹೇಳಿದ ಮೇಲೆ? ಅದನ್ನೇ ನಾನು ನಿನ್ ಕೇಳ್ತಾ ಇರೋದು. ಸರೋಜ ಮೇಲೆ ನನಗ್ ನಂಬಿಕೆ ಅಂತ ನಿನ್ಗ್ಯಾರು ಹೇಳಿದ್ದು? ಏಯ್, ನೀನಾಗೆ ಹೇಳ್ತೀಯೋ ಇಲ್ಲ? ಏನ್ರಿ ಗುಂಡಾಗಿರಿ ಮಾಡ್ತೀರಾ? ಚಿಟ್ಕೆ ಚಿಟ್ಕೆ ಹೊಡೆಸ ಲಾಕಪ್ ಅಲ್ಲಿ ಹಾಕ್ಸ್ತೇನೆ. ಒಂದು ಫೋನ್ ಕಾಲ್ ಮಾಡಿ. ಫೋನ್ ಮಾಡೋ ಮಾಡೋ. ಕಮಾನ್, ನಿನಗಷ್ಟು ಧೈರ್ಯ ಇಲ್ಲ ಅಂತ ನನಗೆ ಗೊತ್ತು. ಏಯ್, ನೀನಾಗೆ ಮರ್ಯಾದೆಯಿಂದ ಹೇಳ್ತೀಯೋ ಇಲ್ಲ ಹಲ್ಲು ಉದುರಿಸ್ತೋ? ಏನ್ರಿ ನೀವು ಮಾಡ್ತಾ ಇರೋದು? ನಿಮಗೆ ಬುದ್ಧಿಗಿದೆ ಇದೆಯೋ ಇಲ್ವೋ? ಹುಟ್ಟ ಸಂಸಾರದ ಬೆಚ್ಚಿಗಿನ ಅನುಭವ ಅಂದ್ರೆ ಇದು. ಸದಾ ರಕ್ತದ ಕೆಸರಿನಲ್ಲೇ ಮುಳುಗಿರೋ ಈ ದೇಶದ ರಾಜಕೀಯಕ್ಕೆ ನಿಮ್ಮಂತಹ ಪಾರಿವಾಳಗಳು ಕೇವಲ ಪೋಸ್ಟಲ್ ಸ್ಟ್ಯಾಂಪ್ ಆಗಿರೋದೇ ನಮ್ಮ ಟ್ರಾಜಿಡಿ. ಇದೇ ನಮ್ಮ ದುರಂತ. ಕೊಲೆಗಡಕರಿಗೂ ರಾಜಕೀಯ ಮೀಮಾಂಸೆ ಗೊತ್ತಿರೋದು ನಮ್ಮ ದೇಶದ ದುರಂತ. ಏ ಕವಿ ಪುಂಗವ, ಕವಿ ಚಕ್ರವರ್ತಿ, ಇನ್ನೊಂದು ಸತ್ಯ ಹೇಳ್ತೀನಿ ಕೇಳು. ಸದಾ ಹೆಂಡತಿ ಸರಿಗ್ನಲ್ಲೇ ಮುಚ್ಚಿಟ್ಕೊಂಡಿರೋ ನಿನಗೆ ನಿನ್ನ ಬೆಡ್ ಪಾರ್ಟ್ನರ್ ಮೇಲಿರೋ ನಂಬಿಕೆಗಿಂತ ನಿನ್ನ ನಿಮ್ ಕಿವಿನಲ್ಲಿ ಗಾಳಿ ಊದದಲ್ಲ ಅವನಲ್ಲಿರೋ ನಂಬಿಕೆ ಜಾಸ್ತಿ ಅಲ್ಲ? ನಿನ್ನ ಯಾರು ಬಂದಿದ್ರು? ನನ್ನ ಸ್ನೇಹಿತರು. ಏಯ್, ನಿನ್ನ ಸ್ನೇಹಿತ ಅಂತ ಹೇಳ್ಕೊಂಡವನು ಯಾರವನು? ಯಾರ ಭೂತ? ಅನ್ಯಾಯ ಆಗ್ತಿರೋ ನಿನಗೆ ದಯವಿಟ್ಟು ಬಾಯಿ ಮುಚ್ಕೊಂಡಿರು. ಯಾರವನು? ರುದ್ರಪ್ಪ. ಯಾರು ರುದ್ರಪ್ಪ? ಯಾರಂದ್ರು ಲೀಡ್ರು. ನೀನ್ ಹೇಳ್ತಿರೋ ಸತ್ಯ ತಾನೆ? ಇವಳ ಅಣೆಗೋ. ಏಯ್, ನಿಜವಾಗ್ಲೂ ಪಿಸ್ತೂಲ್ ನಿನ್ ಮೇಲೆ ಹಣೆ ಇಟ್ಕೋ? ನಿನ್ನ ದಂತದ ಗೊಂಬೆ ಮೇಲೆ ಹಣೆ ಇಡ್ತಿದ್ಯಾ? ನನ್ನ ಅಣೆಗೋ ಹೇಳ್ತೀನಿ, ಅವನಿದ್ದಾಗ್ಲೇ ಮನೆ ಹುಡುಕಿದ್ದು ಪಿಸ್ತೂಲ್ ಸಿಕ್ಕಿತ್ತು. ನಿಮ್ಮಿಬ್ರಿಗೂ ಅವನ ಹೆಸರು ಹೇಳ್ಬಾರ್ದು ಅಂತ ಹೇಳಿದ್ದು ಅವನೇ. ನಿಮ್ ಮನೇಲಿ ಸಿಗರೇಟ್ ತುಂಡುಗಳು ಸಿಗ್ತಾ ಇತ್ತಾ? ಹೌದು. ಫೋನ್ ಇದೆ ಆದ್ರೂ ಬಿಲ್ ಬರ್ತಾ ಇಲ್ಲ. ಹೌದು. ಮೈ ಗಾಡ್, ಮೈ ಗಾಡ್. ಇದು ರುದ್ರಪ್ಪನ ಪ್ರೈವೇಟ್ ಮನೆ ಅಂತ ನನಗೆ ಗೊತ್ತಿರಲಿಲ್ಲ. ಅಂದ್ರೆ? ಅಂದ್ರೆ ನೀವಿಬ್ರು ಮನೆಯಲ್ಲಿದ್ದಾಗ ಅವನಿದನ್ನ ಅವನ ಸ್ವಂತ ಕೆಲಸಕ್ಕೆ ಉಪಯೋಗಿಸ್ಕೊತಾ ಇದ್ದ. ಮನೆ ಬೀಗ ಹಾಕಿರ್ತೀವಲ್ರಿ. ನನ್ನ ಹಾಗೆ ಕಿಟಕಿಯಿಂದ ಬಂದಿರ್ಬೋದು. ದಾರಿ ಇಲ್ದಿರೋ ಕಡೆ ದಾರಿ ಹುಡ್ಕೋದು ರುದ್ರಪ್ಪನಿಗೆ ಕಷ್ಟವಾದ ಕೆಲಸ ಅಲ್ಲ. ಈ ಊರಲ್ಲಿರೋ ಅವನ ಎಲ್ಲ ಜಾಗನೂ ನನಗೆ ಗೊತ್ತಿತ್ತು. ಇದೊಂದು ಮನೆ ಹೇಗೆ ಮಿಸ್ ಆಯ್ತು ನನಗೆ ಗೊತ್ತಾಗ್ತಲ್ರಿ. ಅವನಿಗೇನು ಮನೆ ಇಲ್ವಾ, ಆಫೀಸ್ ಇಲ್ವಾ, ಇಲ್ಲಿಗೆ ಯಾಕೆ ಬರ್ತಾನೆ? ಈ ದೇಶದ ಎಲ್ಲ ಚಂಡಾಲ್ ಕೆಲಸಗಳ ಬ್ಲೂ ಪ್ರಿಂಟ್ ತಯಾರಾಗೋದೇ ನಿನ್ನಂತಹ ಬಕ್ರಾಗಳ ಮನೆಯಲ್ಲಿ. ನಾನು ರುದ್ರಪ್ಪ ಸೂಪರ್ ಸ್ಟಾರ್ನ ಕೊಲ್ಲೋಕೆ ಪ್ಲಾನ್ ಮಾಡಿದ್ದು ಇಂಥ ಒಂದು ಮನೆಯಲ್ಲಿ. ಗಂಡ ಹೆಂಡತಿ ಮಧ್ಯೆ ಜಗಳ ತಂದಿಡೋಕೆ ಅವನ್ ನಿಮ್ಮಲ್ಲಿ ಒಬ್ಬರಾದ್ಮೇಲೊಬ್ಬರನ್ನ ಭೇಟಿ ಮಾಡಿರ್ತಾನೆ, ನಿಮ್ಗಳ ತಲೆ ಮೇಲೆ ಹುಳ ತುಂಬಿರ್ತಾನೆ. ಸರೋಜ, ರುದ್ರಪ್ಪ ನಿನ್ನ ಭೇಟಿ ಮಾಡಿರ್ಲಿಲ್ವಾ? ಹಾಗಾದ್ರೆ ನೀನ್ ಪ್ರಕಾಶ್ ಹೇಳಿದಿರೋ ಇನ್ನೂ ಒಂದ್ ಗುಟ್ಟು ರುದ್ರಪ್ಪನ್ ಗೊತ್ತಾಗಿರ್ಬೇಕು. ಕಾಂತಿಲಾಲ್ ಹತ್ರ ತಗೊಂಡು ಚಿನ್ನದ ಬಳೆ ಉಮಾಕೊಂಡಂತ ಪ್ರಕಾಶಕ್ಕೆ ಸುಳ್ಳು ಹೇಳಿದ್ದೆ. ನಿಮ್ಮಂತವ್ರ ವೀಕ್ನೆಸ್ ಮೇಲೆ ಬೆಳೆಯುವ ರುದ್ರಪ್ಪನಂತ ಪಾರ್ಥೆ ನಿಮ್ಗೆ ನಾನ್ ದೊಡ್ಡ ಮುಳ್ಳಾಗಿದ್ದೆ. ಈಗ ನನ್ನ ಹಿಡಿಯೋಕೆ ಅವನ ಅನ್ಯಾಯವಾಗಿ ಈ ಮನೇನ ಉಪಯೋಗಿಸ್ಕೊಂಬಿಟ್ಟ. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಕವಿಯಾಗಿ ಜಗತ್ ಪ್ರಸಿದ್ಧಿ ಆಗೋಣ ಅಂತಿದ್ದೆ, ಈಗ ಆಯ್ತಲ್ಲ. ನಿನ್ನಂತ ಕೊಲೆಗಾರನಿಗೆ ಆಶ್ರಯ ಕೊಟ್ಟು ವರ್ಲ್ಡ್ ಫೇಮಸ್ ಆಗೋಗ್ತೀನಿ. ನಾಳೆ ಪೇಪರ್ನಲ್ಲಿ ನಿನ್ ಜೊತೆ ನನ್ನ ಫೋಟೋನು ಬರುತ್ತೆ. ಸಾಕಲ್ಲ, ನಿಮ್ಮ ಹೊಲಸು ರಾಜಕೀಯಕ್ಕೆ ನಮ್ಮನ್ನು ಬಲಿ ಕೊಟ್ರಿ. ಲೋ ಕವಿ, ನೀನ್ ಬರದ ಪದ್ಯ ನಿನ್ನ ಎದೆಯಾಳದಿಂದ ಹುಟ್ಟಿ ಬಂದಿದ್ರೆ ನೀನು ವರ್ಲ್ಡ್ ಫೇಮಸ್ ಆಗ್ತಿದ್ದೆ. ಕೇವಲ ಶಬ್ದಗಳಿಂದ ಬರದ ಪದ್ಯ ಬಿಳಿ ಹಾಳೆನಲ್ಲಿ ಬರೀ ಅಕ್ಷರಗಳನ್ನ ಮಾತ್ರ ತುಂಬಿಸುತ್ತೆ ಅಷ್ಟೇ. ನಿಮ್ಮ ಉಪದೇಶಕ್ಕೆ ತುಂಬಾ ಥ್ಯಾಂಕ್ಸ್. ನವ್ ಯು ಮೇ ಪ್ಲೀಸ್ ಗೆಟ್ ಔಟ್. ನೋಡು, ನಿಮ್ಮಿಬ್ರು ಮನಸ್ಸು ನೋಯಿಸೋದಾಗ್ಲಿ.
ಅಥವಾ ಈ ಪುಟ್ಟ ಸಂಸಾರನ ಒಡೆಯೋದಾಗ್ಲಿ ನನ್ನ ಉದ್ದೇಶ ಆಗಿರ್ಲಿಲ್ಲ. ಎಲ್ಲ ಆಗೋದ್ಮೇಲೆ ಅಯ್ಯೋ ಪಾಪ ಅನ್ನೋರಿಗೆ ದೇಶದಲ್ಲಿ ಏನೂ ಕೊರತೆ ಇಲ್ಲ. ಓಹೋಹೋಹೋಹೋ, ನಿನಗಿನ್ನೊಂದು ಹೆಂಡತಿ ಮೇಲಿರೋ ಅನುಮಾನ ಪರಿಹಾರ ಆಗಿಲ್ಲ ಅನ್ನು. ನೋಡೋ, ಅವತ್ತು ನಾನು ಕೊಲೆ ಮಾಡಿದ್ಮೇಲೆ ಈ ಮನೆಗೆ ಬಂದು ಬಚ್ಚಿಟ್ಕೊಂಡಿ ನಿಜ. ಈ ವಿಷಯನ ಬೇರೆ ಯಾರಿಗಾದ್ರೂ ಹೇಳಿದ್ರೆ ನೀನ್ ಮದುವೆ ಆಗ್ತೀಯ ಅಂತ ನಿನ್ನ ಹೆಂಡತಿನ ಹೆದರಿಸಿದ್ದು ನಿಜ. ಇಷ್ಟೇ ನಿನಗೆ ಗೊತ್ತಿಲ್ದಿರೋ ಸತ್ಯ. ಇದರಾಚೆಗೆ ಆ ರುದ್ರಪ್ಪ ನಿನ್ನ ತಲೆಯಲ್ಲಿ ತುಂಬಿರೋ ಗಲೀಜಿನ ತೊಳೆದು ಹಾಕೋದು ಬಿಡೋದು ನಿನ್ ಕರ್ಮ. ಆಹ್, ಜಗತ್ತಿನ ಪಾಪ ತೊಳೆಯೋಕೆ ಹುಟ್ಟಿದ ನೀವ್ ಹೇಳಿದ್ಮೇಲೆ ಇನ್ನೇನ್ ಬಿಡಿ ಸರ್, ತೊಳ್ಕೊಂಡ್ಬಿಡ್ತೇನೆ. ಆದ್ರೆ ನೀವು ಮಾತ್ರ ಒಂದ್ಸಲ ಗಲೀಜು ಅಂತ ಇನ್ನೊಂದ್ಸಲ ಅಮೃತ ಅಂತ ಹೇಳ್ತಾ ಆ ರುದ್ರಪ್ಪನ ಜೊತೆನೆ ಇರಿ. ನೋಡೋರ್ಗೆ ಅಜೀರ್ಣ ಆಗೋರ್ಗೂ ಕೊಲೆಗಳನ್ನ ಮಾಡ್ತಾನೆ ಇರಿ. ಪ್ರಕಾಶ್ ಇರು ಸರೋಜ, ಇವತ್ತು ನಿನ್ ಗಂಡನಿಗೆ ಅಪರೂಪಕ್ಕೆ ಬಂದಿರೋ ಎಲ್ಲ ಅನುಮಾನಗಳನ್ನ ನಾ ಪರಿಹಾರ ಮಾಡ್ತೀನಿ. ಕೇಳೋ ಬುದ್ಧಿಜೀವಿ, ತಲೆ ಎದ್ರೆ ಅರ್ಥ ಮಾಡ್ಕೋ. ಆ ಸೂಪರ್ ಸ್ಟಾರ್ನ ಕೊಂದವರಿಬ್ರು, ಒಂದು ನಾನು, ಇನ್ನೊಂದು ಆ ರುದ್ರಪ್ಪ. ಆ ರುದ್ರಪ್ಪನ್ಗೆ ಅವನ ಕೊಲೆ ಮಾಡಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆ ಇತ್ತು. ಈಗ ಆಗ್ತಾನೂ ಇದ್ದಾನೆ. ಆದ್ರೆ ನಾನು ಅವನ್ ಕೊಲ್ಲೋದಕ್ಕೆ ಬೇರೆ ಕಾರಣ ಇತ್ತು. ಸದಾ ಬೆಳ್ಳಿ ತೆರೆ ಮೇಲೆ ಸುಳ್ಳನ್ನೇ ಸತ್ಯ ಮಾಡಿ ಜನಗಳನ್ನ ಮುಟ್ಟಾಳರನ್ನಾಗಿ ಮಾಡಿ ಆ ರುದ್ರಪ್ಪನ ವ್ಯವಸ್ಥೆನ ಕಾಪಾಡ್ತಾ ಇದ್ದ. ಅದಕ್ಕೆ ನಾನು ಅವನ್ ಕೊಲೆ ಮಾಡಿದೆ. ಇನ್ ಉಳಿದಿರೋದು ಆ ರುದ್ರಪ್ಪ. ಐ ವಿಲ್ ಕಿಲ್ ಹಿಮ್, ಐ ವಿಲ್ ಸ್ಲಾಟರ್ ಹಿಮ್, ಐ ವಿಲ್ ಕಟ್ ಹಿಮ್ ಇನ್ ಟು ಪೀಸಸ್. ಆಮೇಲೆ ಅವನ ಹೆಣನ ಜನಗಳ ಮುಂದೆ ತಗೊಂಡು ಹೋಗಿ ಈ ರುದ್ರಪ್ಪನ ನಿಜವಾದ ಬಣ್ಣ ಏನು ಅಂತ ಹೇಳ್ತೀನಿ. ಸಮಾಜ ಸೇವೆ ಅನ್ನೋ ಹೆಸರಿನಲ್ಲಿ ಸಮಾಜ ಘಾತುಕ ಕೆಲಸ ಮಾಡ್ತಿರೋ ಈ ರಕ್ತ ಬೀಜಾಚೂರ್ಣ ಸಂತತಿನ ನಿಲ್ಸೋದಕ್ಕೆ ನಿಮ್ಮ ನಾಲ್ಕೆಗಳನ್ನ ಚಾಚಿ ಇಲ್ದಿದ್ರೆ ಚುನಾವಣೆ ಅನ್ನೋದು ಭಾರಿ ದೊಡ್ಡ ಜೋಕ್ ಆಗುತ್ತೆ ಅಂತ ಹೇಳ್ತೀನಿ. ಅವ್ರು ನನ್ನ ಮಾತನ್ನ ಎಷ್ಟು ನಂಬ್ತಾರ ನನಗೆ ಗೊತ್ತಿಲ್ಲ. ಆದ್ರೆ ಇಷ್ಟು ಮಾತ್ರ ನಿಜ, ಇದು ಮಾತ್ರ ಗ್ಯಾರಂಟಿ, ಕೊಳತನ ಆಡ್ತಾರೋ ಈ ವ್ಯವಸ್ಥೆ ಕ್ಲೀನಿಂಗ್ ಕೆಲಸ ಆದ್ರೂ ಶುರು ಆಗುತ್ತೆ. ಇನ್ನು ನಾನು ನಿಮ್ಗೆ ತೊಂದರೆ ಕೊಡಲ್ಲ ಪ್ರಕಾಶ್. ಎಲ್ಲ ಆಗೋಯ್ತು. ಇನ್ನ ರುದ್ರಪ್ಪ ಅವನ್ ದಾರಿ ಸಿಗೋ ಎಲ್ಲ ಮುಳ್ಳುಗಳು ಕತ್ತರಿಸಿ ಬಿಸಾಕ್ತಾನೆ. ಅವನ ಒಂದೊಂದು ಹೆಜ್ಜೆಗೂ ಒಂದೊಂದು ಬಲಿ ಆಗ್ಬೇಕು. ನಮ್ಮಲ್ಲಿ ಎಚ್ಚರಿಕೆ ಮೂಡೋ ತನಕ ಈ ಯಜ್ಞ ನಡೀತಾನೆ ಇರುತ್ತೆ. ನಾನು ಬರ್ತೀನಿ. ಬೇಡ ಸುದ್ದು, ಯಾಕೆ ಅವ್ರು ನಿನ್ ಖಂಡಿತ ಕೊಲ್ತಾನೆ. ಪ್ಲೀಸ್ ಹೋಗ್ಬೇಡಿ, ನೀವು ಸಾಯೋದು ನಮ್ಗೆ ಇಷ್ಟ ಇಲ್ಲ. ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ನೀನ್ ಹೋಗ್ಬೇಡ. ರುದ್ರಪ್ಪನಿಗೆ ಬೇಕಾಗಿರೋದು ನನ್ನ ಪ್ರಾಣ, ನನಗೋಸ್ಕರ ನೀವು ಸಾಯೋದು ನನಗೆ ಇಷ್ಟ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸಿ. ದಯವಿಟ್ಟು ನನ್ ಬಿಟ್ಬಿಡಿ. ನಿಮ್ಮಿಬ್ರಿಗೂ ಹುಚ್ಚಿಡ್ದಿಲ್ಲ ತಾನೆ. ನಾ ಸಾಯೋಕ್ಕಿಂತ ಮುಂಚೆ ಆ ರುದ್ರಪ್ಪನ ವಿರಾಟ ಸ್ವರೂಪ ನಾ ಜನಗಳಿಗೆ ತೋರಿಸ್ಬೇಕು ಅಂತ ಇದ್ದೆ. ಈಗಲೂ ನನಗೇನು ಬೇಜಾರಿಲ್ಲ. ಪ್ರಕಾಶ್, ನಾನು ಹೇಳಿರೋ ಸತ್ಯನ ಜನಗಳಿಗೆ ತಲುಪಿಸೋ ಜವಾಬ್ದಾರಿ ನಿಂದು. ಸಿದ್ಧಲಿಂಗು, ದಿಸ್ ಇಸ್ ಪೊಲೀಸ್ ಕಾಲಿಂಗ್. ಮನೆ ಸುತ್ತ ಪೊಲೀಸ್ ಕಾವಲ್ ಇದೆ. ನೀನು ಯಾವ ರೀತಿ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಪ್ಲೀಸ್ ಕಮ್ ಅಂಡ್ ಸರೆಂಡರ್. ಸಿದ್ಧಲಿಂಗು, ಸಿದ್ಧಲಿಂಗು, ಕಮ್ ಅಂಡ್ ಸರೆಂಡರ್. ಅಳು ಸರೋಜ, ಅಳು ಪ್ರಕಾಶ. ಈ ಊರು, ಈ ದೇಶ, ಈ ಜಗತ್ತು ಎಲ್ಲ ಅಳ್ಳಿ. ನಾವೇ ತಂದ್ಕೊಂಡ್ರು ಈ ಅವಸ್ಥೆಗೆ, ರಿಪೇರಿ ಮಾಡಕ್ಕಾಗದಿರೋಂತ ಈ ವ್ಯವಸ್ಥೆಗಳ್ಳಿ. ಈ ಜೋಕಾಗ್ದೆ ಇದು ಜಯಿಸೋಕಾಗ್ದೆ ಇರೋ ನಮ್ಮಂತವ್ರಿಗೋಸ್ಕರ ಅಳ್ಳಿ, ನಮ್ಮಂತವ್ರಿಗೋಸ್ಕರ ಅಳ್ಳಿ. ನಾಳೆ ಹುಟ್ಟೋ ಸೂರ್ಯನಾದ್ರು ಈ ನಮ್ಮ ಕನಸುಗಳನ್ನ ಜಗತ್ತಿಗೆ ಹಂಚುವಾಗಲಿ, ಈ ಜಗತ್ತಿಗೆ ಹಂಚುವಾಗಲಿ. ಅನೇಕ ಜನರಿಗೆ ನೀ ಜನ್ಮ ಕೊಟ್ಟಿದ್ಯಾ, ನೀನ್ ಸುಖವಾಗಿದೀಯ? ಇಲ್ಲ, ಗಾಯ ಆಗಿದೆ ನಿನ್ನ ಬಾಯಿಗೆ, ಸಂಕೋಲೆ ಹಾಕಿದ್ದಾರೆ ನಿನ್ನ ಮೈಗೆ. ಆದ್ರೂ ನಗ್ತಾ ಇದೀಯ. ನಿನ್ನ ನಗುವಿನ ಸಮುದ್ರದಲ್ಲಿ ಬಾಲಗೋಪಾಲರಾಗಿ ಬದುಕಬೇಕಾಗಿದ್ದ ನಮ್ಮನ್ನ ಈ ರುದ್ರಪ್ಪನಂತ ಕಾಳಿಂಗ ಕಚ್ತಾ ಇದೆ, ಕಬಳಿಸ್ತಾ ಇದೆ. ನಂಬಿಕೆ ದ್ರೋಹಿಗಳು, ಬೂಟಾಟಿಕೆ ಬಂಟ್ರು, ಭೂತನಿ ಹಾಗೆ ನಮ್ಮನ್ನ ಬಲಿ ತಗೋತಾ ಇದ್ದಾರೆ. ಸಿದ್ಧಲಿಂಗು, ಲಾಸ್ಟ್ ವಾರ್ನಿಂಗ್, ಹನ್ನೆರಡು ಎಂಟು ಶೂಟ್ ಮಾಡ್ತೀನಿ.
ಹತ್ತಿ ಉರಿತಾರೋ ಈ ನಮ್ಮ ದೇಶಕ್ಕೆ, ನಿನ್ನ ಪ್ರೀತಿಯ ಮಳೆ ಸುರಿಯೋ ಹಾಗಾಗಬೇಕು. ಕೆಲವರ ಕಪ್ಪಿ ಮುಚ್ಚಿಲ್ ಸಿಕ್ಕಿ ಕುಳಿತಾರೋ ಈ ನಮ್ಮ ದೇಶ, ಎಲ್ಲರ ಸುಖಕ್ಕೆ ಉಳಿಯೋ ಹಾಗಾಗಬೇಕು. ಅಧಿಕಾರದ ಕಾಲ್ಗಳಿಗೆ ಸಿಕ್ಕಿ ನರಳ್ತಾರೋ ಆ ನಿನ್ನ ಪುಟ್ಟ ಕಂದಗಳು ಮತ್ತೆ ಸಂತೋಷದಿಂದ ಕುಣಿದಾಡೋ ಹಾಗಾಗಬೇಕು. ಮನುಷ್ಯ ಮನುಷ್ಯನ ಪ್ರೀತಿಸೋ ದಿನಗಳು ಮತ್ತೆ ಬರಲೇಬೇಕು ತಾಯಿ, ಮತ್ತೆ ಬರಲೇಬೇಕು. ತಾಯಿ ನಿನ್ನ ಶಕ್ತಿ ಮುಂದೆ ಯಾವುದು ನಿಲ್ಲೋದಿಲ್ಲ, ಮತ್ತೆ ನಿನಗೆ ಬಲ ಬರಲಿ. ನೀನ್ ದೊಡ್ಡವಳು, ನಾ ತುಂಬಾ ಚಿಕ್ಕವಳು. ಮತ್ಸಮ ಪಾತಕಿ ನಾಸ್ತಿ ಪಾಪಗ್ನಿ ತ್ವತ್ಸಮಾನೇ, ಎಲ್ಲ ನಿನ್ನಿಚ್ಛೆ. ಯಥಾಯೋಗ್ಯಂ ತಥಾ ಕುರು. ಅರ್ಪಿಸ್ಕೋ ನನ್ನ ಈ ಹರಕೆ ಕುರಿನ, ಈ ಹರಕೆ ಕುರಿ. ಕುಪುತ್ರ ಜಾಯೇತ ಕ್ವಚಿತ್ ಕುಮಾತ ಭವತಿ.